ಕನ್ನಡ ಕುಲಪುತ್ರರೇ, ಕಣ್ತೆರೆದು ನೋಡಿರೋ ಈ ಬಾಳ ಕಥೆಯ ಒಂದು ಮನೆಯದಲ್ಲ ಒಂದು ಊರಿನದಲ್ಲ ಭಾರತಾಂಬೆಯ ಕರೆದ ಕಣ್ಣೀರ ಹೊಳೆಯ ನುಡಿಯ ಲಾಲಿಸಿರೋ ಪಾಲಿಸಿರೋ ಸತ್ಯದ ನುಡಿಯ ಲಾಲಿಸಿರೋ ಪಾಲಿಸಿರೋ ಸೋದರ ದೇಶ ಹೆಣ್ಣಿನ ರೋಷ ಆದಿತು ದೇಶಕ್ಕೆ ಯಮ ಪಾಶ ಸತ್ಯದ ನುಡಿಯ ಲಾಲಿಸಿರೋ ಪಾಲಿಸಿರೋ ದಾನವನಾಗದೆ ಮಾನವನಾಗು ಕಾಣದ ದೈವಕ್ಕೆ ತಲೆಬಾಗು ದಾನವನಾಗದೆ ಮಾನವನಾಗು ಕಾಣದ ದೈವಕ್ಕೆ ತಲೆಬಾಗು ಸಕಲಪು ಸುಂದರ ಶಾಂತಿಯ ಸೊಬಗು ಪ್ರೇಮಕ್ಕೆ ನೀನೇ ಶರಣಾಗು ಸತ್ಯದ ನುಡಿಯ ಲಾಲಿಸಿರೋ ಪಾಲಿಸಿರೋ ಸುಖದಲ್ಲಿ ಬಾಳಿರು ಸ್ವಾರ್ಥವ ಮರೆತು ಸೋದರ ಭಾವದ ನೀ ಬೆರೆತು ಸುಖದಲ್ಲಿ ಬಾಳಿರು ಸ್ವಾರ್ಥವ ಮರೆತು ಸೋದರ ಭಾವದ ನೀ ಬೆರೆತು ನಶ್ವರ ಜೀವನ ನೀನಿದ ತಿಳಿಯೋ ಶಾಶ್ವತ ಒಂದೇ ಮಾನವತೆ ಸತ್ಯದ ನುಡಿಯ ಲಾಲಿಸಿರೋ ಪಾಲಿಸಿರೋ ಸೋದರ ದೇಶ ಹೆಣ್ಣಿನ ರೋಷ ಆದಿತು ದೇಶಕ್ಕೆ ಯಮ ಪಾಶ ಸತ್ಯದ ನುಡಿಯ ಲಾಲಿಸಿರೋ ಪಾಲಿಸಿರೋ ಓ ನನ್ನ ಬಾಂಧವರೇ ಕನ್ನಡ ಕುಲಪುತ್ರರೇ ಬಟ್ಟಿ ಎಲ್ಲ ಸರಿಯಾಗಿ ನೋಡಿದ್ದಾಯ್ತಲ್ಲ ಪುರಾಣ ಪಂಚಾಯತಿ ಇಲ್ಲದೆ ಪಾಲ್ ಮಾಡಿ ಪಾಲು ಯಾವನವ್ರು ಪಾಲ್ ಕೇಳೋರು ಈ ಹಳ್ಳಿನಲ್ಲಿ ಪಾಲು ವಿಭಾಗ ಅಂತ ಯಾವಾಗಾದ್ರೂ ಮಾತೆತ್ತಿದ್ರೆ ಅವನಿಗೆ ಪುಡಿ ಮಾಡಿಬಿಟ್ಟೇನು ಓ ಏನೋ ಬಂದ ದೊಡ್ಡ ಮನುಷ್ಯ ಬುದ್ಧಿ ಹೇಳಕ್ಕೆ ನಾವು ಪಾಲಾದ್ರೂ ಹಾಕ್ತೀವಿ ಹಾಳಾದ್ರೂ ಹಾಕ್ತೀವಿ ನೀ ಯಾರು ಅದನ್ನೆಲ್ಲ ಕೇಳಕ್ಕೆ ಅವ್ರು ಯಾರು ಗೊತ್ತೇನು ಈ ಹಳ್ಳಿಗೆ ತಂದೆ ಹಂಗಿದ್ದ ಶಿವನಂಜಯ ಗೌಡ್ರು ಯಾರಾದ್ರೆ ನಮ್ಗೇನಂತೆ ನಮ್ಗೆ ಬೇಕಾಗಿರೋದು ಪಾಲು ಬಿರಿನ್ ಮಾಡಿ ಅಣ್ಣ ತಮ್ಮಂದ್ರು ಮುಖದಾಗಿನ ಎರಡು ಕಣ್ಣಿದ್ದಂಗ ಮಗ ಏಯ್ ಬಿಡು ಬಿಡು ಇದು ಬದುಕೋ ಮಕ್ಕಳು ಆಡೋ ಮಾತಲ್ಲ ನಾವು ಬದುಕ್ತೀವೋ ಸಾಯ್ತೀವೋ ನಮ್ಮ ವ್ಯವಹಾರ ನಮ್ದು ಇದಕ್ಕೆ ಯಾರಾದ್ರೂ ಏನಾದ್ರೂ ಅಂದ್ರೆ ಅವ್ರ ತಲೆ ತೆಗ್ದಾಕ್ಬಿಡ್ತೀವಿ
ಏನಂತೆ ತಲೆ ತೆಗೀತೀಯ ಮಗ? ತೆಗಿ ತೆಗಿ, ನನ್ನ ಮಕ್ಕಳು ಅದು ಒಂದನ್ನು ಮಾತ್ರ ಉಳ್ಸವ್ರೆ, ಅದನ್ನ ನೀನ್ ತೆಗೆದ್ಬಿಡು. ಎಲ್ಲ ಮಕ್ಕಳು ವಿಷ ಕುಡ್ದೇ ಬೆಳೆದವ್ರೆ, ತಾಯಿ ಹಾಲು ಕುಡ್ದು ಬೆಳೆದವರೇ ಇಲ್ಲ. ನನ್ನ ಮಕ್ಕಳೇ ನನ್ನ ಮಾತು ಕೇಳಲಿಲ್ಲ, ನಾನ್ ನಿಮ್ಗೆ ಯಾಕೆ ಹೇಳಕ್ ಬರ್ಲಿ? ಯಾಕೆ ಹೇಳಕ್ ಬರ್ಲಿ? ನಾನು ಯಾಕೆ ಹೇಳಕ್ ಬರ್ಲಿ? ಗೌಡ್ರ, ಇನ್ನೂ ನಮ್ಮ ವಿಷಯ ನೋಡಿ, ಸದ್ಯ ಹೊರಟದ ಹುಚ್ಚ ಹುಚ್ಚ ಅವರೆಲ್ಲ ಕಂಡ್ರು ಹುಚ್ಚರು, ಪಾಯ್ ಕೇಳ್ತಾ ಇರೋ ನೀವು ಹುಚ್ಚರು. ಅವ್ರ ಕತೆ ಗೊತ್ತಿದ್ರಿ, ಅವ್ರ ಮಾತಿಗೆ ಅಡ್ಡ ಬೀಳ್ತಿದ್ರಿ. ಅಲ್ಲಿ ನೋಡ್ರು, ಅಲ್ಲಿ ಕಾಣ್ತಾ ಇರೋ ಪಾಳ್ ಮನೆ ಒಂದು ಕಾಲದಲ್ಲಿ ನಗನಗತಾ ಇತ್ತು, ನಂದು ಗೋಕುಲ್ದಂಗಿತ್ತು. ಮಕ್ಕಳ ಜೊತೆ ಮಕ್ಕಳಾಗಿ ಮಣ್ಣಾಗ ಹಾಕಿರೋದು ಚೆನ್ನಾಗಿ ಬಿಡಿ. ಈ ಮಕ್ಕಳೇ ಅಲ್ವೇ ನಾಳೆ ಈ ಮನೆ ಬೆಳ್ಬೋದು, ತಪ್ಪಾಡೋವಾಗ ತೋರಿಸ್ಕೊಡೋದು ನಮ್ ಧರ್ಮ. ಏನಲ್ಲಿ ಇವನನ್ನು ನೀನ್ ಆಡ್ತಾ ಇದೀಯಾ? ಎರಡು ಮಕ್ಕಳಾದ್ರೂ ಮಕ್ಕಳ ಬುದ್ಧಿ ಹೋಗಿಲ್ವಲ್ಲ. ಹನುಮ ರಾಮ ಬನ್ನು 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 ಬನ್ನು, ತಮಾಷೆ ಬಂದ ಕೊಟ್ಟಿದ್ದು ಬಂದು 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 ಪಡ್ಬೇಡ, ಕೊಡ್ತೀನಿ ಕಣು. ತಗೋ ಹನುಮ, ನೀ ತಗೋ. ರಾಮ ನೀ ತಗೋ, ಇದನ್ನ ನಿನ್ ಸ್ನೇಹಿತನ ಕೊಟ್ಬಿಡು. ಹೋಲಿ ಬಿಡು, ನೀನೇನ್ ಕೊಡ್ಬೇಡ, ಇತ್ತು 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 ಹೋಗ್ಬಿಡು. ನರಾರಾಯಣ, ನಿನಗೆ ಈ ಕೆಟ್ಟ ಬುದ್ಧಿ ಯಾವಾಗ್ನಿಂದ ಬಂತು? ಕೆಟ್ಟ ಬುದ್ಧಿ ನನ್ನಲ್ಲೇ ಅಂಥದ್ದೇನ್ ಕಂಡೆ ಪುಡ್ತಾಯಿ? ಮತ್ತಿನ್ನೇನು, ಮಕ್ಳಿಗೆ ಮಾತ್ರ ತಿಂಡಿ ಬೇಕು, ನಮಗ್ ಬೇಡ್ವಾ? ಇದೇನಾ ನನ್ ಕೆಟ್ಟ ಬುದ್ಧಿ? ಮಧ್ಯಾಹ್ನ ತಿಂಡಿಗೆ ಅಂತ ಪಾರ್ವತಿ ಇದನ್ನ ಮಾಡಿದ್ಲು, ನಾನೇ ಎಲ್ರಿಗೂ ತಗೊಂಡು ಹೋಗ್ಬೇಕು ಅಂತಿದ್ದೆ. ಆದ್ರೆ ಅವ್ಳು ದೊಡ್ಡಷ್ಟಿಗೆ ತೋರಿಸ್ಕೋಬೇಕಲ್ಲ, ತಾನೇ ತರ್ತೀನಿ ಅಂದ್ಲು. ನಾನ್ ಬರೀ ಕೈಲಿ ಯಾಕೆ ಹೋಗ್ಬೇಕು ಅಂತ ಹುಡುಗರಿಗೆ ಅಂತ ಸ್ವಲ್ಪ ತಂದೆ. ಬೇಜಾರಾಗಿದ್ದು ಹೇಳು, ನಾನೇ ಹೋಗಿ ಎಲ್ರಿಗೂ ತರ್ತೇನೆ. ಏ ಕೂತ್ಕೊಂಡಾರಣ್ಣ, ಅವಳು ಹೇಳುದ್ನು ನೀನು ಕೇಳ್ದೆ ಅಲ್ಲ ಪುಡ್ತಾಯಿ? ಆ ವಯನ್ ಋಣ ತಿನ್ನೋದು ಅಲ್ಲದೆ ಈ ಬಿಸಿಲಾಗಿ ನಡೆಸ್ಬೇಕು ಅಂತೀಯ ಅವನ್ನ? ಸಾಕು ಸುಮ್ಮನೆ ಶಿವನಂಜು, ನನ್ ತಂಗಿಗೋಸ್ಕರ ಒಂದ್ ಎರಡ್ ಹೆಜ್ಜೆ ನಾನ್ ಬಿಸಿಲಲ್ಲಿ ನಡೆದ್ರೆ ನನ್ ಮೈ ಕರ್ಗೋದು ಅಟ್ರಲ್ಲೇ ಇದೆ. ಸಾಕು ಸುಮ್ಮನೆ. ನೀನ್ ಹಿಂಗಿ ಅಂದಂದೂನೆ ಅವಳ ತಲೆ ತಿರುಗೋಯ್ತು. ಅಲ್ಲ, ಊಟ ಮಾಡಿ ಮಲಗೋದ್ ಬಿಟ್ಟು ಈ ಉರಿ ಬಿಸಿಲಾಗಿ ಯಾಕೆ ಬಂದೆ? ತಾವರೇಕೆರೆಯಿಂದ ಆ ವೆಂಕಟರಮಣ ಜೋಯಿಸರು ಆಳಿನ ಕಲ್ಲಿ ಸುದ್ದಿ ಹೇಳಿ ಕಳಿಸಿದ್ರು. ಅಮಲ್ದಾರ್ ಅಲ್ಲಿಂದ ಆ ಚಿತ್ರದುರ್ಗಕ್ಕೆ ಹೋಗ್ತಾ ದಾರಿಲಿ ನಮ್ ಚಂದವಳ್ಳಿಗೂ ಬಂದು ಹೋಗ್ತಾರಂತೆ. ಹಂಗ ಯಾವಾಗ ಬರ್ತಾರಂತೆ? ನಾಳೆ ಮಧ್ಯಾಹ್ನಕ್ಕೆ ಬರ್ತಾರಂತೆ. ಊರಿನ ದೊಡ್ಡ ಗೌಡ ಅಂತ ಅನಿಸ್ಕೊಂಡು ನೀನು ಎಲ್ಲರನ್ನು ಕರೆಸಿ ಇಲ್ಲೇ ಇರು, ಎಲ್ಲೂ ಹೋಗ್ಬಿಡ್ಬೇಡ. ಛೇ ಛೇ, ತಾಲೂಕಂತಾನಿ ತಾವಾಗೆ ಬರುವಾಗ ಹಂಗ್ ಮಾಡಿದ್ರುಂಟ, ಎಲ್ಲಾರನ್ನು ಕರೆತೀನಿ, ನಾನು ಇಲ್ಲೇ ಇರ್ತೀನಿ. ತಿಳಿದಾಯ್ತಾ? ಹೋಗಿ ಆಡೆ, ಎಲ್ಲರೂ ಆಡೆ, ಇಬ್ರು ಆಡೆ. ನಾನ್ ಬರ್ತೀನಿ ಪುಟ್ಟಾಯವ. ಸರಿನಾ ಬರ್ತೀನ. ಹಂಗ್ ಮಾಡ್ತ ಅದು ಬಂದ್ರು ಡೈವರ್ ಸಿಬ್ಬಂದಿ. ನಮಸ್ಕಾರ. ನಮಸ್ಕಾರ ಡೈವರ್ ಸಿಬ್ಬಂದಿ. ಬಾ ಬಾ ಬಾ, ಯಾವ ಚಂಡಾಳ ಕಟ್ಟದಾರಿ ಈ ಊರ್ನ? ಛೇ 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 ಛೇ, ಇಂಥ ಊರು ಬಿಸಿಲು ನಾನು ಯಾವ ಊರಲ್ಲೂ ನೋಡಿಲ್ಲ. ಬಿಸಿಲೇನ್ರಿ ಇದು? ಬೆಂಕಿ ಬೆಂಕಿ. ಛೇ ಛೇ, ನೀವೆಲ್ಲ ಮನುಷ್ಯ ಹುಟ್ಟಿ ಹಾಳು ಕುಂಪಲ್ಲಿ ಹೇಗೆ ವಾಸ ಮಾಡ್ತೀರಿ? ಹಿರಿಯರು ಕಟ್ಟಿದ ಊರು, ನರಕವಾದ್ರೂ ನಮ್ಮ ಪಾಲಿಗೆ ಸ್ವರ್ಗ ಇದ್ದಂಗೆ ಬುದ್ಧಿ. ಬರ್ತಾ ಬರ್ತಾ ಉರಿ ಬಿಸಿಲಾಗಿ ಬಂದ್ಬಿಟ್ಟಿದ್ದೀರಾ. ಹಾಲು ಸಕ್ಕರೆ ಇಟ್ಟಿದ್ದೀನಿ, ಒಸಿ ಕುಡಿದು ಹೊಟ್ಟೆ ತಣ್ಣಗೆ ಮಾಡ್ಕೊಳ್ಳಿವ್ರಂತೆ, ಬನ್ನಿ ಬುದ್ಧಿ. ನಿಮ್ ಹಾಲು ಸಕ್ಕರೆ ಲಾಡು ಚಿರಟಿ ಒಂದು ಬೇಡ, ಇಲ್ಲ ಸಿಗೋದಾದ್ರೆ ಎರಡು ಎಳ್ಳಿರ್ ತರಿಸಿ, ಅಷ್ಟು ಕರೆ ಮಾಡಿ ಸಾಕು. ತಾವು ಬರ್ತೀವಿ ಅನ್ನೋ ಸಮಾಚಾರ ತಿಳಿದ ಕೂಡ್ಲೆ ಸುತ್ತಮುತ್ತ ಎಲ್ಲ ಹುಡುಕ್ಸಿದ್ವು. ಔಷಧಕ್ಕೆ ಬೇಕು ಅಂದ್ರೆ ಎರಡು ಎಳ್ಳಿರ್ ಸಿಕ್ಲಿಲ್ಲ. ಹಾಲು ಬೇಡ ಅಂದ್ರೆ ನೀರ್ ಮಜ್ಜಿಗೆ ತರಿಸ್ಲೆ? ನೀರ್ ಮಜ್ಜಿಗೆ ಕಲಗೋಚ ಏನೋ ಒಂದು ತರಿಸಿ. ಛೇ, ಒಂದು ತೆಂಗಿನ ಮರ ಇಲ್ಲ ಅಂತಂದ್ರೆ ಎಂಥ ಊರ್ರಿ ಅದು? ರೇ, ಈ ಹಾಳು ಕುಂಪೆಯಲ್ಲಿ ವಾಸ ಮಾಡ್ಬೇಕು ಅಂತಿದ್ರೆ ಒಂದ್ ತೆಂಗಿನ ತೋಟ ಮಾಡಿಸಿ, ಅಥವಾ ತೆಂಗಿನ ತೋಟ ಇರೋ ಕಡೆ ಊರ್ ಕಟ್ಟಿಸ್ಕೊಳ್ರಿ.
ಈ ಮರಳಕಾಡಲ್ಲಿ ಮನೆ ಕಟ್ಟಿಸ್ಕೊಂಡು ನೀವು ಕಷ್ಟಪಡೋದು ಅಲ್ಲದೆ ಅಪ್ಪಿ ತಪ್ಪಿ ಬರೋ ನಮ್ಮಂತವ್ರಿಗೆ ಯಾಕೆ ನರಪಾಸ ಮಾಡಿಸ್ತೀರಿ? ಅಬ್ಬಬ್ಬ, ಎಂಥ ಅಗ್ನಿ ನಕ್ಷತ್ರದಲ್ಲಿ ಈ ತಳಪಾಯ ಹಾಕಿದ್ರೆ ಊರಿಗೆ. ಛೇ ಛೇ, ದೇವ್ರು ಕಾಪಾಡ್ಬೇಕು ನಿಮ್ಮನ್ನ. ನಡೀರಿ, ಆ ಖಾತೆ ಪುಸ್ತಕ ತೋರಿಸಿ ನೋಡೋಣ. ಅಪ್ಪಣೆ ಆದ್ರೆ ಒಳಗೆ ಹೋಗಿ ಪುಸ್ತಕಗಳನ್ನು ತರ್ತೇನೆ. ಹೋಗಿ ತನ್ನಿ. ಏನ್ ಶಿವನಂಜು, ಇಷ್ಟೊಂದು ಯೋಚನೆ ಮಾಡ್ತಿದೀಯ? ಅಮಲ್ದಾರ್ ಹೇಳದ ಮಾತು ಕೇಳ್ದಾನಾರಪ್ಪ, ತೋಟ ಇಲ್ದೂರು ಸುಡ್ಗಾಡಿದ್ದಂಗೆ ಅಂದ್ಬಿಟ್ರಲ್ಲ. ಅನ್ಕೊಂಡೋಲಿ ಬಿಡು, ಅವ್ರ ಅಂದ ಮಾತ್ರಕ್ಕೆ ನಮ್ಮ ಕೋಡ್ ಮುರಿತೇನು. ಈ ಹಳ್ಳಿ ಮಗನಾಗಿ ಹುಟ್ಟಿದ್ ನೀನು ಅಂತ ಮಾತು ಕೇಳ್ಕೊಂಡು ಎಷ್ಟು ಅಗ್ರವಾಗಿ ಮಾತಾಡ್ತೀಯ ನಾರಪ್ಪ. ಏನಾರ ಆಗಲಿ ನಮ್ಮ ಹಳ್ಳಿನಲ್ಲಿ ಒಂದು ತೋಟ ಮಾಡಿಸ್ಲೇಬೇಕು. ಹಂಗಾದ್ರೆ ನಾವು ಹುಟ್ಟಿದ್ದಕ್ಕೂ ಸಾರ್ಥಕ. ತೋಟ ಮಾಡಿಸೋದು ಅಂದ್ರೆ ನಿನ್ ಬಾಯಲ್ಲಿ ಮಾತು ಬಂದಷ್ಟು ಸುಲಭ ಅಂತ ತಿಳ್ಕೊಂಡ್ಯಾ ಶಿವನಂಜು. ಮೊದಲು ಈ ನೆಲ ತೋಟ ಮಾಡಿಸೋಕೆ ಅನುಕೂಲವಾಗಿ ಇದೆಯೇ ಇಲ್ವೇ ಅನ್ನೋದನ್ನ ಒಬ್ಬ ಅನುಭವಸ್ಥರನ್ನ ಕೇಳಿ ತಿಳ್ಕೋಬೇಕು. ಆಮೇಲೆ ನಿನ್ನ ನಕ್ಷತ್ರಕ್ಕೆ ತೋಟ ಮಾಡಿಸೋ ಯೋಗ ಇದೆಯೇ ಅನ್ನೋದನ್ನ ನಿಮ್ಗೆ ಗೊತ್ತು ಮಾಡ್ಕೋಬೇಕು. ಈ ಮಣ್ಣು ಆಗಲಿಲ್ಲ ಅಂದ್ರೆ 100 ಮೈಲಿ ದೂರದಾಗಿರ್ಲಿಲ್ಲ. ಎಂತ ಮಣ್ಣು ಬೇಕು ಅಂತ ಮಣ್ಣು ತರ್ಸಾಕ್ತೀನಿ. ಇನ್ ಜ್ಯೋತಿಷ ಪಂಚಾಂಗ ನೀನೇ ಇದೆಯಲ್ಲ, ಹೇಳ್ಬಿಡು. ಇದಕ್ಕೆ ನನ್ನ ಪುಡಿ ಜ್ಯೋತಿಷ ಸುಖವಿಲ್ಲ ಶಿವನಂಜು. ಈ ವಿಷಯದಲ್ಲಿ ಕುರ್ತೆ ಹೊಡೆದಾಗ ಹೇಳೋದಕ್ಕೆ ತಾವರೇಕೆರೆ ವೆಂಕಟರಮಣ ಜೋಯಿಸ್ರೆ ಸರಿ ಸರಿ. ಮತ್ತೆ ಗಾಡಿ ಕಡ್ಸಿ ಕರೆಸ್ಬಿಡು. ನಿಂಗೆ ಯಾಕೋ ಇಷ್ಟು ದುಡ್ಕೋ ಶಿವನಂಜು. ದುಡ್ಕೋ ಸಿಡ್ಕೋ, ಏನಾರ ಆಗಲಿ ನಮ್ಮ ಹಳ್ಳಿನಲ್ಲಿ ಒಂದು ತೋಟ ಮಾಡಿದಿರ ಹೋದ್ರೆ ನಮ್ಮಪ್ಪನ ಮಗ ಶಿವನಂಜನ ಅನ್ನಲ್ಲ. ಮೊದಲು ಜೋಯಿಸನ್ ಕರೆಸು. ನಿಂದ ಯಾಕೋ ಎತ್ತೀತು ಅಂದ್ರೆ ಕೊಟ್ಟಿ ಕಟ್ಟು ಅಂದ ಹಾಗಾಯ್ತು. ನಡಿ ನಡಿ. ಗೌಡ, ನಿಂಗೆ ತೋಟ ಮಾಡಿಸೋ ಯೋಗ ಇದೆಯಾ ಹೊರತು ಅದರಿಂದ ಸುಖ ಪಡೋ ಯೋಗ ಇಲ್ವಲ್ಲ. ಅಂತ ದೋಸ ಗೀಸ ಇದ್ರೆ ಅದೇನೋ ಶಾಂತಿ ಗೀತಿ ಅಂತ ಏನೇನೋ ಹೇಳ್ತಾರಲ್ಲ. ಅಂತೂ ದೇವ್ರಿಗೂ ಲಂಚ ಕೊಟ್ಟು ಸರಿಪಡಿಸ್ಕೋಬೇಕು ಅನ್ನು. ಅದ ನಿಂಗ ಆಗ್ಬರಲ್ಲ ಅನ್ನಲೇ ಆ ಯೋಚನೆ ಬಿಟ್ಬಿಡು. ಅದ್ ಹೆಂಗಾಗ್ತದೆ ನಾರಪ್ಪ? ನನಗೆ ಈ ಆಸ್ತಿ ಬೇಕು, ನನ್ನ ಮಕ್ಕಳಿಗೆ ಅದು ಸೇರ್ಬೇಕು ಅಂತೀರಾ? ಊರೋರಿಗೆಲ್ಲ ಮಾಡ್ತಾ ಇರೋದು ಅಂದ್ಮೇಕೆ ಏನೋ ಅಡ್ ಮಾತಿಗೆ ಅದನ್ನ ಬಿಟ್ಬಿಡೋದಾ? ಅಡ್ ಮಾತು ಅಂತ ಅಲ್ಲ ಗೌಡ, ತೋಟಕ್ಕೂ ನಿನಗೂ ಕೂಡಿ ಬರೋಲ್ಲ. ಹಾಗೆ ನೀನ್ ತೋಟ ಮಾಡ್ಲೇಬೇಕು ಅಂತ ಇದ್ರೆ ಅದನ್ನ ಕಳ್ಕೊಳ್ಳೋಕ್ಕೂ ತಯಾರಾಗಿರ್ಬೇಕು. ಹಂಗಂದ್ರೆ ಏನ್ ಬುದ್ಧಿ ಅಂದ್ರೆ, ಯಾರ ಹೆಸರಿನಲ್ಲಿ ತೋಟ ಮಾಡಿದ್ರೆ ಉಳಿಯುತ್ತೋ ಅವ್ರ ಹೆಸರಿನಲ್ಲಿ ನೀ ತೋಟ ಮಾಡಿಸ್ಬೇಕು. ಹಂಗ ಆಯ್ತು ಬುಡಿ ಬುದ್ಧಿ. ದೇವ್ರ ಮನಸ್ಸಿನಾಗ ಹೆಂಗೈತೋ ಹಂಗೆ ಆಗ್ಲಿ, ಕುರುಳಿ ಕಣ್ಣು ಬಂದಿದ್ ಲೆಕ್ಕ, ಉಳಿದಿದ್ದೇನಾದ್ರೇನು? ಹಾಗಾದ್ರೆ ನೀನ್ ಭೂಮಿನ ಯಾರಿಗಾದ್ರೂ ದಾನ ಕೊಡೋಕ್ಕೂ ಸಿದ್ಧವಾಗಿದೀಯಾ ಅನ್ನು? ಎದ್ದಗಲ ದಾನ್ ಶೋರ್ ಕಾರಣ ನೋಡಿದ್ರ ನೋಡಿದ್ರ ಬುದ್ಧಿ ಹೋರಾಟವ? ನಾನು ಏನಾರ ತಪ್ಪು ಮಾತಾಡ್ದ? ಇಲ್ಲ ಇಲ್ಲ, ಬಹಳ ಬುದ್ಧಿ ಇರೋರು ಮಾತಾಡ್ದೆ ಕಣೋ. ನೀನು ಮನೆಗೆ ಬೆಂಕಿ ಹಚ್ಚಿ ಊರವ್ರಿಗೆ ಬೆಳೆ ತೋರಿಸ್ತಾರೇನು? ಹೀಗೆ ಬೆಚ್ಚಬೆಚ್ಚಾಗಿ ಏನಾದ್ರು ಮಾಡೋಕ್ ಮುಂಚೆ ನಿನ್ನ ಹೆಂಡತಿ ಮಕ್ಕಳಿಗೆ ಕರೆಸ್ ಕೇಳು, ನಿನ್ನ ಹುಚ್ಚಿಗೆ ಏನಂತಾರೋ ಅಂತ. ಅದು ನಿಜ ಶಿವನಂಜು, ಇದು ಕೇವಲ ಪಾರಮಾರ್ಥಿಕ ವಿಷಯವಲ್ಲ, ಲೌಕಿಕ ವ್ಯವಹಾರ. ನಿನ್ನ ಹೆಂಡತಿ ಮಕ್ಕಳನ್ನು ಕೇಳಿಕೊಂಡು ಮುಂದಿನ ಕೆಲಸ ಮಾಡು. ಮಕ್ಕಳು ಏನಂತವೆ ಬುದ್ಧಿ? ಇನ್ನು ಎಳೆ ಬತ್ತಿಗಳು, ಇನ್ ಪುಟ್ಟಾಗಿನ ನಾನು ಮೂ ಅಂದಿದ್ದಕ್ಕೆ ಮೂಹು ಅಂದ್ಬಿಟ್ರೆ ನನ್ನ ಹೆಂಡತಿ ಆಯ್ತಾಳ ಅವಳು? ಆದ್ರೂ ಒಂದ್ ಮಾತು ಕೇಳ್ಕೊಂಡ್ ಬರ್ತೀನಿ. ನೀನೇನು ಹೋಗ್ಬೇಡ ಕೊಟ್ಕಳ, ಅಲ್ಲ ಅವಳು ಹೆದರಿಸಿ ನೀನ್ ಇಲ್ಲಿ ಕರ್ಕೊಂಡ್ ಬರೋದು ನನಗ್ ಗೊತ್ತಿಲ್ವಾ? ನಾನೇ ಇಲ್ಲಿ ಕರೆಸ್ತೀನಿ ಪುಟ್ಟಾಯಿನ. ಪಾರ್ವತಿ ಪಾರ್ವತಿ ಕೂತ್ಕೊಳಕ್ಕೆ ಈಗ ಪುರ್ಸತ್ತಿಲ್ಲ, ನೀನ್ ಈಗ್ಲೇ ನಡಿ. ಎಲ್ಲಿಗೆ? ನಮ್ಮನೆಗೆ. ಯಾಕಕ್ಕ? ಅದೆಲ್ಲ ನಂಗೆ ಗೊತ್ತಿಲ್ಲ, ಅವರು ನಿನ್ ತಕ್ಷಣ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಇದ್ದ ಕೆಲ್ಸ ಬಿಟ್ಟು ಹೊರಡು. ಹಂಗ ನಡಿ ಬರ್ಬೇಕ. ಏನೇನು ಅಷ್ಟವಸರವಾಗಿ ಹೇಳಿ ಕಳಿಸಿದ್ದು ಅವರು? ಸ್ವಲ್ಪ ಮೆತ್ತಿ ಮಾತಾಡ ಮಾರಾಯ್ತಿ, ನಿನ್ನ ಯಜಮಾನಿಗೆ ಏನೂ ಆಗಿಲ್ಲ, ಸ್ವಲ್ಪ ಪಿತ್ತ ನೆತ್ತಿಗೇರಿದೆ ಅಷ್ಟೇ, ಅದಕ್ಕೆ ತಕ್ಕ ಉಡಿಸಿ ಕೊಡ್ಲಿ ಅಂತ ನೀನು ಇಲ್ಲಿ ಕರೆಸಿದ್ದು. ನೋಡು, ನಿನ್ನ ಯಜಮಾನನ ಸ್ವಲ್ಪ ಹದ್ದು ಬಸ್ಸಲ್ಲಿ ಇಟ್ಕೋತೀಯೋ ಅಥವಾ ನಿನ್ನ ಮಕ್ಕಳು ಮರಿ ತಲೆ ಮೇಲೆ ಚಪ್ಪಡಿ ಎಳೆದು ಬಿಡ್ತೀಯೋ? ಅಂತ ಕೆಲಸ ಅವರೇನ ಮಾಡಿದ್ದು? ನಿನ್ನ ಗಂಡನ ತೋಟದ ಹುಚ್ಚು ಗೊತ್ತಲ್ಲ, ಜೋಯಿಸರು ಶಿವನಂಜು ಹೆಸರಿಗೆ ತೋಟ ಆಗ್ಬರಲ್ಲ ಅಂತ ಹೇಳಿದ್ರು. ಆದ್ರೆ ನಿನ್ನ ಗಂಡ ಭೂಮಿ ಯಾರಿಗಾದ್ರೂ ದಾನ ಕೊಟ್ಟಾದ್ರೂ ತೋಟ ಮಾಡಿಸ್ಬೇಕು ಅಂತಿದ್ದಾನೆ. ಒಳ್ಳೆತನ ಇರಬೇಕು ಪುಟ್ಟಾಯಿ, ಆದ್ರೆ ಅದಕ್ಕೂ ಒಂದು ಮಿತಿ ಇರಬೇಕು.
ಆ ಗದ್ದೆ ತುಂಡು ಬಿಟ್ರೆ ಬೇರೆ ಎಲ್ಲೂ ತೋಟ ಮಾಡ್ಸಕ್ಕೆ ಆಯ್ಕಿಲ್ವಾ? ಆದ್ರೆ ಅಲ್ಲಾಗ್ಬೇಕು ಇಲ್ಲ ಬಿಟ್ಬಿಡ್ಬೇಕು. ನಾನೇನೋ ಶಿವನ ಜೊತೆಗೆ ಆ ಯೋಚನೆಯನ್ನು ಬಿಟ್ಬಿಡು ಅಂದೆ. ನಿನ್ನೂ ಕೇಳ್ತಾರೆ, ನೀನು ಅದನ್ನೇ ಹೇಳು. ಒಳ್ಳೆ ಮಾತೇ ಹೇಳ್ದೆ ನರಹರಣ್ಣ, ಅಂತೂ ನನ್ ಗಂಡನ್ ನನ್ ವಿರೋಧ ಆಗ್ಬೇಕು ಅಂತ ಕರ್ಸಿದೀಯಾ? ಆಯ್ತು, ನನ್ ಮಕ್ಳು ಮರಿಗೆ ಒಳ್ಳೇದಾಗೋ ವಿಷಯ ನಾನ್ಯಾಕ್ ಬೇಡ ಅನ್ಲಿ? ಅದು ನೀನಿಷ್ಟು ಮಟ್ಟಕ್ಕೆ ಕರೆಸಿ ಮಾತ್ ಕಲಿಸ್ತಾ ಇರುವಾಗ ಅವರೆಲ್ಲವ್ರೇ ಬಾ. ನಮಸ್ಕಾರ ಬುದ್ಧಿ. ದೀರ್ಘ ಸುಮಂಗಲಿ ಭವ. ಪುಟ್ಟಾಯಮ್ಮ, ನಿನ್ನ ಯಜಮಾನ ತೋಟ ಮಾಡಿಸ್ಬೇಕು ಅಂತಿರುವ ಗದ್ದೆ ಭೂಮಿನ ದಾನವಾಗಿ ಕೊಟ್ಬಿಡ್ತಾನಂತೆ, ಅದಕ್ಕೆ ನೀನೇಂತೀಯಮ್ಮ? ನಿನ್ ಮನಸ್ಸಲ್ಲಿರೋದನ್ನ ಧೈರ್ಯವಾಗಿ ಹೇಳಬಿಡ್ತಾಯಿ. ಶಿವನಂಜು ಇದಾನೆ ಅಂತ ನೀನೇನ್ ಹೆದರ್ಕೋಬೇಡ. ಅವನು ವಿಶುದ್ಧ ಹಲಾಲ್ ಟೋಪಿ. ನೀನು ಎಷ್ಟೇ ಆದ್ರೂ ಮಕ್ಕಳ ತಾಯಿ. ಹೌದು, ನರಾರಪ್ಪ ಹೇಳೋದು ನಿಜ, ನಾನು ಮಕ್ಕಳ ತಾಯಿ. ಇವರು ನಂಗೂ ಆ ಮಕ್ಕಳಿಗೂ ಯಜಮಾನ್ರು. ಇವ್ರ ಮಾತಿಗಿಲ್ಲ ಅಂದು ನಾನ್ಯಾವ ನರ್ಕಕ್ ಹೋಗ್ಲಿ? ಅವ್ರ ಮನ್ಸ್ ಬಂದಂಗ್ ಮಾಡ್ಲಿ ಬುಡಿ. ಪುಟ್ತಾಯಿ, ಕೊಡೋದನ್ ಒಳ್ಳೆ ಮನ್ಸಿಂದ ಕೊಟ್ರೆ ಕೊಟ್ಟದ್ ರತ್ರಷ್ಟು ಶಿವ ಕೊಡ್ತಾನೆ. ಸಬಾಸ್ ಪುಟ್ತಾಯಿ, ಸಬಾಸ್. ಶಾಬಾಸ್ ಅಂತೆ ಶಾಬಾಸು. ಗಂಡ ಹೆಂಡತಿ ಸರಿಯಾಗಿದ್ರ ಗಂಟ ಇದಂತೆ. ಇವತ್ ಯಾಕ ಇವಣ್ಣ ಬಾಳ ಜೋರಾಗವನಲ್ಲ? ದೊಡ್ಡ ಬುದ್ಧಿಯವ್ರವ್ರೇ ನೀವಿದ್ದೀರಾ, ನಿಮ್ಮೆದ್ರಾಗೆ ನಂಗದ್ರಿಸೋದ? ಇದಕ್ಕೇನಾರ ತಕ್ಕ ಶಿಕ್ಷೆ ಕೊಡ್ಲೇಬೇಕು. ಹೌದೌದು, ಒತ್ತಾರೆಯಿಂದ ನಂಗೂ ಬಾಳ ಸತಾಯಿಸ್ತಾವನೆ. ಏನ್ ಮಾಡೋದ್ ಹೇಳು. ಏಯ್, ಅದಕ್ಕಾಕ ಯೋಚನೆ, ದಾನ ಕೊಡ್ಬೇಕು ಅಂತಿರೋ ಭೂಮಿನ ನರಗಣ್ಣಂಗೆ ಕೊಟ್ಬಿಡಿ, ಆಮೇಲೆ ಅದೇನ್ ಕುಂಟಾಡನ ನೋಡ್ಬಿಡುವ. ಒಳ್ಳೆ ಚಿತ್ತೆ ಪುಟ್ಟಾಯಿ, ಒಳ್ಳೆ ಚಿತ್ತೆ. ಏನು ನರಹರಿ, ಎಲ್ಲ ನಿಂತಲೆಗೆ ಸುತ್ತಿಬಿಡ್ತಲ್ಲ. ಮಾತು ಹೀಗೆ ತಿರುಗತ್ತೆ ಅಂತ ನನಗೆ ಮೊದಲೇ ಗೊತ್ತಿದ್ರೆ ನಮ್ಮ ಅಪ್ಪನಾಳಿಗೂ ಈ ವಿಷಯದಲ್ಲಿ ನಾನು ಪ್ರವೇಶ ಮಾಡ್ತಾ ಇರಲಿಲ್ಲ. ಅವರು ಉಂಟು, ಅವ್ರ ಜಮೀನು ಉಂಟು, ಎಲ್ಲಾದ್ರೂ ಹಾಲು ಕಾವಿಲ್ಬೇಡಿ. ಹಂಗೇಳಿದ್ರೆ ಆಯ್ತದ? ಪುಟ್ಟಾಯಿನ ಕರೆಸ್ದವ ನೀನು, ಅವಳ ಮಾತಿಗೆ ನೀನು ಒಪ್ಪಗಂಟ ನಿನ್ನ ಮನೆ ಬಾಕಲು ಬಿಟ್ಟು ಕಲ್ಲಾಕಿಲ್ಲ. ನಾನು ಇಲ್ಲೇ ಉಪವಾಸ ಕೂತ್ಕೊಂಡ್ಬಿಡ್ತೀನಿ. ಪುಟ್ಟಾಯಿ, ನೀನ್ ಮನೆಗೆ ಹೋಗು. ನಿಮ್ಮನ್ನ ಇಲ್ಲಿ ಉಪವಾಸ ಬಿಟ್ಟು ನಾನ್ ಮನೆಗೋಗಿ ಊಟ ಮಾಡ್ಕೊಂಡು ಗರ್ತಿ ಅಂತ ಊರ್ನವ್ರ ಕೈಲಿ ಸಗಣಿ ನೀರಾಕಿಸ್ಕೊಳ್ಳ? ನಾವಲ್ಲೇ, ನಾನು ಇಲ್ಲೇ ಉಪವಾಸ ಇರ್ತೀನಿ. ನಾವಿಬ್ರು ಇವಯ್ಯನ ಮನೆ ಮುಂದೆ ಉಪವಾಸ ಇದ್ದು ಸಾಯವ? ಎಲ್ಲಾ ಬಿಟ್ಟು ನನ್ನ ಮೇಲೆ ಯಾಕೋ ದ್ವೇಷ ಸಾಧಿಸ್ತೀರಾ? ಈ ಹಣದೋಳು ನಿನ್ನ ಕರೆಸಿದ್ದೇನೆ ತಪ್ಪ. ಹೋಗ್ಲಿ, ಒಪ್ಕೊಳ್ಳ ನರಹರಿ. ಧರ್ಮ ಕಾರ್ಯಕ್ಕೆ ನೀನ್ ಯಾಕೋ ಬೇಡ ಅಂತೀಯ. ಸರಿ ಜೋಯಿಸ್ರಿ. ನೋಡು ಶಿವನಂಜು, ನೀನು ನಿನ್ ಭೂಮಿನ ನನಗೆ ಕೊಡಬೇಕು ಅನ್ನೋ ಹಾಗಿದ ಪಕ್ಷದಲ್ಲಿ ಅಷ್ಟೇ ಬೆಲೆ ಬಾಳೋ ನನ್ನ ಭೂಮಿನ ನೀನ್ ತಗೋಬೇಕು. ಅದು ಸರಿಯಾದ ಯೋಚನೆ. ಆ ಮಾತಿಗೆ ನೀನು ಬಂದ ಹಂಗ ಬಾ ದಾರಿಗೆ. ನನ್ನ ಮಾತಿಗೆ ನೀನು ತಲೆ ಅಲ್ಲಾಡಿಸಿದ್ರೆ ನಿನ್ನ ಮಾತಿಗೆ ನಾನು ಬಾಲ ಅಲ್ಲಾಡಿಸ್ತೀನಿ. ನನಗೂ ನರಾರಪ್ಪನಿಗೂ ನಡೆದ ಮಾತುಕತೆ ಎಲ್ಲ ಹಳ್ಳಿ ಹಿರಿಯರು ಕೇಳಿದ್ದೀರ. ಈ ಒಳ್ಳೆ ಕಾರ್ಯಕ್ಕೆ ಆಯಿತು ಅಂತ ಹೇಳಿ ನಮ್ಗೊಂದು ದಾರಿ ನೋಡಿಸ್ತೀರಾ ಅಂತ ನಂಬ್ಕೊಂಡಿದ್ದೀನಿ. ನರಾರಪ್ಪ ಶಿವನಂಜು ಹೇಳೋದೆಲ್ಲ ಸತ್ಯವ? ಸತ್ಯ. ಇದಕ್ಕೆ ನಿಮ್ ಯಾಂಡ್ರು ಮಕ್ಕಳು ತಕ್ರಾರು ಏನು ಇಲ್ವಲ್ಲ? ಯಾರದ್ದು ತಕ್ರಾರು? ಏನ್ರಪ್ಪ ನಿಮ್ದು ಯಾರ ಏನಾರ ತಕ್ರಾರ? ಖುದ್ದ ರಾಜಿಯಿಂದ ನಡೀತಾ ಇರೋ ಕೆಲ್ಸಕ್ಕೆ ಏನ್ ಅಡ್ಡಿ ಹೇಳಿ? ಆದ್ರೆ ಇಷ್ಟೇ, ಇವತ್ತಿಗಿರೋ ವಿಶ್ವಾಸ ಮಾತ್ರ ಕಡೆ ಗಂಟ ಇರ್ಬೇಕು. ಸ್ವಾಮಿ ಹನುಮಪ್ಪನ ಸಾಕ್ಷಿ, ನನ್ನ ಕನಸು ಮನಸ್ಸನಾಗೂ ಎರಡು ಯೋಚನೆ ಮಾಡಾಕಿಲ್ಲ, ಇದು ಸತ್ಯ. ನನ್ನ ಪ್ರಮಾಣವೂ ಅಷ್ಟೇ, ನಾನು ಕನಸು ಮನಸ್ಸಿನಲ್ಲಿ ಎರಡು ಯೋಚನೆ ಮಾಡಲ್ಲ. ಒಳ್ಳೇದು ಶಿವನಂಜು. ನಿನ್ನ ಮಂಗ್ಲಾಸೆ ಆಗೋದಲ್ಲ. ಆಗ್ಬೋದು. ಸರಿಯಾಗೈತಾ? ಸರಿಯಾಗಿ ಇದೆಯಲ್ಲ. ನೋಡಿದೆ ಹುಡುಗರ ಕೆಲಸ. ಏಯ್, ಕೆಲಸ ಮಾಡೋದು ಅಲ್ಲೇ ಇವನ. ಹೋಗ್ಲಿ ಬಿಡ ಶಿವನಂಜು.
ಸಾಯ್ತಾ ಇದೆಯಲ್ಲ, ಇದನ್ನು ಹೇಗೋ ಈ ಕಣ್ಣಿಂದ ನೋಡಲು. ದೇವ್ರು ನಮ್ಮನ್ನು ಯಾಕಿಷ್ಟೊಂದು ಪರೀಕ್ಷೆ ಮಾಡ್ತಾ ಇದ್ದಾನೆ? ಅಯ್ಯೋ ದೇವ್ರೇ, ಸ್ವಾಮಿ ಹನುಮಂತ ಇಲ್ಲ, ನಿನ್ನ ಮೇಲೆ ಸ್ವಾಮಿ ಅಂತ ಕರೆಯಕ್ಕಿಲ್ಲ. ದಿನ ಪೂಜೆ ಮಾಡ್ತಾ ಇದ್ದಿದ್ ನಮ್ಗೆ ನೀನ್ ಭಗವಂತನೆಲ್ಲ ಬರೀ ಕಲ್ಲು, ಇಲ್ದೆ ಹೋದ್ರೆ ಮಳೆನ ಈ ರೀತಿ ಕಿತ್ಕೊಂಡು ಮೂಕು ಜೀವಿಗಳಿಗೂ ಬೊಗಸೆ ನೀರಿಲ್ದೆ ಮಾಡ್ತಾ ಇದ್ಯಾ? ದಿನ ಹಾಳು ಮೊಸರಿನಲ್ಲಿ ಅಭಿಷೇಕ ಮಾಡ್ತಾ ಇದ್ದು ಆನಂದದಿಂದ ನೋಡ್ತಾ ಇರೋ ಕಣ್ಣುಗಳಲ್ಲಿ ಬರಗಾಲದ ಬೆಂಕಿಯನ್ನು ಓದಿಸ್ತಾ ಇದೆಯಾ? ಲೇ ಹನುಮ, ಇಲ್ಲ ನಿನಗೂ ಗರ್ವ ಬಂದದೆ, ಜನ ಸತ್ರು ನನ್ನ ಪಾದದ ಮೇಲೆ ಬಿದ್ದು ಸಾಯ್ತಾರೆ ಅಂತ ತಿಳ್ಕೊಂಡಿದ್ಯಾ? ಉರುಸು, ನಮ್ಮ ಹೊಟ್ಟೆಯನ್ನು ಎಷ್ಟು ದಿವಸ ಉರುಸ್ತೀಯೋ ಉರುಸು, ಅಲ್ಲಿವರೆಗೂ ಈ ಮೆಣಸಿನಕಾಯಿ ಕಾರ ನಿನ್ನ ಹೊಟ್ಟೆ ಮೇಲೆ ಬಡಿತೀನಿ. ನಮ್ಮ ಹೊಟ್ಟೆ ಕಲ್ಲು ಹೆಂಗೆ ಉರಿತಾದೆ, ನಿನ್ನ ಕಲ್ಲು ಹಂಗೆ ಉರಿತಾನೆ ಇರಲಿ. ನಮ್ಮ ಹಳ್ಳಿ ಮೇಲೆ ಕಂಡುಬಿಟ್ಟಂತಂದೆ ಹನುಮ, ನಿನ್ನ ಹೊಟ್ಟೆ ಗಾರ ಬಡಿದು ನಿನಗೆ ಬೋಲ್ ತಾಪ ಕೊಟ್ಬಿಟ್ನೋ ನನ್ನ ತಂದೆ, ಬೋಲ್ ತಾಪ ಕೊಟ್ಬಿಟ್ಟೆ. ನನ್ನ ಕ್ಷಮಿಸು, ನನ್ನಪ್ಪ ಕ್ಷಮಿಸು. ಈ ತಪ್ಪಿಗೆ ಜೋಯಿಸನ್ ಕರೆಸಿ ನಿನಗೆ ಹಾಲಭಿಷೇಕ ಮಾಡಿಸ್ತೀನಿ, ನಿನಗೆ ತಂಪು ಮಾಡಿಸ್ತೀನಿ ತಂದೆ, ತಂಪು ಮಾಡಿಸ್ತೀನಿ, ತಂಪು ಮಾಡಿಸ್ತೀನಿ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವ ಮನೋರಥ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಸ್ಮರಣಾನ್ ಭವೇತ್. ಮನೋಜಪಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಒಂದಾಗುವ ಒಂದಾಗುವ
ಬಾಗುವ ಎಲ್ಲರಿಗೆ ಎಂದೆಂದು ಸಂತೋಷವು ಬಲಬೇಕು ಮುಂದೆ ಚಲಬೇಕು ಹಿಂದೆ ಈ ತೋಟದ ಹೊಸ ನೋಟವ ಕೊಂಡಾಡಿ ಒಂದು ಗೋಡುವ ಒಂದಾಗುವ ಮುಂದಾಗುವ ನೆರವಾಗುವ ಎಲ್ಲರೂ ಸೇರಿ ಕೈ ನೀಡುವ ಕೈ ಎನ್ನುವ ಕೈ ನೀಡುವ ಕೈ ಎನ್ನುವ ನಮಗೊಂದೇ ಗುರಿ ಒಂದಾಗುವ ಮುಂದಾಗುವ ನೆರವಾಗುವ ಎಲ್ಲರೂ ಸೇರಿ ಒಂದಾಗುವ ಮುಂದಾಗುವ ನೆರವಾಗುವ ಎಲ್ಲರೂ ಸೇರಿ ಒಂದಾಗುವ ಮುಂದಾಗುವ ನೆರವಾಗುವ ಎಲ್ಲರೂ ಸೇರಿ ನೀನೇ ಅಲ್ವಾ ಅದಕ್ಕೂ ಈಗ್ಲಿಂದ ಅಭ್ಯಾಸ ಆಗ್ಲಿ ಪುಟ್ಟಾಯಿ ನೀನ್ ಹತ್ತು ಹನುಮ ಯಾಕೆ ಹೆದರ್ಕೋತೀ ಚೆನ್ನಿ ಹನುಮ ನಿನ್ ಗಂಡ ಆಗೋದು ಕುಂತೀನಿ ನನಗ್ ಮಗ ಆಗಿದ್ದ ಕಣವ ರಾಮ ನೀನ್ ಯಾವ ಕೆಲ್ಸನೂ ಮಾಡಕ್ಕಿಲ್ವಲ್ಲ ಈ ಹಳ್ಳಿರೆಲ್ಲ ತಗೊಂಡು ಚಾವಡಿಗೆ ನಡಿ ನಿಮ್ಮಪ್ಪ ನರರನ್ನ ಜೋಯಿಸ್ರೆ ಎಲ್ಲ ಕಾಯ್ತಾವ್ರೆ ನಡಿ ಪರ್ವತಕ್ಕ ಹನುಮ ನೀನ್ ಇನ್ನೂ ತುಂಬಾ ಕಾಯಿ ಕುಯ್ದು ಕಳ್ಸು ಚೆನ್ನಿ ನೀ ಇಲ್ಲೇ ಇದ್ದು ಹನುಮನ್ ಜೊತೆಲ್ ಬಾರವ ಹನುಮ ಎಲ್ಲ ಅಣ್ಣನ ಅತಿಗೆ ಎಳ್ಳಿನ ಗಾಳಿ ಹಾಕಿ ಕಲಿಸ್ತಾವ್ರಪ್ಪ ಹಾ ಪುಟ್ಟಾಯಿ ಪಾರ್ವತಕ ಮುತ್ತೈದರಿಗೆಲ್ಲ ನೀವು ಎಳ್ಳಿ ರಂಚಿ ಲೇ ರಾಮ ನೀನ್ ಇವ್ರಿಗೆಲ್ಲ ಹಂಚಿ ಉದ್ದಾರ ಇದನ್ನು ಒಪ್ಪಿಸ್ಕೊಂಡು ಆತೀರ್ವಾದ ಮತ್ತೆ ಶಿವನಂಜು ಅಂತೂ ನಿನ್ನ ಛಲ ಇವತ್ತಿಗೆ ಸಾರ್ಥಕವಾಯ್ತು ಈ ಹಳ್ಳಿಗೆ ಎರಡನೇ ಗಂಗೆ ತಂದ ಭಗೀರಥಪ್ಪ ನೀನು ಎಲ್ಲ ನಮ್ಮ ಅಪ್ಪನ ದೈ ಆಡದ ಮಾತು ನಡ್ಸ್ಕೊಟ್ಟ ಶಿಕಾರೇ ನಂದು ಲೇ ಮಗ ಸುಖವಾಗಿತ್ತು ಪರವಾಗಿಲ್ಲ ನೀನ್ ಯಾಕಪ್ಪ ಹೊಡೆದೆ ನೀವೇನದನ್ನ ಕೇಳೋದು ಲೇ ಮಗ ಯಾಕ ಸಿಟ್ಕೇಳ್ತೀಯ ಬಂದವನ್ ಬಂದು ಎಳ್ದು ಎಳ್ಳೀರ್ ಕುಡ್ದು ಎಳ್ಳೀರ್ ಕುಡಿಯಕ್ಕೆ ಬೇಕಾದ ಸ್ಫೋಟ ನಂಗ ಗೊತ್ತೈತೆ ಈ ಹಳ್ಳಿದೇ ಒಂದ್ ದಾರಿ ಆದ್ರೆ ಈ ಕರಿಯಿಂದೇ ಒಂದ್ ದಾರಿ ಆಯ್ತು ನರಾರಪ್ಪ ಏನಾರ ಮಾಡಿ ಈ ಹುಡುಗನ್ನ ಸರಿಯಾದ ದಾರಿಗೆ ತರಬೇಕು ಪೋಲಿ ಹಾಗೆ ಊರೂರ ಅಲ್ಕೊಂಡು ಮನಸ್ ಬಂದಾಗ ಈ ಕಡೆ ಬರೋನ್ ವಿಷಯ ಈ ಸಂತೋಷ ಸಮಯದಲ್ಲಿ ಯಾಕೆ ಶಿವನಂಜು ಹೋಗ್ಲಿ ಬಿಡು ಜೋಯಿಸು ಊರು ಕೊಡ್ಬೇಕಂತೆ ಅದೇನ್ ನೋಟ್ ನಾನು ಹೋಗ್ಬಿಟ್ಟು ಬರ್ಲ ಗೌಡ ದಯಮಾಡಿಸಿ ಗಾಡಿ ಕರೆಸ್ತೀನಿ
ಒಂದು ಗಾಡಿ ನಿಲ್ಸಪ್ಪ. ಏನ್ ಗೌಡ, ತಮ್ಮ ಹತ್ರ ಒಂದು ಗುಟ್ಟಾದ ವಿಷಯ ಕೇಳಕ್ ಬಂದಿವ್ನಿ ಬುದ್ಧಿ. ಏನಪ್ಪ ಅಂತದ್ದು? ಅವತ್ ನೀವ್ ಹೇಳಿದ್ರಲ್ಲ ಗೌಡ, ನನಗೂ ವಯಸ್ಸಾಯ್ತು, ನೀನ್ ಹೇಳ್ ಕಳಿಸ್ದಾಗೆಲ್ಲ ಬರಕ್ ಆಗಿಲ್ಲ ಅಂತ ಹೇಳಿಲ್ವಾ? ಹೌದಪ್ಪ ಹೌದು. ಅದಕ್ಕೆ ನಮ್ಮ ಹಳ್ಳಿಗೆ ಒಬ್ಬ ಸರಿಯಾದ ಬಾಂಬರನ್ ಕಳಿಸ್ಕೊಡಿ ಅಂತ ಕೇಳೋದಕ್ ಬಂದಿವ್ನಿ ಬುದ್ಧಿ. ಅದಷ್ಟು ಸುಲಭವಾದ ಕೆಲಸ ಅಲ್ಲ ಗೌಡ. ಊರಿಂದ ಊರಿಗೆ ಬ್ರಾಹ್ಮಣ ಸಂಸಾರ ತರಿಸು ಅಂದ್ರೆ ಬಹಳ ಕಷ್ಟ. ಅವ್ರಿಗೆ ಇಲ್ಲಿರೋದಕ್ಕೆ ಮನೆ ಮಠ ಊಟ ಎಲ್ಲಾ ಸೌಕರ್ಯ ನೀನೇ ಮಾಡಿಕೊಡ್ಬೇಕಾಗುತ್ತಪ್ಪ. ಅದೆಲ್ಲ ಯೋಚನೆ ಮಾಡಿವ್ನಿ ಬುದ್ಧಿ. ಮನೆ ವಿಚಾರ ಏನು ಯೋಚನೆ ಮಾಡಂಗಿಲ್ಲ. ಇನ್ ಊಟದ್ದು ಹೆಂಗೂ ನರಾರಪ್ಪ ನನ್ಗೆ 5 ಎಕರೆ ಜಮೀನ್ ಕೊಟ್ಟವನೆ, ಅದನ್ನೇ ಅವ್ರು ಕೊಟ್ರಾಯ್ತು. ಹೌದು, ಈ ವಿಷಯ ನರಾರ ಹತ್ರ ಹೇಳಿದ್ಯಾ? ನರಾರಪ್ಪನ್ಗ ಕೆಲಸ ಆಗೋ ಗಂಟ ಹೇಳಕ್ಕೇ ಇಲ್ಲ, ಹೇಳಿದ್ರೆ ಏನಾರ ಒಂದ್ ಜಗಳ ತೆಗಿತಾನವಯ್ಯ. ಅಂದ್ರೆ ಈ ವಿಷಯದಲ್ಲಿ ನರಾರ ಹತ್ರ ವಿರೋಧ ಕಟ್ಕೊಳಕ್ಕೆ ಸಿದ್ಧವಾಯ್ತೀಯ ಅನ್ನು? ಶಿವ ಶಿವ, ನನಗೂ ನರಾರಪ್ಪನ್ಗೂ ವಿರೋಧನ? ಆ ವಯ್ಯನ ವಿಶ್ವಾಸನೆ ನನ್ನ ತಲೆಗೆ ಬಿಸಿಲು ತಾಗದಂಗ್ ಕಾಪಾಡ್ತಾ ಇರೋ ಚಾವಣಿ ಬುದ್ಧಿ. ಆದ್ರೂ ಆ ವಯ್ಯ ಬೊಲ್ಲೆಕ್ಕಾಚಾರದ ಮನುಷ್ಯ, ತಾನು ಕೆಟ್ಟರು ನಾನ್ ಕೆಡ್ಬಾರ್ದು ಅಂತಾನೆ. ಈ ವಿಷಯ ಗೊತ್ತಾದ್ರೆ ಏನಾರ ತರಲೆ ತಾಪತ್ರೆ ಮಾಡ್ತಾನೆ ಅಂತಲೇ ಹಿಂಗ ಆ ವಯ್ಯನ ಹಿಂದೆ ಬಂದು ಹೇಳಿದೆ ಬುದ್ಧಿ. ಹಾಗಿದ್ರೆ ಸರಿ, ನನಗೆ ಬೇಕಾಗಿರೋದು ನೀವು ಯಾವಾಗಲೂ ಸಂತೋಷವಾಗಿರ್ಬೇಕಪ್ಪ. ನನ್ನಿಂದ ಆದ ಸಹಾಯ ಮಾಡ್ತೀನಿ. ನಾನು ಬರ್ಲಾ ಗೌಡ? ಹೋಗ್ ಬನ್ನಿ ಬುದ್ಧಿ. ನಡೆಯಪ್ಪ. ಏನಂದ್ರೆ ಊಟಕ್ಕೆ ಬರ್ತೀರಾ? ಈ ಉರುಬಿಸಿಲಾಗ ಊಟ ತಗೊಂಬಂದ ನಿನ್ ಮಕ್ಕ ಹೆಂಗೈತೆ ಗೊತ್ತಾ? ಹೆಂಗೈತೆ? ಒಳ್ಳೆ ಜಡಬಡಿ ಜಾಜೀವು ನಂಗೈತೆ. ಅಲ್ಲೇನೆ ನಿನ್ ಮಗದಾಗ ಎರಿತಿರೋ ದೇವ್ರ ನೋಡು. ತೆಗಿರಿ ಕಯ್ಯ, ನಿಮ್ಗೇನ್ ಬಿಸಿಲು ಬಯಲು ಯಾವ್ದು ತಿಳಿಯಕ್ಕೆ? ನಿಮ್ ಜೊತೆಯಾಗಿದ್ರೆ ಬಿಸಿಲು ಬೆಳದಿಂಗ್ಳಿದ್ದಂಗಿರ್ತೈತೆ ಚೆನ್ನಿ. ಸರಿ ಸರಿ, ಶುರುವಾಯ್ತ ನಿಮ್ ಹುಡುಗಾಟ? ಚೆನ್ನಿ ಚೆನ್ನಿ ಬಳಕು ತಲಿ ಮಳ್ಳಿ ಜಂಗೆ ನೋಡು ತಲಿ ಬಾರಿ ನೀ ಬಾರಿ ಈ ಹಳ್ಳಿಗೆಲ್ಲ ಚೆಲುವೆ ನೀನೆ ಹೋ ನೀರಿ ನೀ ಬಾರಿ ಚಿಗುರು ಮೀಸೆ ತೀಡು ತಲಿ ಗುರುಸು ಮಾತನಾಡು ತಲಿ ಬಾರ ನೀ ಬಾರ ಈ ಊರಿಗೆಲ್ಲ ಹುಳಿಯು ನೀನೆ ಓದೀರ ನೀ ಬಾರ ಅಂಚಿನಲ್ಲಿ ಕಿರುನಗೆ ಬೀರಿ ನಿನ್ನ ಕೆಂದುಟಿಯ ಅಂಚಿನಲ್ಲಿ ಕಿರುನಗೆ ಬೀರಿ ಬಾರೆ ಎನ್ನ ಸಿಂಗಾರಿ ನಾ ಬಂದಿವಿ ನೀ ಬಂದಿವಿ ನೀರೆತ್ತಿ ಕಟ್ಟಿ ಬಾ ಬಳಿ ಸಾರಿ ಬಳ್ಳಿ ಜಂಗೆ ಬಳಕು ತಲಿ ಮಳ್ಳಿ ಜಂಗೆ ನೋಡು ತಲಿ ಬಾರೆ ನೀ ಬಾರೆ ಸೊಬಗಿನ ಸಂಪಿಗೆಯೇ ನೀನೇ ನನ್ನ ಪ್ರಾಣವು ಜಾಣೆ ಮನಸೋತೆ ನಾಳೆ ನಾಣೆ ನಿನ್ನ ಮೆಚ್ಚಿ ಬಂದೆ ನಾನೇ ಮನಸೋತೆ ನಾಳೆ ನಾಣೆ ನಿನ್ನ ಮೆಚ್ಚಿ ಬಂದೆ ನಾನೇ ಎಂದೆಂದು ಆನಂದ ನಮಗೆಂದೆ ಕಾದಿದೆ
ಬಳ್ಳಿ ಜಂಗೆ ಬಳಕುತ್ತಲಿ ಬಳ್ಳಿ ಜಂಗೆ ನೋಡುತ್ತಲಿ ಬಾರಿ ನೀ ಬಾರಿ ಈ ಹಳ್ಳಿಗೆಲ್ಲ ಚೆಲುವೆ ನೀನೆ ಹೋರಿ ನೀ ಬಾರಿ ಸಂತೋಷ, ನೀವು ಬಂದಿರೋ ವಿಷಯ ಒಳಗೆ ಅವಳಿಗೆ ತಿಳಿಸ್ತೀನಿ. ಒಳಗೆ ಬನ್ನಿ ಅಮ್ಮ, ಬನ್ನಿ. ಸುಬ್ಬಾ ಭಟ್ಟ, ಗೌರ್ನ ವಿಷಯ ನಾನು ನನಗೆ ಮೊದಲೇ ಹೇಳ್ತೀನಲ್ಲ. ಶಿವನಂಜು, ನೀ ಹೇಳ್ದಂಗೆ ಈ ಬಡ ಕುಟುಂಬ ನನ್ನ ಆಶಯಕ್ಕೆ ತಂದು ಬಿಟ್ಟಿದ್ದೇನಪ್ಪ. ನಮ್ಮ ಊರಿಗೆ ಬಂದವರು ನಮ್ಮ ಪಾಲಿಗೆ ದೇವ್ರಿದ್ದೆ. ಬಾ ಭಟ್ಟ, ಬಾ ಬನ್ನಿ, ಕೂತ್ಕೊಳ್ಳಿ. ಜೋಯಿಸ್ರೆ, ಭಟ್ರಿಗೆ ಆಗಲೇ ಒಂದು ಮನೆ ನೋಡಿಟ್ಟಿದ್ದೀನಿ. ವರ್ಷಕ್ಕೆ ಬೇಕಾಗುವಷ್ಟು ಬೆಳೆ ಬರೋ ಭೂಮಿನೂ ಕೊಡ್ತೀನಿ. ಇನ್ನೂ ನನ್ನ ಕೈಲಾದ ಅನುಕೂಲ ಎಲ್ಲ ಮಾಡ್ಕೊಡ್ತೀನಿ. ಒಟ್ಟಿನಲ್ಲಿ ಅವ್ರು ತಮ್ಮ ಬಡತನನ ಮರೆತು ನಿಶ್ಚಿಂತೆಯಾಗಿ ದೇವರ ಪೂಜೆ ಮಾಡ್ಕೊಂಡು ಹೋಗಕ್ಕೆ ಬೇಕಾದ ಸೌಕರ್ಯ ಮಾಡಿಕೊಟ್ರೆ ಸಾಕು. ಏನ್ ಭಟ್ಟ, ನೀನೇನಾದ್ರೂ ಕೇಳೋದಿದೆಯೇನು? ಇನ್ನೇನಿಲ್ಲ, ಗೌಡ್ರು ಅದೇನೋ ಜಮೀನು ಅಂದ್ರಲ್ಲ, ನಾನು ನಿಮ್ಗೆ ಕೊಟ್ಬಿಡ್ತೀನಿ. ಏನ್ ಜೋಯಿಸ್ರೆ, ಹಾಗೇನು ಅಂದ ಮೇಲೆ ಮುಂದಿನ ಬುಧವಾರ ಪಂಚಮಿ, ಭೂದಾನಿಕೆ ಭವ್ಯವಾದ ದಿನ, ಅವತ್ತು ಕಾಗದ ಪತ್ರ ಮಾಡಿಬಿಡ್ಬಹುದಲ್ಲ. ಭಟ್ರೆ, ತಲತಲಾಂತರಿಂದ ನಮ್ಮೂರ್ನಾಗೆ ನಾಲ್ಗೇನೆ ಪತ್ರ ಕಾಗದ. ಈಗ ನನಗೂ ನರಾರ್ಪಣಗೂ ಆಗಿರೋ ಜಮೀನು ವ್ಯವಹಾರ ಎಲ್ಲ ಬರೀ ಬಾಯಿ ಮಾತನಾಗೆ ಮುಗ್ದಿ. ನಿಮ್ಗೆ ಹಂಗಾಗಬಾರ್ದು ಅಂದ್ರೆ ಹೇಳಿ. ಚೇಚೆ, ಹಾಗೇನಿಲ್ಲ, ಇಲ್ಲಿ ವ್ಯವಹಾರದ ವಿಷಯ ಹೇಗೆ ಅಂತ ತಿಳ್ಕೊಂಡೆ. ಎಷ್ಟೇ ಆದ್ರೂ ನಾನು ನಿಮ್ಮ ಆಶ್ರಯದಲ್ಲಿ ಇರಬೇಕಾದ ಮನುಷ್ಯ, ನಾಳೆ ಏನಾದ್ರೂ ಸಣ್ಣ ಮಾತಿ ಮನಸ್ತಾಪ. ಇವ ವಿಷಯ ನನಗೆ ತಿಳಿದು ಸುಬ್ಬಾ ಭಟ್ಟ, ನೀನು ಮನಸ್ತಾಪ ಮಾಡಬೇಕು ನೋಡಿದ್ರು ಅದಕ್ಕೆ ಅವಕಾಶ ಕೊಡೋ ಜನ ಇವರಲ್ಲ. ನಿನ್ಗೆ ಬೇಕಾದ್ರೆ ಈಗ ನೀನು ನಿನ್ನ ಹೆಂಡತಿ ಇಬ್ರು ನಿನಗೋಸ್ಕರ ಏರ್ಪಾಡು ಮಾಡಿರೋ ಮನೆಯನ್ನು ನೋಡ್ಕೊಂಡು ಬಾ. ಎಲ್ಲ ವಿಷಯ ನನ್ನ ಎದುರಿಗೆ ಇತ್ಯರ್ಥವಾಗಲಿ. ಏನ್ ಶಿವನಂಜು, ಹಂಗೆ ಆಗಲಿ ಬಿಟ್ಟಿ. ಲೇ ಲೇ ಬಾ, ಹೋಗಿ ಮನೆ ಹೇಗಿದೆಯೋ ನೋಡ್ಕೊಂಡು ಬರೋಣ. ಬನ್ನಿ ಗೌಡ್ರೆ. ರಾಮನಾರಿ, ಇನ್ಮೇಲೆ ಸುಬ್ಬಾ ಭಟ್ಟ ಈ ಊರ್ನೆಲ್ಲ ಇರ್ತಾನೆ. ಇಷ್ಟೊತ್ತು ಗೌಡ್ನ ಹತ್ರ ಅದೇ ವಿಚಾರವಾಗಿ ಮಾತಾಡ್ತಿದ್ದೆ. ಆ ಸಮಯ ನೀನು ಎದುರಿಗೆ ಇರ್ತಿದ್ರೆ ಚೆನ್ನಾಗಿತ್ತು ಕಣೋ. ನಾನು ಎದುರಿಗಿದ್ದಿದ್ರೆ ನನ್ನ ಆಳ್ಗೆ ಸುಮ್ಮನೆ ಇರ್ತಾ ಇರಲಿಲ್ಲ ಜೋಯಿಸಿದೆ. ಅಂದ್ರೆ ಈ ಏರ್ಪಾಡು ನಿಂಗೆ ಒಪ್ಪಿಗೆ ಇಲ್ಲ ಅನ್ನು? ನಾನು ಯಾಕೆ ಒಬ್ಬರು ಹೊಟ್ಟೆ ಮನೆ ಹೊಡಿಲಿ ಜೋಯಿಸ್ರೆ, ಅವನಿಲ್ಲಿ ಇರಲಿ ಆದ್ರೆ ಇರೋ ಹಾಗಿರ್ಲಿ. ಜೋಯಿಸ್ರೆ, ಅವನ ಮಾತಿನಿಂದ ನೋಡಿದ್ರೆ ಬಹಳ ಆಸೆ ಸ್ವಭಾವದನು ಅಂತ ಕಾಣುತ್ತೆ. ಪಾಪ ಬಡವ. ಬಡತನಕ್ಕೆ ನನಗೂ ಕನಿಕರ ಇದೆ, ಆದ್ರೆ ಹೊಟ್ಟೆ ಹೃದಯ ಬುದ್ಧಿ ಎರಡನ್ನೂ ನಂಗೆ ಬಿಡಬಾರ್ದು. ಇದನ್ನ ನಾನು ಅವನಿಗೆ ಹೇಳೋ ಚೆನ್ನಾಗಿರಲ್ಲ, ನೀವೇ ಸ್ವಲ್ಪ ಎಚ್ಚರಿಕೆ ಕೊಟ್ಬಿಡಿ. ಅಗತ್ಯವಾಗಿ ಹೇಳ್ತೀನಿ ನರಹರಿ, ಅಂತೂ ನೀನು ಬಹಳ ಮುಂಜಾಗರೂಕತೆ ಮನುಷ್ಯ ಕಣಯ್ಯ. ಆಕಾಶದಲ್ಲಿ ತೇಲಾಡೋ ಶಿವನಂಜುನ ನೆಲದ ಮೇಲೆ ನಿಲ್ಲಿಸಬೇಕಾದ್ರೆ ಎಷ್ಟು ಮುಂಜಾಗರೂಕತೆ ಇದ್ರು ಸಾಲದು ಜೋಯಿಸ್ರೆ. ಏನಯ್ಯ ಭಟ್ಟ, ಮನೆ ನೋಡಿದ್ಯಾ ಹೇಗಿದೆ? ಓಹೋ, ವಿಶಾಲವಾಗಿ ದಿವ್ಯವಾಗಿದೆ. ಹಿತ್ಲು ಅಷ್ಟೇ ದೊಡ್ಡದಾಗಿದೆ. ದೇವ್ರ ಅನುಕೂಲ ಕೊಟ್ರೆ ಎರಡು ಹಸು ಕೂಡ ಕಟ್ಕೋಬಹುದು. ಕೆಚ್ಚಲು ಕುಯ್ಯುವ ಬುದ್ಧಿ ಒಂದು ಇಲ್ದಿದ್ರೆ ಈ ಊರಿನಲ್ಲಿ ಎಷ್ಟು ಬೇಕಾದ್ರೂ ಹಾಲು ಕುಡಿಬಹುದು. ಎಲ್ಲ ನನಗೆ ಒಪ್ಪಿಗೆ ಆಯ್ತಲ್ಲ ಭಟ್ಟ. ನಿಮ್ಮ ಆಶೀರ್ವಾದ, ನಿಮ್ಮಿಂದ ಇವತ್ತು ನಾನು ಒಬ್ಬ ಮನುಷ್ಯನಾದೆ. ನನ್ನಿಂದ ಅಲ್ಲ ಭಟ್ಟ, ಎಲ್ಲ ಗೌಡ್ನಿಂದ. ಅದನ್ನ ನೀನು ಯಾವತ್ತೂ ಮರಿಬೇಡ. ಈ ಊರು ಹಾಲಿನ ಒಳೆ ಇದ್ದಾಗೆ, ಅದಕ್ಕೆ ನೀನು ನಿನ್ನ ಹೆಂಡತಿ ಜೇನು ಸಕ್ಕರೆ ಆಗ್ಬೇಕು. ನಾ ಹೇಳೋದು ಹೊಟ್ಟೆ, ನಿಮ್ಗೇನು ಬೇಕಾದ್ರೂ ಪಾರ್ವತಕ್ಕೆ ಕೇಳಿ, ಇಲ್ಲ ಪುಟ್ಟ ಇದೆ, ಈ ಮೂರು ಮನೇನು ನಿಮ್ಮದೇ ಅಂತ ತಿಳ್ಕೊಳ್ಳಿರ. ನಾವ
ಅವಳು ಎಲ್ಲಿ ಹೋಗಿದ್ದೆ? ಹಾಲು ಮೊಸರು ತರೋಣ ಅಂತ ಪುಟ್ಟಾಯಕ್ಕನ ಮನೆಗೆ ಹೋಗಿದ್ದೆ. ಸರಿ ಸರಿ ತಗೊಂಡ್ ಮಂಗಳಾರತಿ. ಶಂಭೋ ಮಹಾದೇವ. ಮತ್ತಿದೇನು, ಏನೋ ಪಾತ್ರೆ ಜೋಡಿಸ್ಕೊಂಡು ಎಲ್ಲಿ ಹೊರಟೆ? ಪಾರದಕ್ಕನ ಮನೆಗೆ ಹೋಗಿ ಇನ್ ಕೊಂಚ ಹಾಲು ಮೊಸರು ತರ್ತೀನಿಂದ್ರೆ. ಓಹೋ, ಬಿಟ್ಟಿ ಸಿಗೋವಾಗ ನೀನೇ ಆಗ್ಬಿಡ್ತಿ ಹೇಳು. ಅದರಲ್ಲೂ ಎರಡು ಒಳ್ಳೆ ಮಾತಾಡಿದ್ರೆ ಬೆಂಕಿ ಮುಂದಿನ ಬೆಣ್ಣೆ ಹಾಕಲಿಕ್ಕೆ ಹೋಗೋ ಪಾರದಮ್ಮ ಪುಡ್ತಾ ಇರೋವಾಗ. ಹ್ಞೂ, ಅವ್ರು ಹಾಗಿರುವಾಗ್ಲೇ ನಮ್ ನಮ್ ಬುಡನ ನಾವು ಭದ್ರಪಡಿಸ್ಕೊಳ್ಬೇಕು. ಬೇಗ ಬರ್ತೀನಿ, ನೀವೇನ್ ಯೋಚನೆ ಮಾಡ್ಬೇಡಿ. ಸುಬ್ಬಾ ಭಟ್ರ ಮನೆಗೆ ಇನ್ನೊಂದು ಒಳ್ಳೆ ಹಸು ತರಿಸ್ಕೊಡ್ಬೇಕು ಪಾರ್ವತಕ್ಕ. ಎಲ್ಲಾರ ಒಳ್ಳೆ ರಾಸು ಕಣ್ಣಿಗೆ ಬಿದ್ರೆ ಗೌಡ್ರಿಗೆ ಹೇಳು ಅಂತ ನರಾರಣ್ಣನ್ಗೆ ಹೇಳು. ಯಾಕೆ, ಅವ್ರ ಮನೇಲಿರೋದು ಹೊತ್ತಿಗೆ ಸೇರು ಸೇರುವರೆ ಕೊಡಂತ ಹಸು, ಅದು ಸಾಲ್ದೇನೋ? ಅದೇನೋ ಸರಿಯಾಗಿ ಕರೀತಾ ಇಲ್ವಂತೆ. ಅದಕ್ಕೆ ಅಯ್ಯಮ್ಮ ಆಗಲು ರಾತ್ರಿ ಆಲ್ಗೆ ಅಂತ ನಮ್ಮ ಮನೆ ಬಾಗಿಲಿಗೆ ಅಲ್ದಾಡ್ತಾಳೆ. ಆ ಕಷ್ಟ ನೋಡ್ಲಾರೆ ಪಾರ್ವತಕ್ಕ. ಇದೇನು ದಿನ ಬರ್ತಾಳ ಜಲ್ಜಾಕ್ಷೆ? ಹ್ಮ್, ನಾ ಸುಳ್ಳು ಹೇಳ್ತೀನಾ? ಸುಳ್ಳು ಹೇಳ್ತೀಯ ಅಂತಲ್ಲ, ನಿತ್ಯ ನನ್ನ ಮನೆಗೂ ಹಾಲು ಮೊಸರಿಗೆ ಬರ್ತಾಳೆ, ನಿಮ್ಮ ಮನೆಯಿಂದ ತಗೊಂಡ್ ಬರ್ತಾಳೆ. ಇವತ್ತು ಅವಳು ಬರ್ಲಿ ತಡಿ, ಅಷ್ಟ ಹಾಲು ಮೊಸರು ತಗೊಂಡೋಗಿ ದಿನ ಅವಳು ಗಂಡನ್ ಕ್ಷೀರಾಭಿಷೇಕ ಮಾಡಿಸ್ತಾಳೆ ನಾ ಕೇಳ್ತೀನಿ. ಹ್ಮ್, ಏನೋ ಹೋಗ್ಲಿ ಬಿಡು ಪಾರ್ವತಕ್ಕ, ಬಡತನ ಹಂಗ್ ಮಾಡಿಸ್ತದೆ. ಇದು ಬಡತನ ಅಲ್ಲ ಕುಡ್ತಾಯಿ, ಬಂಡತನ. ನೀನ್ ಏನೇ ಹೇಳು, ನಂಗೆ ಈ ವಿದ್ಯೆ ಎಲ್ಲ ಸರಿ ಹೋಗಲ್ಲ. ಜಜ್ಜಟ್ಟಮ್ಮ ಬತ್ತಾವಳೆ, ಈ ಮಾತಿಲ್ಗೆ ಮರ್ತು ಬಿಡು. ಅವಳು ಏನಾರ ಅಂದು ಆಡಿ ಅವಳು ಮನಸ್ಸು ಚಿಕ್ಕದ್ ಮಾಡ್ಬೇಡ. ನಾ ಬರ್ತೀನಿ ಪಾರ್ವತಕ್ಕ. ಇದೇನ್ ಪುಟ್ಟಾಯಕ್ಕ, ನಾ ಬರ್ತಿದ್ದಾಗೆ ಹೊರಟು ಬಿಟ್ಟೆ. ಮನೇಲಿ ಚೆನ್ನಿ ಒಬ್ಳೆ ಅವಳೆ, ಅವಳನ್ನಲ್ಬಿಟ್ಟು ನಾನ್ ನಿನ್ ಚಕ್ಕಂದ ಬಡ್ಕೊಂಡ್ ಕುಂತ್ರೆ ಸೊಸೆ ನುಂಗ ಪುಟ್ಟಿದ್ಯಾ ಅಂತ ಗೌಡ್ರು ರೇಗಾಡ್ತಾರೆ. ನಾ ಬರ್ತೀನಿ ಪಾರ್ವತಕ್ಕ, ನಾ ಹೇಳಿದ್ ಮರ್ತು ಬಿಡ್ಬೇಡ. ಬಾಜನ್ ಜಾಕ್ಷಿ, ಊಟ ಆಯ್ತೇನಾ? ಇನ್ನೂ ಇಲ್ಲ, ಅವ್ರು ಈಗ ತಾನೇ ಬಂದ್ರು. ಊಟ ಕೆಲೆ ಹಾಕ್ದಾಗ ತುಪ್ಪ ಮುಗ್ದೋಗಿದ್ ಜ್ಞಾಪಕ ಬಂತು, ಅದಕ್ಕೆ ಒಂದ್ ಮಿಳ್ಳೆ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಮನೇಲಿ ಆ ಪಾಟಿ ಹಾಲು ಮೊಸರು ಇಟ್ಕೊಂಡು ತುಪ್ಪ ಕೊಡ್ತೇನೆ ಜಲ್ಜಾಕ್ಷಿ. ಮನೇಲಿ ಬೆಣ್ಣೆ ತೆಗೆಯಲ್ವೇ? ಆ ಹಸು ಕೊಡೋ ಹಾಲು ದೇವ್ರ ಅಭಿಷೇಕಕ್ಕೆ ಸಾಲಲ್ಲ, ಇನ್ನದ್ರಲ್ಲಿ ಮೊಸರು ಮಾಡಿ ಬೆಣ್ಣೆ ತೆಗೆಯೋದಿಲ್ ಬಂತು. ಮತ್ತೆ ನಿತ್ಯ ಪುಟ್ಟಾಯಿ ಮನೆಯಿಂದ ಹಾಲು ಮೊಸರು ತತ್ತಿ ಅಂತಲ್ಲ, ಅದನ್ನೇನ್ ಮಾಡ್ತೀಯಾ? ಎಲ್ಲಾದ್ರೂ ಉಂಟೆ. ಯಾರ್ ಹೇಳಿದ್ರಿ ಸುಳ್ಳು ಅಂತನ? ಸುಳ್ಳು ಪುಟ್ಟಾಯಿ ಸುಳ್ಳು ಹೇಳ್ತಾಳ? ಅವಳ ಹೆಸರು ಹೇಳ್ದವ್ರಿಗೂ ಸುಳ್ಳು ಬರಲ್ಲ. ನೀನ್ ಬೇಜಾರು ಮಾಡ್ಕೊಂಡ್ರೆ ಮಾಡ್ಕೋ ಜಲ್ಜಾಕ್ಷಿ, ಇದೆಲ್ಲ ಚೆನ್ನಾಗಿರಲ್ಲ. ಪುಟ್ಟಾಯಿ ಅವಳ ಗಂಡ ಬ್ರಾಹ್ಮಣರು ಅಂದ್ರೆ ದೇವ್ರು ಅಂತ ತಿಳ್ಕೊಂಡಿದ್ದಾರೆ. ಇಂತ ಚಾರು ಚೂರಿಗೆಲ್ಲ ಅವ್ರ ದೃಷ್ಟಿಲಿ ಅಗ್ಗ ಆಗೋದು ನಿನ್ ಮರ್ಯಾದೆಯಲ್ಲ. ಹೋಗ್ಲಿ ಬಿಡು ಪಾರ್ವತಕ್ಕ, ನಾವು ಬಡವ್ರು, ಏನ್ ಮಾಡಿದ್ರು ತಪ್ಪೆ? ಇದ್ದೂರ್ನಲ್ಲೇ ಅಂಬ್ಲಿನೋ ತುಂಬೆ ಸೊಪ್ಪೋ ತಿನ್ಕೊಂಡಿರೋಣ ಅಂತ ಎಷ್ಟ್ ಹೇಳಿದ್ರು ಕೇಳ್ದೆ, ಈ ಹಾಳು ಕೊಂಪೆ ಕರ್ಕೊಂಡ್ ಬಂದು ಸೋಟೆ ತಿರ್ಸ್ಕೊಳ್ಳೋದ್ ಮಾಡಿದ್ರು. ನೀವು ಸಿರಿವಂತರು, ಬಾಯಿಗ್ ಬಂದಾಗ ಮಾತಾಡ್ಬಹುದು. ಹ್ಮ್, ಈ ಬಡತನ ಸಿರಿತನ ಯಾರ್ಗೇನ್ ಶಾಶ್ವತಾನೆ ನೋಡೇ ಬಿಡ್ತೀನಿ. ಜಲ್ಜಾಕ್ಷಿ, ಇವತ್ ನಾ ಹೇಳ್ದಾಗ ಮಾಡ್ತೀರಾ ಇಲ್ಲ ಯಾವ್ದಾದ್ರೂ ಹಾಳ್ಬಾವಿಲ್ಲ ಹೋಗಿ ಬೀಳ? ಬೀಳಲೇಬೇಕು ಅನ್ನೋ ಹಾಗಿದ್ರೆ ಹಾಳ್ಬಾವಿ ಯಾಕೆ ಬಿಡ್ತೀಯ? ತುಂಬಿದ ಬಾವಿಲೇ ಬೀಳು. ನಿನ್ನ ಉದ್ದೇಶ ಏನಾದ್ರೂ ಸಾಧ್ಯವಾಗ್ಲಿ, ಅದಿರ್ಲಿ, ಈಗ ಏನಾಯ್ತು ಹೇಳು. ಎರಡ್ ಮೇಲೆ ತುಪ್ಪ ಕೇಳಕ್ ಹೋದ್ರೆ ನಮ್ ಕೊಂಡ್ಕೊಂಡೊಳಗ್ ಮಾತಾಡ್ತಾಳ ಪಾರ್ವತಿ, ಅವಳು ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನೀವ್ ಇವತ್ತೇ ಹೋಗಿ ಗೌಡ್ ಹತ್ರ ಪಟ್ಟ ಹಾಕ್ಬಿಟ್ಟು ಜಮೀನ ನಿಮ್ ಹೆಸರು ಮಾಡ್ಕೊಳ್ಳಿ, ಆಮೇಲೆ ಮುಂದಿನ ಮಾತು. ನಿಮ್ ಜಗಳಕ್ಕೂ ಈ ಜಮೀನ್ಗೂ ಏನೇ ಸಂಬಂಧ? ಜಮೀನ್ ಇನ್ನೂ ನಮ್ ಹೆಸರಿಗೆ ಆಗದೆ ಇರೋದ್ರಿಂದಲೇ ಮಾತಿದ್ರೆ ತಿರ್ಪೆ ಸಂಸಾರ ತಿರ್ಪೆ ಸಂಸಾರ ಅಂತ ಹಂಗಸ್ತಾಳ ಪಾರ್ವತಿ. ಪಾರ್ವತಮ್ಮ, ಹಾಗಂದ್ರ ನೀನ್ ಹೇಳೋ ಮಾತು ನಿಜನೆ? ಹ್ಮ್, ನನ್ನಾಳೆಗೋ. ಹಾಗೇನು, ನನ್ನ ಸಂಸಾರ ಆಕೆಗೆ ಅಷ್ಟು ತಿರಸ್ಕಾರ ಆಯ್ತು ಒಂದು. ಇರ್ಲಿ, ಇನ್ನು ಆ ಜಮೀನು ನನ್ನ ಹೆಸರಿ ಮಾಡಿಸ್ಕೊಂಡು ಬಂದೇ ಊಟ ಮಾಡ್ತೀನಿ. ಈಗಲಾದ್ರೂ ನಿಮ್ ಮನಸ್ಸಿಗೆ ಸಮಾಧಾನ ಆಯ್ತ ಭಟ್ರೆ, ಬನ್ನಿ ಇಲ್ಲೇ ಊಟ ಮಾಡ್ಕೊಂಡು ಹೋಗಿರಂತೆ. ಕೊಡ್ತೀನಿ ಅಂತ ಹೇಳಿದ ಜಮೀನು ಕೊಟ್ರಲ್ಲ ಸ್ವಾಮಿ, ಅಷ್ಟೇ ಸಾಕು. ಯಾರ ಮನೆ ಅನ್ನ ತಿಂದ ಏನಾಗ್ಬೇಕು, ದೇವ್ರು ಕೊಟ್ಟ ಹಿಟ್ಟು ಸುತ್ತೇ ಸಾಕು. ಬರ್ತೀನಿ ಸ್ವಾಮಿ, ಬರ್ತೀನಿ ಗೌಡ್ರೆ. ನೀವೊಬ್ರು ನಮ್ಮನ್ನು ವಿಶ್ವಾಸ ಕಂಡ್ರೆ ಸಾಕು. ಈ ಭಟ್ರಿ ಯಾಕೋ ಮೊದಲಿದ್ದಂಗಿಲ್ಲ ನರಾರಪ್ಪ. ಯಾರು ಹಾಗಿದ್ರೇನು ಶಿವನಂಜು, ನಾವು ಹೇಗಿರ್ಬೇಕೋ ಹಾಗಿದ್ರಾಯ್ತು. ಕುದುರೆ ಎಷ್ಟು ಕುಣಿದ್ರೇನು, ಕಟ್ಟಿರೋ ಗೂಟ ಬಿಗಿಯಾಗಿದ್ರೆ ಸರಿ. ನೋಡು ಪುಟ್ಟಾಯಕ್ಕ, ನಾನು ಏನ್ ಕೇಳಲಿ ನೀನ್ ಒಂದು ಮಾತಾಡದೆ ಕೊಡ್ತೀಯ. ಆ ಪಾರ್ವತಕ್ಕ ನನಗ್ ಕೊಡೋದಿರ್ಲಿ, ಕೊಡೋನ್ ಕಂಡ್ರು ಬೈತಾಳೆ. ನಿಂಗೂ ಪಾರ್ವತಕ್ಕನಿಗೂ ಆಗೋಲ್ಲ ಅನ್ನೋದು ನಂಗೆ ಗೊತ್ತೈತೆ ಜಲ್ಜಾಕ್ಷವ್ವ. ನೀನ್ ಪಾರ್ವತಕ್ಕ ಅಂದ್ರೆ ಹಿಂಗ್ ವಿಷಕಾರ ಸರಿಯಲ್ಲ. ಆ ಪಾರ್ವತಿ ನನ್ನ ಸಾವಿರ ಅಂದು ಆಡ್ಲಿ, ನಾನ್ ಬೇಜಾರು ಮಾಡ್ಕೊಳಲ್ಲ. ಆದ್ರೆ ನೆಕ್ಕ ನಾಯಿಗೆ ಲಿಂಗ ಏನು ಪಾನ್ಬಿಟ್ಲೇನು ಅಂದಾಗೆ ನಿನ್ನ ಅನ್ಬಾರದಲ್ಲ ಅಂದ್ರೆ ಹೇಗ್ ಸುಮ್ಮನಿರೋದ್ ಹೇಳು? ಚೇಚೆ, ಪಾರ್ವತಕ್ಕ ಅಂಥವಳಲ್ಲ. ನಿನ್ಗಿಷ್ಟೇ ತಿಳಿದಿರೋದು,
ನಾನ್ ಬಾಯಿ ಬಡಕಿ ಹೊಟ್ಟೆಲ್ ಇರೋದನ್ನೆಲ್ಲ ಸರಸರ ಅಂತ ಆಡಿ ಕೆಟ್ಟಳು ಅಂತ ಅನ್ನಿಸ್ಕೊಳ್ತೀನಿ. ಆ ಪಾರ್ವತಕ್ಕ ಹಾಗಲ್ಲ, ಹೊಟ್ಟೆಲ್ ವಿಷ ನಾಲ್ಗೆಲ್ ಜೇನು. ನಿನ್ನೆದುರಿಗೆ ಒಂದೇ ಕುತ್ಕೆಲ್ ಜೀವ ಹೋಗೋಳಾಗ ಹಾರಾಡ್ತಾಳಲ್ಲ ಪಾರ್ವತಿ, ಹಿಂದೆ ನಿನ್ನ ನಿನ್ ಗಂಡನ್ನ ಏನೇನಂತಾಳೆ ಗೊತ್ತೇ? ನನ್ ಗಂಡಿನ ವಿಷಯ ಪಾರ್ವತಕ್ಕ ಏನಂದ್ಲು ಅನ್ನೋದೇನು? ಊರ್ದೆಲ್ಲ ದೊಡ್ಡ ಮನುಷ್ಯರು ಅನ್ನಿಸ್ಕೊಂಡವ್ರು ತೋಟನ ತಮ್ಮ ಹೆಸರಿಗೆ ಮಾರಿಸ್ಕೊಡ್ತೀನಿ ಅಂತ ಹೇಳಿ ಜಮೀನೇ ಲಪ್ತಾಯಿಸ್ಕೊಂಡ್ಬಿಟ್ರು. ತಮ್ಮ ಹೊಟ್ಟೆ ಮೇಲೆ ಹೊಡೆದವ್ರು ಅದೇನ್ ಸುಖ ಪಡ್ತಾರೋ ಪಡ್ಲಿ, ನಮ್ ಶಾಪ ವಂಶಕ್ಕೆ ತಟ್ಟದೆ ಇರಲ್ಲ ಅಂದ್ಲು. ಪಾರ್ವತಕ್ಕ ನಮ್ ಪಾರ್ವತಕ್ಕ ಹಿಂಗದ್ಲ? ಹೋ, ಬಾವಿ ಕಟ್ಟೆ ಹತ್ರ ಅವಳು ಯಾರ ಮುಂದ ಹೇಳಿದ್ದನ್ನ ನಾನು ಕಿವಿಯಾರ ಕೇಳ್ದೆ. ನೀನ್ ನಂಬುದ್ರೆ ನಂಬೋ, ಬಿಟ್ರೆ ಬಿಡು. ನಂಗೇನು, ನಾನ್ ಬರ್ತೀನಿ ಪುಟ್ಟಯ್ಯಕ್ಕ. ಪಾರ್ವತಕ್ಕ ನಮ್ ಪಾರ್ವತಕ್ಕ ನನ್ ಮಕ್ಕಳ ಮರೆ ಸಂಸದ ಶಿವಶಿವ. ಪಾರ್ವತಕ್ಕ ಪಾರ್ವತಕ್ಕ ಬಾ ಪುಟ್ಟಾಯಿ, ನಿನ್ಗಿಷ್ಟವಾದ ಎಣ್ಗಾಯಿ ಪಲ್ಯ ಮಾಡಿದ್ದೆ, ಈಗ ಅದನ್ನ ತಗೊಂಡ್ ನಾನೇ ನಿಮ್ಮನೆಗ್ ಬರೋಣ ಅಂತಿದ್ದೆ. ಬಂದೆ ತರ್ತೀನಿ. ಈಗ ನಾನ್ ತಿನ್ನಕ್ ಬರ್ಲಿಲ್ಲ, ನಿನ್ನೊಂದ್ ಮಾತು ಕೇಳೋಗವ ಅಂತ ಬಂದೆ. ಯಾಕೆ ಇವತ್ ಯಾಕೆ ಹೀಗ್ ಮಾತಾಡ್ತಾ ಇದ್ಯಾ? ನಾನೇನಾರ ತಪ್ಪು ಮಾಡಿದ್ರೆ ನನ್ ಕೆನ್ನೆ ಗೊಡೆಯಕ್ ಆಗ್ತಿರ್ಲಿಲ್ವಾ ಪಾರ್ವತಕ್ಕ? ಅದನ್ನ ಬಿಟ್ಬಿಟ್ಟು ನನ್ನ ಮಕ್ಳು ಮರಿ ಬೆಂದೋಗೋ ನೀನ್ ಸಪ್ಸೋದ? ಏನಂದೆ, ನಾನು ಶಪ್ಸೋದೆ? ಅದು ನಿನ್ನ ಮಕ್ಕಳು ಮರಿನ? ರಾಮ ರಾಮ, ಕನಸಿನಲ್ಲಿ ನಾನು ಹಾಗಂದಿದ್ರು ನನ್ ದಾಲ್ಗಿನ ಹುಳ ಬೀಳಿ. ಹಂಗಾಗಿ ನಾನ್ ಕೇಳಿದ್ದೆಲ್ಲ ಸುಳ್ಳ? ನೀನ್ ಏನ್ ಕೇಳ್ದೆ ಬಿಡಿಸ್ ಹೇಳಿ ನನ್ ತಾಯಿ, ಸುಮ್ಸುಮ್ನೆ ಏನೇನೋ ಹೇಳಿ ನನ್ನ ಹೊಟ್ಟೆಗೆ ಬೆಂಕಿ ಹಾಕ್ತಿದ್ಯಲ್ಲೇ. ಮತ್ತೆ ಜಲ್ದಾಕ್ಷಮ್ಮ ಹೇಳಿದ್ಲು ನೀನ್ ಬಾವಿ ಕಟ್ಟೆತವ ಯಾರ ಮುಂದೋ? ನಾನು ನನ್ ಗಂಡ ನರರಣ್ಣನ ಜಮೀನ್ ಕಿತ್ಕೊಂಡು ಮೋಸ ಮಾಡಿದ್ದೀವಿ ಅಂತ ಹೇಳಿ ನೀನ್ ಶಾಪ ಕೊಟ್ಟಂತೆ. ನನ್ ನಾಣೆ, ನನ್ ಮಾಂಗಲಿದಾಣೆ, ನನ್ ಯಾವತ್ತೂ ಅಂತ ಮಾತಾಡಿಲ್ಲ. ನೀನು ನಂಬಿಕೆ ಇಲ್ಲದಿದ್ದ ಹೇಳು, ಕೈಲಿ ಚಂದ ಹಿಡ್ಕೊಂಡು ಹೇಳ್ತೀನಿ. ನಿನ್ನ ವಿಷಯದಲ್ಲಿ ಮರ್ತು ನಾನು ಹಾಗಂದಿದ್ರು ನಿನ್ನ ವಂಶ ಅಲ್ಲ ನಮ್ಮ ವಂಶ ನಿರ್ಮಾಣವಾಗೋಗ್ಲಿ. ಬಿಡ್ತೋಲ್ಲ ಪಾರ್ವತಕ್ಕ, ನಿನ್ ಕಣ್ಣಲ್ಲಿ ನೀರ್ ಹಾಕಿದ್ರು ನಮ್ಮ ವಂಶ ಮುಂದಾಗ. ಇಂಥ ಸಣ್ಣ ಮಾತಿಗೆಲ್ಲ ಆಣೆ ಪ್ರಮಾಣ ಮಾಡ್ಬೇಕಾ ಪಾರ್ವತಕ್ಕ? ನೀನೇ ನನ್ನಲ್ಲಿ ಅಪನಂಬಿಕೆ ಪಟ್ರೆ ನನ್ ಯಾವ ಬಾವಿಲಿ ಬೀಳಿ ಹೇಳು? ಕಷ್ಟ ಸುಖ ಅಂದ್ರೆ ಈ ಊರ್ನಲ್ಲಿ ಇರೋಳು ನೀನೊಬ್ಳು, ನಿನ್ ಕಳ್ಕೊಂಡು ನನ್ ಯಾವ ಸುಡುಗಾಡ್ ಹೋಗ್ಲಿ ಹೇಳು? ಅದು ಅಲ್ದೆ ಈ ವಿಷಯ ಅವ್ರ ಕಿವಿಗೆ ಬಿದ್ರೆ ನನ್ ಜೀವಿ ಸಂಖ್ಯೆ ಉಳಿಸ್ತಾರೆ ಪುಟ್ಟಾಯಿ. ಅಲ್ಲ, ವಿಶ್ವಾಸ ಕೊಳ್ಳಿ ಇರಕ್ ಬಂದ್ಲಲ್ಲ ಅಮ್ಮಾಯಿಗಾತೆ. ಇರ್ಲಿ, ಆ ಜಲ್ಜಾಕ್ಷ ಸರಿಯಾಗಿ ಬುದ್ಧಿ ಕಲಿಸ್ತೇ ಹೋದ್ರೆ ನಮ್ಮ ಹೆಸರು ಪುಟ್ಟ ಇಲ್ಲ. ಬರ್ತೀನಿ. ಎಲ್ಗೋಗಿದ್ದೆ ಬಿಡ್ತಾಯಿ? ಪಾರ್ವತಕ್ಕನ ಮನೆಗೆ. ಆ ಜಲ್ಜಾಕ್ಷ ಬಂದು ಹಾಲಂಗಿರೋ ನಮ್ಮ ವಿಶ್ವಾಸಕ್ಕೆ ಹುಳಿ ಹಿಂಡಕ್ ಬಂದ್ಲು. ನಾನು ಒಂದ್ ಪೆಚ್ಚು ಅವಳ ಮಾತು ನಂಬಿ ಪಾರ್ವತಕ್ಕನ ಒಂದ್ ಮಾತು ಕೇಳುವ ಅಂತ ಹೋದಿ. ಪಾರ್ವತಕ್ಕ ಏನಂದು? ಜಲ್ಜಾಕ್ಷವ ಹೇಳಿದ್ದೆಲ್ಲ ಸುಳ್ಳು ಅಂತ ಮಾಂಗಲ್ಯ ಮುಟ್ಟು ಪ್ರಮಾಣ ಮಾಡ್ಲು. ಅಯ್ಯೋ ಶಿವನೇ, ಆ ಜಲ್ಜಾಕ್ಷವ ಬರ್ಲಿ, ಅವಳು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಪುಡ್ತಾಯಿ, ಮನೆ ಬಾಕಲು ಬಂದವರು ಎಷ್ಟೇ ಕೆಟ್ಟವರಾದ್ರೂ ಅವಮಾನ ಮಾಡಬಾರ್ದು. ನಾನೇ ಅವ್ರನ್ನ ಕಂಡು ಎರಡ್ ಮಾತು ಹೇಳಿ ಬರ್ತೀನಿ, ನೀನೇನು ಯೋಚನೆ ಮಾಡ. ಭಟ್ರೆ, ಸ್ವಾಮಿ ಭಟ್ರೆ. ಗೌಡ್ರು, ದಯಮಾಡಿ ಭಟ್ರೆ, ನಿಮ್ಮನ್ನ ಈ ಊರಿಗೆ ಕರೆಸಿರೋದು ದೇವ್ರ ಕೆಲಸ ಮಾಡೋಕೆ, ಕೂತ್ರೆ ನಾನು ಕೊರಿಯೋಕಲ್ಲ. ಯಾಕೆ ಈ ತರ ಮಾತಾಡ್ತಿದ್ರಲ್ಲ, ನನ್ನಿಂದ ಏನಾದ್ರೂ ತಪ್ಪಾಯ್ತೆ? ನಿಮ್ಮಿಂದಲ್ಲ, ನಿಮ್ಮ ಹೆಂಗಸರಿಂದ. ವಿಶ್ವಾಸವಾಗಿರೋ ಎರಡು ಮನೆ ಮಧ್ಯೆ ಬೆಂಕಿ ಹಚ್ಚೋದಕ್ಕೆ ಹೊರಟಿದ್ದಾರೆ. ಪಾರ್ವತಮ್ಮನ ವಿಷಯವಾಗಿ ನನ್ನ ಹೆಂಡತಿ ಮುಂದೆ ಚಾರಿ ಹೇಳಿದ್ದಾರೆ. ನಮ್ಮವಳು ಹಾಗೆಲ್ಲ ಹೋಗಲ್ವಲ್ಲ. ಹಂಗಂದ್ರೆ ನನ್ನ ಹೆಂಡತಿ ಪುಟ್ಟಾಯಿ ಸುಳ್ಳು ಹೇಳ್ತಾಳ? ಅವಂಗೇನಾರ ಅವಳು ಹೇಳಿದ್ರೆ ನಿಮ್ಮ ಮನೆ ಬಾಗಿಲ ಮುಂದೆ ಅವಳು ಬೆನ್ ಚರ್ಮ ಸುಳಿತೀನಿ. ಕರೆ ನಿಮ್ಮಂಗೆ ಸುಣ್ಣ, ನಿಜ ಏನೋ ಅಂತ ಕೇಳವ. ಛೇ ಛೇ, ಅವಳ್ಯಾಕೆ ಬರ್ಬೇಕು? ಏನೋ ಹೆಂಗಸರ ಮಾತು, ಹೋಗ್ಲಿ ಬಿಡಿ. ಹೆಂಗಸರ ಮಾತು? ಹೆಂಗಸರು ಮಾನ ಮರ್ಯಾದೆ ಗಂಜಿ ಮನೆ ಇರ್ಬೇಕು. ಮನೆ ಮನೆ ತಿರುಗಿ ಮನೆ ಮುರಿಯೋ ಕೆಲಸ ಮಾಡೋದ ಭಟ್ರೆ, ಹೆಂಗಸ್ರನ್ನ ಸರಿಯಾದ ಅದ್ಭುತದಲ್ಲಿ ಇಟ್ಕೊಂಡಿರ್ಬೇಕು. ಇಲ್ದಿರ ಹೋದ್ರೆ ಮನೆ ಮಾತು ಊರ್ ಮುಂದೆ ಬರ್ತಾರೆ. ಈಗೇನ್ ಹೇಳ್ತೀರಾ? ನಿಮ್ಮ ಮಾತೇನ ಇಲ್ಲಿ ಕರೆಸ್ತೀರಾ ಇಲ್ಲ ಚಾವಣಿ ಕರೆಸ್ಬೇಕು? ಏನೋ ತಿಳಿದೇ ಒಂದ್ ಸಣ್ಣ ಮಾತಾಡ್ಬಿಟ್ಟೆ, ಅದಿಷ್ಟು ದೊಡ್ಡದಾಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಕ್ಷಮಿಸ್ಬಿಡಿ ಗೌಡ್ರೆ. ಸುಳ್ಳು ಸಣ್ಣ ಮಾತಾ? ನಿಮಗಿನ್ನೂ ನಮ್ಮ ಹಳ್ಳಿ ವಿಷಯ ಗೊತ್ತಿಲ್ಲ ಕಣವ. ಸತ್ಯಕ್ಕೆ ತಲೆ ಬಗ್ಗಿಸ್ತೀವಿ, ಸುಳ್ಳಿಗೆ ತಲೆ ತೆಗಿತೀವಿ. ಬೇರೆ ಊರಿನಿಂದ ಬಂದಿರೋರಾದ್ರೂ ಊರು ಹೊರಗಿನವರಾಗೆ ಹುಡ್ಕೋಬೇಡಿ. ಇನ್ಮೇಲಾದ್ರೂ ಇಂಥ ಕೆಲಸಕ್ಕೆ ಕೈ ಹಾಕ್ಬೇಡಿ, ಹಾಕಿದ್ರು ಬೀದಿ ಪಂಚಾಯತಿಗೆ ಎಳಿತೀನಿ. ಜೋಪಾನ, ಬರ್ತೀನಿ. ಅಯ್ಯೋ ಬೆಸ್ ಗೌಡ, ನಮ್ಮನ್ ಬೀದಿ ಪಂಚಾಯತಿಗೆ ಎಳಿತೀಯಾ? ಯಾರು ಯಾರನ್ನ ಎಳಿತಾರೆ ಅನ್ನೋದು ನೋಡೋಣ.
ಚೆನ್ನಾಗಿದ್ದೀಯ ಮಗ? ನೀವೆಲ್ಲ ಸೇರಿ ನನ್ ಚೆನ್ನಾಗಿ ಇಟ್ಟಿದ್ದೀರಲ್ಲ. ನನ್ನ ಬೀದಿ ಬೇವಾರ್ತಿ ಮಾಡಿಟ್ಬಿಟ್ಟು ಚೆನ್ನಾಗಿದ್ಯ ಅಂತ ಬಾಯಿ ಮಾತನ ಕೇಳ್ತವ್ನೆ. ಮುದುಕ ಇರ್ಲಿರ್ಲಿ, ನಿನ್ನ ನಾನು ಎಲ್ಲಿ ಬಿಡ್ತೀನಿ? ಇನ್ನೇನು, ನಮ್ಮಪ್ಪ ಯಾವತ್ತೋ ಬಾಯಿ ಮಾತಾಗಿ ನಿಮ್ಮ ಅಪ್ಪನಿಗೆ ಕೊಟ್ಟೆ ಅಂತ ಕೊಟ್ಬಿಟ್ರೆ ನಿಮ್ದಾಗೋಯ್ತಾ? ನಮ್ಮಪ್ಪನ ಮುಂದೆ ಹಂಗನ್ನು? ನಿಮ್ಮಪ್ಪನ ಮುಂದೆ ಹಂಗಂತೀನ? ಜಮೀನೆಲ್ಲ ನೀನೇ ತಗೋ, ನಿನ್ನ ಮಗನ್ ಬಿಟ್ಕೊಟ್ಬಿಡು ಅಂತ ಕೇಳ್ತೀವಿ. ಹಂಗನ್ನು ಆಮೇಲೆ ನಿನ್ನ ಬಾಯಿಗೆ ಹಲ್ಲು ಒಂದರ ಉಳಿತದ ನೋಡು. ಈ ಕೋಪದಾಗಿ ಏನು ವೈನ ಕಾಣ್ತಿದ್ದಿ ನನ್ ಚಿನ್ನ? ನನ್ ಮೇಲೆ ಕೈ ಮಾಡಿಕ್ತೀಯಾ? ನೋಡ್ತಿರೋ ಪಂಚಾಯತ್ ಕೆಲಸ ನೀನೇನ್ ಮಾಡ್ತೀನಿ ಅಂತ ನೋಡು. ಈ ಹಳ್ಳಿಲಿ ಒಬ್ಬ ಹೆಣ್ಣು ಮಗನಿಗೆ ಅವಮಾನ ಮಾಡಿದ್ರೆ ಈ ಹಳ್ಳಿಗೆ ಅವಮಾನ ಮಾಡ್ದಂಗೆ. ಕೆಂಪಕ್ಕನ ಬಾಯಿಗೆ ಬಂದಾಗೆಲ್ಲ ಬೈದು ಅವಳು ಕೈ ಹಿಡಿದು ಎಳೆದಿದ್ದು ತಪ್ಪಲ್ವಾ? ಸರಿಯಾದ ತಪ್ಪು ನಂದಲ್ಲ, ಅವಳಪ್ಪಂದು. ನಮ್ಮಪ್ಪನ ಮೋಸ ಮಾಡಿ ಅವನು ನಮ್ಮ ಜಮೀನು ಎತ್ತಾಕೊಂಡವನೇ. ಕಂಡು ಕಂಡು ಹೆಂಗ್ ಕೊಡಲಾದ್ರ ಕಾಲು ಇಡೋದಕ್ಕೆ? ಅದೇನ್ ತೋ ಮಾಡಣ? ಏನಾರ ಆಗಲಿ,
ಜಮೀನು ಅವಳದು ಅವಳಪ್ಪಂದು. ನಿಮ್ಮ ಅಪ್ಪ ಮಾಡಿದ ಸ್ಥಾನಕ್ಕೆ ಆ ಜಮೀನು ಅವನ ಕೈ ಯಾವತ್ತೋ ಬಿಟ್ಟೋಯ್ತು. ಹಂಗಂತ ಕಾಗದ ಪತ್ರ ಏನಾರ ಆಗಾಯ್ತಾ? ಕಾಗದ ಪತ್ರ ಯಾಕೆ ಬೇಕರಿಯಪ್ಪ? ನಿಮ್ಮ ಅಪ್ಪನ ಹತ್ರ ನಾವು ಜಮೀನು ತಗೊಂಡಿದ್ವಿ. ಪಂಚಾಯತಿದಾರ ಮುಂದೆ ನಿಮ್ಮ ಅಪ್ಪನೂ ಒಪ್ಕೊಂಡಿದ್ದ. ಅವನ ಮಗನಾಗುಟ್ಟಿ ಸತ್ತು ಸ್ವರ್ಗದಾಗಿರೋ ನಿಮ್ಮ ಅಪ್ಪನ ಮಾತು ಬರೀತೀಯ? ನನ್ನ ಬೇವಾರ್ತಿ ಮಾಡೋದು ಅವನು ಅವನ ಅಪ್ಪನೂ ಅಲ್ಲ, ನಾನು ಅವನ ಮಗನೂ ಅಲ್ಲ. ಅದೆಲ್ಲ ಯಾಕೆ ಪುರಾಣ? ಒಳ್ಳೆ ಮಾತನಾಗ ನನ್ನ ಜಮೀನು ಕೊಟ್ರೆ ಸರಿ, ಇಲ್ಲ ಕಾನೂನು ಹೆಂಗೆ ಅಂತ ನಾನು ಕೇಳ್ಕೊಂಡ್ ಬಂದಿದ್ದೀನಿ. ಏಯ್, ಕಾನೂನು ಕಾನೂನು ಅಂತ ಏನೋ ಎಗರಲಾಡ್ತಾ ಇದೀಯಾ? ಏನಂತದೋ ನಿನ್ ಕಾನೂನು? ನಿಮ್ಮ ಅಪ್ಪನ ಮಾನ ಮರ್ಯಾದೆ ನಾಲ್ಗೆ ಎಲ್ಲ ನಿನ್ ಕಾಲು ಕೆಳಗೆ ಹಾಕೊಂಡು ತುಳಿ ಅಂತಾರ ನಿನ್ ಕಾನೂನು? ವಯಸ್ಸಿಗೆ ಬಂದ ಮಗ ಇದ್ದಾಗ ಅಪ್ಪ ಅನ್ನಿಸ್ಕೊಂಡು ಅವನು ಪಿತ್ರಾರ್ಜಿತ ಆಸ್ತಿನ ಮಗನ ಸಂತಿ ಇಲ್ಲದೆ ಪರಭಾರೆ ಮಾಡ್ಕೊಡ್ತು ಅಂತ ಹೇಳ್ತದೆ ನಮ್ ಕಾನೂನು. ಅಂದ್ರೆ ಅಪ್ಪನಿಗಿಂತ ಮಗ ದೊಡ್ಡನು ಅಂತದ ನಿನ್ ಕಾನೂನು? ನೀನು ಪೋಖರಿಯಾಗಿ ನಿಮ್ಮ ಅಪ್ಪನಲ್ಲಿ ಉಪವಾಸ ಕೆಡವಿ ದಿನಕ್ಕೊಂದು ಊರು ಅಳಿತಾ ಇದ್ದಾಗ ಅಪ್ಪನ ಕಾಪಾಡೋ ಧರ್ಮ ತೆಗೆದುಕೊಳ್ಳುವೆನೋ ನಿನ್ ಕಾನೂನು? ಅವನ ಹೆಣ ಮಣ್ಣು ಮಾಡೋಕ್ ಬರದೇ ಇದ್ದನು, ಇವತ್ತು ಆಸ್ತಿ ಭಾಗ ಕೇಳೋಕ್ ಬಂದ್ಬಿಟ್ಟಿಯೋ? ಕಾನೂನು ಹೆಸರು ಹೆದರಿಸೋಕೆ ಇಲ್ಲಿ ಯಾರು ಹೆಂಗಸರು ಕೂತಿಲ್ಲ, ಹಳ್ಳಿ ಹೆಣಿತರು ಕೂತಿದ್ದೇವೆ. ಯಾರಾದ್ರೂ ನನಗೇನು? ಕಾನೂನು ಆ ಜಮೀನು ನಂದು ಅಂತದೆ. ಒಳ್ಳೆ ಮಾತನಾಗ ಅದನ್ನ ನನಗೆ ಬಿಟ್ಕೊಟ್ರೆ ಸರಿ. ಕರಿಯಣ್ಣ, ಅಂತೂ ಹಳ್ಳಿ ಹಿರಿಯರ ಮಾತಿಗೆ ನಿನಗೆ ಬೆಲೆ ಇಲ್ಲ. ಕಾನೂನು ಮುಂದೆ ಅದೆಲ್ಲ ಕಸಕ್ ಸಮಾನ. ಹಂಗ ಅದ ಮೇಲೆ ಸರಿ, ನೀನು ಇನ್ಮೇಲೆ ಈ ಹಳ್ಳಿಯಲ್ಲಿ ಇರೋಕ್ಕೂ ನಿನ್ ಕಾನೂನೇ ಕರ್ಕೊಂಬ. ಈ ಐದ ಇವತ್ತು ಈ ಮಾತಾಡಿದ್ದಕ್ಕೆ ತಪ್ಪು ದಂಡ ಕೊಡೋದು ಅಲ್ಲದೆ ತಪ್ಪಾಯ್ತು ಅಂತ ಕೆಂಪಕ್ಕನ ಪಾದ ಹಿಡಿದು ಕ್ಷಮಾಪಣೆ ಕೇಳೋ ಗಂಟ ನಮ್ಮ ಹಳ್ಳಿನಲ್ಲಿ ಯಾರು ಇವರಿಗೆ ನೀರು ಬೆಕ್ಕಿ ಕೊಡಬಾರ್ದು. ಎಲ್ಲಿಗೂ ಒಪ್ಪಿಗೆ ನೀವೆಲ್ಲ ತಪ್ಪು ದಂಡ ಹಾಕಿ ನನ್ ಊರು ಬಿಟ್ಟು ಓಡ್ಸೋಕ್ ಮಾಡ್ತಿದ್ದೀರಿ ಅಲ್ವಾ? ನನ್ ಜಮೀನ್ ತಗೊಂಡ್ ನೀವೆಲ್ಲ ದಂಡ ಅರ್ಗಿಸ್ಕೊತೀರಾ? ನಾನು ನೋಡೇ ನೋಡ್ತೀನಿ. ನಾನು ಆ ಕೆಂಪ ಒಂದು ಕಾಲು ಹಿಡಿಯೋದಂಗಿರ್ಲಿ, ಅವಳೇ ನನ್ನ ಕೈ ಹಿಡಿಯೋದು ಮಾಡ್ಕೊಳ್ತೆ ಹೋದ್ರೆ ನನ್ನ ಹೆಸರು ಕರಿಯತ್ನೇ ಅಲ್ಲ. ಇದೇನು ಅಂತ ತಿಳ್ಕೊಂಡೆ ಕರೆಯಣ್ಣ? ನಿಮ್ಮೂರ್ನ ತುಂಟಾಟಕ್ಕೆ ರಾಮಹಣ ಬರೇ ಸಿವಿಲ್ ಏನು? ನಿನ್ ಜಮೀನ್ ಹತ್ರ ಹೋಗೋದಕ್ಕೆ ನಿನ್ನೆ ತಡೆದ್ರು ಅಂತ ಕ್ರಿಮಿನಲ್ ಕೇಸು ಹಾಕಿ ಕೈ ಕೊಳ ತೋರಿಸಿ ದುರ್ಗದಲ್ಲಿ ಮೆರವಣಿಗೆ ಮಾಡಿಸ್ಬಿಡ್ತೀನಿ. ಹಂಗ್ ಮಾಡಿ ಬುದ್ಧಿ ಸಹಾಯಂತ ನಿಮ್ ಪಾಸ್ ಸೇವೆ ಮಾಡ್ಕೊಳ್ಬಿದ್ದಿರ್ತೀನಿ. ನನಗ್ ಬೇಕಾಗಿದ್ದು ನಿನ್ ಪಾಸ್ ಸೇವೆಲ್ಲೇ. ಫೀಸು 300 ರೂಪಾಯಿ ತಂದ್ಕೊಡು, ನಿನ್ ಕೇಸನ್ನ ಚಿಟಿಕೆ ಹಾಕ್ತಂಗ ಆರಿಸ್ಬಿಡ್ತೀನಿ. ಈಗ ಇದನ್ ತಗೊಳ್ಳಿ, ಮಿಕ್ಕಿದ್ ಮತ್ತೆ ಬಂದಾಗ ಕೊಡ್ತೀನಿ. ಸರಿ, ಇವತ್ತೇ ನೋಟಿಸ್ ಕೊಡ್ತೀನಿ ಅವ್ರಿಗೆಲ್ಲ. ನೋಟಿಸ್ ನೋಡಿದ ತಕ್ಷಣ ಎದೇನ್ ನಡುಗ್ಬಿಡ್ಬೇಕು. ಬುದ್ಧಿ, ನೋಟಿಸು ಕಾಗ್ಜ ಕಂಡಿತ್ತು ಈ ಜೀವಕ್ಕೆ ಇದೇ ಮೊದಲ ಬಾರಿ. ಬುದ್ಧಿ, ನಮ್ಮಜ್ಜ ಮುತ್ತಜ್ಜರ ಕಾಲದಿಂದ ಕೋರ್ಟು ಕಚೇರಿ ಕಂಡವರಲ್ಲ, ಸತ್ಯ ನೀತಿ ಅಂತಾನೆ ಬದುಕ್ತವ್ರ ನಾವು. ಈ ಕಾನೂನು ವಿಷಯ ನಮಗೊಂದು ಗೊತ್ತಿಲ್ಲ ಬುದ್ಧಿ. ಅದ್ ಹೇಗ್ ಬದುಕಿಸ್ತಿರೋ ನೋಡಿ, ನೀವು ಹೇಳ್ದ ಕೇಳ್ತಿ, ನೀವು ಕೇಳಿದಷ್ಟು ದುಡ್ಡು ಕೊಡ್ತೀವಿ. ಇದು ದುಡ್ಡಿನ ವಿಷಯವಲ್ಲ, ನಿಮ್ಮ ಮುತ್ತಕ್ಕೆ ಎಷ್ಟು ಹಣ ಸುರಿದ್ರು ನೀವು ಈ ಕೇಸ್ನಲ್ಲಿ ಗೆಲ್ಲೋದು ಕಷ್ಟ. ಕಾನೂನೆಲ್ಲ ಕರಿಯಪ್ಪನ ಕಡೆಗೆ ಇದೆ. ಹಂಗಾರೆ ನಾವೆಲ್ಲ ಸುಳ್ಳುಗಾರರ ಬುದ್ಧಿ? ಏನಿದ್ರು ನೀವು ಕಾನೂನಿನ ವಿರುದ್ಧವಾಗಿ ಕೆಲಸ ಮಾಡಿದ್ದೀರಾ. ಕೋರ್ಟ್ನಲ್ಲಿ ನ್ಯಾಯ ತೀರ್ಮಾನವಾಗೋದು ಕಾನೂನು ಪ್ರಕಾರ, ಇಷ್ಟು ಇದ್ರೆ ರಾಜಿ ಮಾಡೋದು ಒಂದೇ ದಾರಿ. ಹಠಕ್ಕೋಸ್ಕರ ಈ ಕೇಸ್ ನಡೆಸ್ಬೋದು, ಅದರಿಂದ ಏನೂ ಪ್ರಯೋಜನವಿಲ್ಲ. ಅಷ್ಟೇ ಅಂತೀರೋ ಬುದ್ಧಿ? ಅಷ್ಟೇ. ನನ್ನ ಮಾತು ಕೇಳಿಗೌಡ್ರೆ, ನೀವು ನನಗೆ ಕೊಡೋ ಫೀಸ್ ಮುಖ್ಯವಾಗಿದ್ದಿದ್ರೆ ಹೊರದಾಡಿ ಅಂತ ಹೇಳ್ತಿದ್ದೆ. ಕಂಡೋರ್ ಮನೆ ಮುಳಿಸಿ ಬದುಕೋದು ನನಗೆ ಇಷ್ಟವಿಲ್ಲ. ಆದ್ರಿಂದ ಈ ಕೇಸ್ ನಡೆಸೋ ಯೋಚನೆ ಬಿಟ್ಟು ರಾಜಿ ಪ್ರಯತ್ನ ಮಾಡೋಣ. ಅದಕ್ಕೂ ಆ ಕರಿಯಪ್ಪ ಬಗ್ಗದೇ ಇದ್ರೆ ಮುಂದೆ ಇದ್ದೇ ಇದೆ. ಏನಪ್ಪ ಗೌಡ? ಆಯ್ತು ಬಿಡು, ನೋಡಪ್ಪ ಬುದ್ಧಿ ಇವ್ರ ಚಿತ್ತಕ್ಕೆ ಹೆಂಗ್ ಬರ್ತದೋ ಹಂಗ ನಡ್ಕೊಳ್ಳಿ. ಬುದ್ಧಿ, ನೀವು ಹೇಳ್ದಂಗೆ ಕೇಳೋದಕ್ಕೆ ನಾನು ಸಿದ್ಧವಾಗಿ. ಸರಿ, ಬರಿ ಹೋಗೋಣ. ಲಾಯರ್ ಚಂದ್ರಯ್ಯ ಮನೆಗೆ ಹೋಗಿ ರಾಜಿ ಪ್ರಯತ್ನ ಮಾಡೋಣ. ಏನ್ ಕರಿಯಪ್ಪ, ಇದ್ ವಿಷಯ ಎಲ್ಲ ಓದ್ ಹೇಳಿದ್ದೀನಿ. ನೀನು ಎಷ್ಟೇ ಆದ್ರೂ ಚಂದೋಳ್ಳಿಲಿ ಬಾಳಿ ಬದುಕಿದಂತ ಮನುಷ್ಯ, ಊರಿನ ಹಿರಿಯರಲ್ಲಿ ದ್ವೇಷ ಸಾಧನೆ ಮಾಡ್ಕೊಂಡು ಹೋಗೋದಷ್ಟೇನು ಚೆನ್ನಾಗಿ ಕಾಣಬೇಕಿಲ್ಲ. ಅದೂ ಅಲ್ಲದೆ ನಿಮ್ ತಂದೆಯವ್ರ ಕಾಲದಲ್ಲಿ ಪರಭಾರಿ ಆಗಿದ್ದಂತ ಮನೆ ಜಮೀನೆಲ್ಲ ಕೊಡ್ತೀನಿ ಅಂತ ಅಂದ್ಬಿಟ್ಟು ನೋಡ್ ಒಪ್ಪಿದೆ. ಏನ್ ಹೇಳ್ತೀಯ ವಿಚಾರವಾಗಿ? ಸರಿ, ಈಗ ಇದ್ಕಿದ್ದಂಗೆ ರಾಜಿ ಮಾಡ್ಕೊಂಡ್ಬಿಟ್ರೆ ಈಗಂತ ಆಗಿರೋ ಕತ್ತಲ ಯಾರು ಕೊಡ್ತಾರೆ? ಕತ್ತಲ ಕೊಡೋದಕ್ಕೆ ಗೌರವ ಒಪ್ಕೊಂಡಿರಲ್ಲ. ಏನ್ ಗೌಡ್ರೆ, ನೀವ್ ಹೇಳಿದ್ದಕ್ಕೆಲ್ಲ ಒಪ್ಪಿಗೆ ಅಂತ ಆಗಲೇ ಹೇಳಿದ್ದೇನೆಲ್ಲ ಬುದ್ಧಿ.
ನನ್ನ ಮನೆ ಜಮೀನುಗಳನ್ನ ನೀವು ಬಿಟ್ಕೊಡೋದು ಯಾವಾಗಲೂ ಏನಂಗೆ ಬರೀ ಬಾಯಿ ಮಾತೋ ಇಲ್ಲ. ಉಂಟೆ, ಕಾಗದ ಪತ್ರಗಳನ್ನ ಇವತ್ತೇ ರಿಜಿಸ್ಟರ್ ಮಾಡಬೇಕು ಅಂತ ಗೌಡ ಹೇಳಿದ್ದಾರೆ. ಆ ವಿಷಯ ನೀ ಮಾತ್ರ ಅವ್ರು ಮಾಡಲ್ಲ. ಬದುಕಳ್ಳೆ ಬಿಡಿ, ಇನ್ನೊಂದು ಕಿತ್ತ ನನ್ನ ಪ್ಯಾಂಟ್ ಯಾರು ಬರದೆ ಹೋದ್ರು ಸರ್. ಏನ್ ಬಿಂದ್ರೆ, ರಾಜಪತ್ರ ನಕಲು ಮಾಡೋಣ? ಆಗಲಿ ಚಂದ್ರಯ್ಯ, ಬರಿ. ಜಲದಾಕ್ಷಿ, ಜಲದಾಕ್ಷಿ ಬಂದೇನ್ರೆ? ಕೇಳಿದೆ ಸುದ್ದಿನ? ಏನಂದ್ರೆ? ಕೊನೆಗೂ ಗೌಡು ಸೊಕ್ಕು ಉರಿಯಕ್ಕೆ ಒಬ್ಬ ಭೂಪ ಉಟ್ಕೊಂಡ. ಹೌದೇ, ನೀವು ಹೇಳಿದ್ ಕೇಳಿ ನನ್ನ ಹೊಟ್ಟೆಗೆ ಹಾಲು ಕುಡ್ದಾಗಾಯ್ತು. ಯಾರಂದ್ರೆ ಆ ಪುಣ್ಯಾತ್ಮ? ಮತ್ತಿನ ಯಾರು, ಇವರೆಲ್ಲ ಸೇರಿ ತುಂಬಿದ ಪಂಚಾಯತಿ ಮುಖ ಮುರಿದ್ರಲ್ಲ ಆ ಕರಿಯೊಬ್ರೆ, ಅವತ್ತು ಎಗರಾಡ್ದವ್ರ ಮರ್ಯಾದೆನೆಲ್ಲ ದುರ್ಗದ ಬೀದಿಲಿ ದುಗ್ಗಾಲಿ ಪಂಚಾಯಿ ಮಾಡಿ ಇನ್ನೊಂದ್ಸಲ ಉಸಿರೆತ್ತಬಾರದು ಹಾಗೆ ಮಾಡ್ದಂತೆ. ಕರಿಯಪ್ಪನ ಭೂಮಿ ಕಾಣಿ ಎಲ್ಲ ಅವನಿಗೆ ಒಪ್ಸಿ ರಕ್ಷಮಾ ಪುರುಷೋತ್ತಮ ಅಂತ ಅಡ್ಬಿದ್ ಬಂದ್ರಂತೆ ಕಣೆ. ಅಂತೂ ತುಂಬಾ ಜೋರಾಗಿದೆ ಎಣ್ಣೆ ಕರಿಯಪ್ಪನ ಪ್ರಭಾವ. ಅದಿನ್ಯಾಕೆ ಹೇಳ್ತೀಯ? ಇದೇನೇ ಇದು ಸುಡ್ಗಾಡ್ ವಾಸನೆ? ಹೌದೇ, ಯಾವತ್ತೂ ಇರ್ಲಿಲ್ಲ ಈ ದರಿದ್ರ ವಾಸನೆ. ಬಚ್ಚಲು ಮುಡಿ ಏನಾದ್ರು ಕಟ್ಕೊಂಡಿರ್ಬೇಕು, ಹೋಗ್ ನೋಡಿ. ಇರ್ಬೇಕು. ಕಟ್ಕೊಂಡಿರೋದನ್ನು ಸರ್ ಮಾಡ್ತಿದ್ಯೇನು? ಸರ್ ಮಾಡ್ತಾ ಇವನಿ ನಿಮ್ಮ ಮನೆ ಗಪ್ಪಿದ್ದ ತಪ್ಪಾ ಇದು. ಹಾಳು ವಾಸನೆ ಸಹಿಸೋಕ್ ಆಗ್ತಾ ಇಲ್ಲಪ್ಪ. ಹಂಗ ಬನ್ನಿ, ಮತ್ತೆ ಹೊಗೆ ಹಾಕಿದ್ರೇನೆ ಹಾಲು ಸುತ್ತ ತಿಂದೀಚಿಗೆ ಬರೋದು ಅನ್ನೋದು ನಂಗೆ ಗೊತ್ತು. ರೇ, ನನ್ನ ಹಿತ್ತಲಾಗೆ ನಿಮ್ಮ ಮನೆ ಗಲೀಜ್ ನೀರ್ನೆಲ್ಲ ತಪ್ಪೋದಕ್ಕೆ ಇದೆ, ನಿಮ್ಮ ಅಪ್ಪನ ಮನೆ ಇತ್ತು ಅಂತ ತಿಳ್ಕೊಂಡಿದ್ದೀರೀ ಏನ್ರಿ? ಹಾಗಂದ್ರೆ ಏನು ಕರಿಯಪ್ಪ, ನೆರೆ ಹೊಯ ಅಂದ್ರೆ ಅಣ್ಣ ತಮ್ಮಂದ್ರೆ ಹಾಗಿರ್ಬೇಡ್ವೆ? ಗೌಡ್ರು ನಂಗೆ ಬಹಿಷ್ಕಾರ ಹಾಕುವಾಗ ನಿಮ್ ಕಣ್ಣಿ ನಾವೆಲ್ಲ ಅಣ್ಣ ತಮ್ಮಂದ್ರಂಗೆ ಕಾಣ್ಲಿಲ್ಲ ಅಲ್ಲ? ಕಂಡ್ರು ನಾವು ಅಷ್ಟು ಜನದ ಮುಂದೆ ಏನ್ ಮಾಡಕ್ಕಾಗುತ್ತೆ ಕರಿಯಪ್ಪ? ಬಡವಾ ನೀವು ಮಡಗ್ದಾಗಿರು ಅಂತಿರ್ಬೇಡ್ವೆ? ಅದು ಅಲ್ಲದೆ ನನಗೂ ಆ ಗೌಡಂಗೂ ಕೊಳ್ಳೆ ಹೋಗೋದು ಅಷ್ಟಲ್ಲೇ ಇದೆ. ನಿನ್ ಹಾಗೆ ನಾನು ಅವ್ರ ಮೇಲೆ ದ್ವೇಷ ಸಾಧಿಸ್ತಾ ಇದ್ದೀನಿ. ಹ್ಞೂ, ಸುಳ್ಳು ಹೇಳಿದ್ರು ನಿಜ ತಲೆ ಮೇಲೆ ನೋಡ್ದಂಗೆ ಹೇಳ್ತಾ ಇದ್ದೀರಲ್ರಿ. ರೇ ಭಟ್ರೆ, ನಿಮ್ ಕಂತೇನಲ್ಲ ನನ್ ತಾವು ಬಿಚ್ಚಬೇಡ್ರಿ. ದೇವರಾಣಿಗೂ ಹೇಳ್ತೀನಿ ಕರಿಯಪ್ಪ, ನೀನೊಂದ್ ಕೊಂಚ ಹೂ ಅನ್ನು ಆ ಗೌಡ ಮನೆ ಗೂಡ್ಸಿ ಸಾರಿಸಿ ರಂಗೋಲೆ ಹಾಕ್ಬಿಡ್ತೀನಿ. ರೇ, ಎಂತ ಮಾತಾಡ್ತೀರ್ರಿ? ಅಲ್ರಿ, ಆ ಗೌಡ್ರೆ ಅಲ್ವೇನ್ರಿ ನಿಮ್ಗೆ ಮನೆ ಭೂಮಿ ಎಲ್ಲಾ ಕೊಟ್ಟು ನೀವು ತಲೆ ಎತ್ಕೊಂಡು ತಿರ್ಗಾಡಂಗ್ ಮಾಡಿದ್ದು? ಆ ಅದನ್ನೆಲ್ಲ ಇಲ್ಲ ಅನ್ನೋದಿಲ್ಲ ಕರಿಯಪ್ಪ, ಆದ್ರೆ ಆಮೇಲೆ ಆ ಗೌಡ್ರು ಮಾಡಿದ್ ನೆನ್ಸ್ಕೊಂಡ್ರೆ ಆ ಮಾತು ಈಗ ಯಾಕೆ? ನೀನ್ ಕೊಂಚ ಹೂನು ಆಮೇಲೆ ಆಗೋದು ನೋಡು. ಅಡ್ಡ ಬಿದ್ದೆ ಬಟ್ರೆ ನಿಮ್ಗೆ, ನೀ ಎಂತ ಮನಸ್ರು ಅಂದ್ರೆ ನೀವೇ ನಿಮ್ ಸಾವಾಸ ಸಾವಿರ ಸಲ. ಕರಿಯಪ್ಪ, ಕರಿಯಪ್ಪ. ನಾಗರ ಹಾವು ಮನುಷ್ಯರನ್ನ ಕಚ್ಚುತ್ತೆ ಹೊರತು ಇನ್ನೊಂದು ಹಾವನ್ನು ಕಚ್ಚೋದಿಲ್ಲ. ಏನ್ ಭಟ್ರು, ಒಳ್ಳೆ ಮಾತನಾಗೆ ನನ್ನ ಹಾವು ಅಂತ ಕುಟುಕಿಸ್ಬಿಟ್ರಲ್ಲ. ಹಾಗೆ ನನ್ನ ಹಾವು ಅನ್ಕೊಂಡಲ್ಲಪ್ಪ. ಶಬಾಸ್ ಶಬಾಸ್ ಭಟ್ರೆ, ಶಬಾಸ್. ಇನ್ ಮ್ಯಾಕ ನಾವು ನೀವು ಒಂದು ಅದೇನ್ ಮಾಡ್ಬೇಕು ಹೇಳಿ. ಕಿವಿ ಕೂಡ ಹೇಳ್ತೀನಿ. ನಿಮ್ ಬಾಯಿ ತಾಲೂಕಿ ನನ್ ಕಿವಿ ಕೊಡೋಕೆ ಭಯವಾಯ್ತದೆ, ಅದೇನ್ ಅಲ್ಲಿಂದಾನೆ ಹೇಳ್ರಿ. ನೋಡು, ನಮ್ಮಿಬ್ರು ಉದ್ದೇಶ ಸಾರ್ಥವಾಗಬೇಕಾದ್ರೆ ಕಾಲಿ ಬಿದ್ದಾಗ ಮಾಡಿ ಕಾಲ್ ಕತ್ತರಿಸ್ಬೇಕು, ಆಗ ಆ ತಲೆ ತಾಳಾಗಿ ನೆಲೆಗೆ ಬಿಡುತ್ತೆ. ಏನಂತೆ? ಶಕ್ನಿ ಸೊಪ್ಪು ನೀವು ಹುಟ್ಟಿದ್ದೀರಾ ಭಟ್ರೆ? ಮೋರಿ ಬಿಟ್ಟಾದ್ರ ಸಾರಿ. Thank you.
ಶಿವನ ಮನೇಲೆಲ್ಲ ಹುಷಾರಾಗವ್ರ? ಹುಷಾರಾಗವ್ರಣ್ಣ, ಶಿವನ್ ದೈದಿಂದ. ಏನ್ ಬಂದೆ ಅಂತವ? ನಿನ್ನ ಹತ್ರ ಒಂದು ಮುಖ್ಯವಾದ ಕೆಲಸ ಇತ್ತು, ಅದಕ್ಕೆ ಬಂದೆ. ಏನಪ್ಪ ಅದು? ಈಚೀಚೆಗೆ ಕರಿಯಪ್ಪ ಮೂರು ಹೊತ್ತು ಆ ಭಟ್ರ ಮನೆಗೆ ಇದ್ದಂತೆ. ಆ ಮನೆ ಎಲ್ಲಿದ್ರೆ ನಮ್ಗೇನಂತ ಬಿಡು. ಹಂಗಲ್ಲಣ್ಣ, ನಿನ್ನಂತವನಿಗೆ ಮಣ್ಣು ಮುಗಿಸ್ಬಿಟ್ಟ, ಇನ್ನು ಆ ಭಟ್ರನ್ ಸುಮ್ಗೆ ಬಿಡ್ತಾನ? ನೀನ ಅವ್ರಿಗೆ ಹೋಗಿ ಹುಷಾರು ಹೇಳಪ್ಪ. ಹಂಗ ಆಯ್ತು ಬಿಡು, ಸಮಯ ನೋಡ್ಕೊಂಡು ಎರಡು ಮಾತು ನಾನು ಹೇಳ್ತೀನಿ. ಊರಿಗೆ ದೊಡ್ಡವನು ಹೇಳಿ ನಿನ್ ಮಾತಿಗೆ ಬೆಲೆ ಕೊಟ್ಟಿದ್ರೆ ಸಾಕು. ಬರ್ತೀನಿ ಕಣ್ಣ. ಹೋಗಪ್ಪ, ಶಿವ ಒಳ್ಳೇದು ಮಾತು. ಭಟ್ರೆ, ಭಟ್ರೆ, ಸ್ವಾಮಿ ಭಟ್ರೆ, ಬರಬೇಕು ಬರಬೇಕು. ಬಡವನ್ನ ತಮ್ಮ ಪಾದ ಧೂಳಿಂದ ಪವಿತ್ರವಾಯ್ತು. ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಸರಿ. ಪರವಾಗಿಲ್ಲ, ತಮ್ಮ ಹತ್ರ ಒಂದು ವಿಷಯ ಮಾತಾಡಕ್ ಬಂದೆ. ಅಪ್ಪಣೆ ಆಗ್ಲಿ. ಈಚೀಚೆಗೆ ನಿಮ್ಗೆ ಕರಿಯಪ್ಪ ಬಾಳ ನಾಸ್ತ ಮಾಡ್ತಾವನಂತೆ. ಓ, ಅದೇ ಸಮಯ ಬಂದಾಗ ನಾನೇ ಆ ವಿಷಯ ತಮ್ಮ ಹತ್ರ ಮಾತನಾಡ್ಬೇಕು ಅಂತ ಇದ್ದೆ. ನಮ್ಮನೆ ಹಿತ್ತು ಅವನ ಮನೆ ಹಿತ್ತು ಸೇರ್ಕೊಂಡು ಆಗಿದೆ. ಮೊನ್ನೆ ಮೋರಿ ನೀರು ಕಟ್ಕೊಂಡು ನನಗೂ ಅವನಿಗೂ ಒಂದ್ ನಾಲ್ಕು ಮಾತಾಯ್ತು. ಮಾತಾಯ್ತು ಕರಿಯಪ್ಪ ಏನಾರ ಗದ್ದಲ ಮಾಡ್ದ? ಛೇ ಛೇ, ಅವನಂಥ ಮನುಷ್ಯ ಅಲ್ಲ ಗೌಡ್ರೆ. ಊರಲ್ಲಿ ಎಲ್ಲರೂ ದ್ವೇಷನೂ ಕಟ್ಕೊಂಡು ಯಾರಾದ್ರೂ ವಿಶ್ವಾಸವಾಗಿ ಒಂದೆರಡು ಮಾತನಾಡಿದ್ರೆ ಸಾಕು ಅಂತ ಬಾಯ್ ಬಾಯ್ ಬಿಡ್ತಿದ್ದಾನೆ ಪಾಪ. ಮೊನ್ನೆ ಕರಿಯಪ್ಪ ಕಣ್ಣ ನೀರು ಹಾಕೊಂಡು ಭಟ್ರೆ ಗೌಡ್ರು ದ್ವೇಷ ಕಟ್ಕೊಂಡು ನನಗೆ ಮಣ್ಣಿನ ಹಾಗಾಗ್ಬಿಟ್ಟಿದೆ. ಬೇಕಾದ್ರೆ ಅವ್ರಿಗೆ ಕಾಲಿ ಬಿದ್ದು ತಪ್ಪಾಯ್ತು ಕೇಳ್ಕೊತೀನಿ, ನನ್ನ ರಾಜಿ ಮಾಡಿಸ್ಬಿಡಿ ಅಂತ ಬೇಡ್ಕಂಡ. ಕರಿಯಪ್ಪ ಹಂಗನ್ನ? ಹ್ಞೂ, ಆಗೇನೋ ಅವ್ರಿಗೆ ಕೆಟ್ಟ ಬುದ್ಧಿ ಬಂದಿತ್ತು, ಈಗ ಪಶ್ಚಾತ್ತಾಪ ಆಗಿದೆ. ತಾವು ಈ ಊರಿ ತಂದೆ ಆಗಿದ್ದೀರಾ, ಕರಿಯಪ್ಪ ತಮ್ಮ ಮಗ ಅಂತ ತಿಳ್ಕೊಂಡು ಕಾಪಾಡಿ. ನೀವ್ ಹೇಳೋದೆಲ್ಲ ಸರಿ ಭಟ್ರೆ, ಆದ್ರೆ ನಾನು ಏನೂ ಮಾಡೋಂಗಿಲ್ವಲ್ಲ. ಕರಿಯಪ್ಪನಿಗೆ ದಂಡ ಹಾಕಿರೋರು ಈ ಊರಿನ ಹಿರಿಯರು. ನೀವು ಹಿರಿಯರನ್ನು ಕರೆಸಿ, ನಾನು ಕರಿಯಪ್ಪನ ಕರೆಸಿ ಅವ್ರಿಗೆ ಕಾಲೆ ಬಿದ್ದು ಬೇಡ್ಕೊಳ್ಳ ಹಾಗೆ ಮಾಡ್ತೀನಿ. ಹಂಗ ಬಾಡಿ ಬುದ್ಧಿ, ಸಿಡ್ದೋಗಿರೋ ಹಳ್ಳಿನ ಒಂದು ಮಾಡಿದ ಪುಣ್ಯ ನಿಮ್ಗೂ ಬರ್ತದೆ. ನೀವಿಟ್ಟ ಅನ್ನ ತಿಂದಿದ್ದಕ್ಕೆ ಈ ಸಣ್ಣ ಕೆಲಸ ನಾನು ಮಾಡದೆ ಹೋದ್ರೆ ನನ್ನ ಜನ್ಮ ಸಾರ್ಥ ಆಗುತ್ತೆ. ದೊಡ್ಡ ಮಾತು, ದೊಡ್ಡ ಮಾತು. ಹಾ, ನೀವು ಕರಿಯಪ್ಪನ ಕರೆಸಿ, ನಾನು ಊರಿನ ಹಿರಿಯರನ್ನೆಲ್ಲ ಬರ್ಮಾಡ್ತೀನಿ. ಸರಿ, ನಮಸ್ಕಾರ. ನಾನ್ ಸಾವಿರ ತೆಪ್ಪಾಡಿದ್ದೀನಿ, ನಿಮಗೆಲ್ಲ ಭಾರಿ ದುಃಖ ಕೊಟ್ಟಿದ್ದೀನಿ. ಪಾಪಿನ ಮಗ ನಾನು, ಅಯ್ಯಗಳ ನನ್ ತೆಪ್ಪೆಲ್ಲ ಕ್ಷಮಿಸ್ಬೇಕು. ಬದುಕೋ ಹಸು ಮಗ ಅಂತ ಹೇಳಿ ಕಾಪಾಡ್ಬೇಕು. ನನ್ನ ಹಾಲ್ನಾಗಾದ್ರು ಹಾಕಿ, ನೀರ್ನಾಗಾದ್ರು ಹಾಕಿ. ಅಪ್ಪ ಏನು ಏನು ಹಳ್ಳಿ ಹಿರಿಯರೆಲ್ಲ ಏನಂತು ತಪ್ಪಾಯ್ತು ಅಂತ ಕಾಲಿಗೆ ಬಿದ್ಮೇಲೆ ಎಲ್ಲರೂ ಏನ್ ಹೇಳ್ತಾರೆ ಶಿವನಂಜು? ಹಾ, ಮಾಡಿ ತಪ್ಪಿಗೆ ಕುಳಕ್ಕೊಂದು ಊಟ ಹಾಕಿಬಿಟ್ರೆ ಸಾಕು ಅಷ್ಟೇ. ಏನಂತೀಯ ಮಗ? ನಿಮ್ ಕೈಯಾಗಿನ ಕೂಸು ಅಂತ ತಿಳ್ಕಣಿ, ನೀವ್ ಹೇಳ್ದಂಗ್ ನಡ್ಕೊತೀನಿ. ನನ್ ತಪ್ಪಿಗೆ ನನ್ ತಲೆ ಕೊಡುವುದು ತಕ್ಕೊಡ್ತೀನಿ. ಗೌಡ್ರೆ, ನಾನು ನಿಮ್ಮ ಮಗ ಅಂತ ತಿಳ್ಕೊಂಡು ಕಾಪಾಡಿ. ಆಯ್ತು ಬಿಡು, ಶಿವ ನನಗೆ ಎರಡು ಮಕ್ಕಳು ಕೊಟ್ಟಿದ್ದು, ಇವತ್ತಿಂದ ನೀನ್ ನನ್ನ ಮೂರನೇ ಮಗ. ಲೋ ರಾಮ ಬಾಲೇಶ್ ಬಾ, ಕರಿಯಪ್ಪ ಇವತ್ತಿನಿಂದ ನೀನು ಕೂಡ ಹುಡ್ದೋಳು ಅಂತ ತಿಳ್ಕೋಬೇಕು. ಏನೋ ನಿಮ್ ಮಾತಿ ನಾನು ಇಲ್ಲ ಅಂತಾನೆ ಅಪ್ಪಯ್ಯ. ಸರಿ, ಕರಿಯಪ್ಪನ ಕರ್ಕೊಂಡೋಗಿ ನಮ್ಮನೆ ಊಟ ಹಾಕಿ, ನಾನು ಹನುಮಂತ ತೋಟದಾಗನ್ನೇ ಕರ್ಕೊಂಡ್ಬರ್ತೀನಿ. ಸರಿ ಕರಿ ಬರ್ತೀನಪ್ಪ. ಏನು ನಿನ್ ಮನೆಗೆ ಇಸ್ಪೀಟ್ ಆಡ್ತಾರ? ಯಾಕಿಂಗ್ ಎದ್ರಿಯೋ ರಾಮಣ್ಣ, ಏನ್ ಇಸ್ಪೀಟಿ ಅಲೆ ಅಂತಂದ್ರೆ ಆವ್ ನಡೆಯ. ಏನು ಕೆಲಸ ಇಲ್ದೆ ಇದ್ದಾಗ ಒತ್ ಕಳಿಯಕ್ ಒಂದೆರಡು ಆಟ ಆಡ್ತೀವಪ್ಪ ಆಡ್ತೇಯ. ಕುತ್ಕೋ ಕುತ್ಕೋ. ಏನೇ ಹೇಳು ಕರಿಯಣ್ಣ, ಈ ಇಸ್ಪೀಟು ಇಸ್ಪೀಟು ನಮ್ಮಂತವ್ರಿಗಲ್ಲ. ಪಾಪ, ಪಂಜರದಾಗಿನ ಗಿಣಿ ಸಾಕ್ತಂಗ್ ಸಾಕವ್ರೆ ನಿನ್ನ, ಅದ್ಕೆ ಹಿಂಗ್ ಅಂತೀಯ? ರಮಣ, ಪಟ್ಟಣದಾಗ ಹೆಂಗ್ ಗೊತ್ತಾ, ಈ ಆಟ ಆಡದೆ ಇರೋರೆಲ್ಲ ಕೆಲ್ಸಕ್ ಬಾರದೆ ಇರೋರು ಅಂತ. ಏನ್ ಹಿಂಗ ಹೇಳ್ತೀಯ? ಈ ಆಟ ಕೆಟ್ಟದಲ್ವಾ? ಕೆಟ್ಟದು ಯಾವ್ದು ಕೆಟ್ಟದಲ್ವೋ ರಾಮಣ್ಣ, ಹೆಚ್ಚಾಗಿ ತಿಂದ್ರೆ ಅನ್ನಾನು ಕೆಟ್ಟದೆ. ನಿನ್ಗೆ ಆಡಕ್ ಇಷ್ಟ ಇಲ್ದಿದ್ರೆ ಹೋಗ್ಲಿ, ಕೂತ್ಕೊಂಡು ಆಟದ ಮಜಾನಾದ್ರೂ ನೋಡುವ. ಸರ್ಕಲಲ್ಲ ಆಂಡೆ. ಹದಿಮೂರು ಎಲ್ಲಿ? ಹದಿನಾಲ್ಕು ಎಲ್ಲಿ?
ಕರೇಣ, ನನಗೂ ಒಂದು ಆಟ ಹಾಕಿ ಬಿಡಿ. ಇವತ್ತು ನನ್ ಸಲ್ದಾರ ಹೊತ್ತದೆ ನಿನ್ ಗಂಡಸ್ತನಲ್ಲ, ನೀರಿಗೆಳಿದೆ ದಂಡೆಲೆ ಕುಂತಿದ್ರೆ ಈಜಿನ ಸುಖ ಗೊತ್ತಾಯ್ತದ? ಬಲರೆ ಬಲರೆ ನಿಮ್ಮ ನುಡಿಗೆ ನಾನೀಗ. ಅಮ್ಮಪ್ಪ, ಇಲ್ಲ ಒಂದಾಟ. ಬಲೆ 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 ರಮಣ, ಆಟ ಏನು ನನ್ ಚೆನ್ನಾಗೆ ಐತೆ. ನಿನ್ ಜೀವನದಾಗ ಇದು ಮೊದಲನೇ ಬೋಣಿ ಆಟ ಅಲ್ವಾ? ಎದ್ದೋ ಬರಪ್ಪ. ಅಲ್ಲ ಬೇಡ, ಊರಿಗೆ ಬಂದವಳು ಕೇರಿಗೆ ಬರ್ದೇ ಇರಕ್ಕಾಯ್ತದ? ಅಚ್ಚು ಮಂಚೆ ಹಾಕ್ಯಮ್ಮ. ಆಗ್ಲೇ ಬೆಳ್ಳಿ ಊಟ ಹೊತ್ತಾಯ್ತು, ಅಡಿಗೆ ಮನೆ ಇನ್ನೂ ನಿನ್ ಬಿಡ್ಲಿಲ್ವಾ? ರಾಮಯ್ಯ ಬಂದ್ಮೇಲೆ ಊಟಕ್ಕಿಟ್ ಬಂದ್ಬಿಡ್ತೀನಿ. ಹಂಗಂದ್ರೆ ರಾಮಣ್ಣ ಇನ್ನೂ ಮನೆಗೆ ಬಂದಿಲ್ವಾ? ಇವತ್ ಯಾಕೋ ತಡ ಆದಂಗ್ ಕಾಣ್ತದೆ. ಹಂಗ ಆಗ ಬಂದು ಏನು, ನಿಮ್ ತಮ್ಮನಿಗೆ ಊಟಕ್ಕಿಟ್ ಬಂದ್ಬಿಡ್ತೀನಿ. ಬೇಜಾರು ಮಾಡ್ಕೋಬೇಡಿ. ನಿಂದು ಊಟ ಆಯ್ತಾ? ಅದಕ್ಕೆ ನಿನ್ನ ಉಪವಾಸ ಬಿಟ್ಟು ನಾನು ತಿಂದು ಕೂತ್ಕೊಳ್ಳೋಕೆ ನನ್ನ ಹೊಟ್ಟೆಲಿ ಏನ್ ದೆವ್ವ ಇದೆಯಾ ರಾಮಯ್ಯ? ನೋಡು, ಇನ್ಮೇಲೆ ನನಗೋಸ್ಕರ ನೀನ್ ಕಾಯ್ಬೇಡ, ನೀನ್ ಊಟ ಮಾಡ್ಕೊಂಬಿಡು. ಅಂದ್ಮೇಲೆ ನೀನು ನನ್ ಕಾಯಿಸ್ಬೇಡ, ಬೇಗ ಬಂದ್ಬಿಡು. ಬೇಗ ಬರೋಕೆ ಎಷ್ಟೋ ಪ್ರಯತ್ನ ಮಾಡ್ತೀನಿ, ಅದಕ್ಕೆ ಆಗ್ತಾ ಇಲ್ಲ. ಯಾಕಪ್ಪ, ಅಂತದ್ದೇನ್ ಭಾರಿ ಕೆಲ್ಸ? ಈಗ ಹೇಳಿದ್ರೆ ಬೈತೀಯನ? ನಾನು ನಿನ್ ಬೈಯೋದ? ನನ್ನ ಪ್ರೀತಿ ಮೈದುನನ್ನ ನಾನು ಯಾವ ತರ ಬೈದಿದ್ದೀನ? ಇಲ್ಲ, ಹುಡುಗಾಟಕ್ಕೆ ಹಂಗಂದೆ ಅಷ್ಟೇ. ಅದಕ್ಕೆ ಹುಡುಗಾಟಕ್ಕಾದ್ರು ಇಲ್ಲೊಬ್ಬರಿಗೆ ನೋವಾಗೋ ಹಾಗೆ ಮಾತಾಡಬಾರ್ದು. ಎಲ್ಲೋಗಿದೆ ಹೇಳು? ಅಜ್ಜಿರಿಟ್ಟಿಲಿ ನಾಟಕ ಪ್ರಾಕ್ಟೀಸ್ ಮಾಡ್ತಾವ್ರೆ, ನೋಡ್ತಾ ಇರ್ತೀನಿ. ಅದಕ್ಕೆ ನಾಟಕ? ಯಾವ ನಾಟಕ? ಸದಾರಮೆ. ಸದಾರಮೇನ? ನಂಗೂ ನೋಡೋಕ್ ಇಷ್ಟ. ಯಾವಾಗ ನಾಟಕ? ಮುಂದಿನ ವಾರ. ಅದಕ್ಕೆ ಸರಿ ಸರಿ, ಊಟ ಮಾಡಿ. ನೀನ್ ಮಲಗ್ಬಿಟ್ಟವನೇ ಅಂತ ತಿಳ್ಕೊಂಡ್ಬಿಟ್ಟ್ಯಾ? ಆಯ್ತಾ, ನಿನ್ ಮೈದನ ಬಡಿಸಿದ್ದು ಇಷ್ಟೊತ್ ಗಂಟೆ ಎಲ್ಲೋಗಿದ್ದಂತೆ? ಅಜ್ಜರಿತಿಲಿ ಯಾವ್ದು ನಾಟಕ ಪ್ರಾಕ್ಟೀಸ್ ಮಾಡ್ತಾವ್ರಂತೆ, ಅದನ್ನ ನೋಡಕ್ ಹೋಗಿದ್ನಂತೆ. ಆಮೇಲೇನಂತೆ? ನಂದೊಂದು ಸಣ್ಣ ಆಸೆ ಕೇಳ. ಕೇಳು, ಹೇಳಕ್ ನಿನ್ ಬಾಯಿಗೆ ನಾನು ಬೀಗ ಹಾಕಿದ್ದೀನ? ನೀವ್ ಬಾಯಾರ ಕೇಳು ಅನ್ನೋವರೆಗೂ ನನ್ ಬಾಯಿಗೆ ಬೀಗ ಹಾಕ್ದಂಗೆ. ಮನ್ಸು ಬಂದಿದ್ದೆಲ್ಲ ಆಡಿದ್ರೆ ಸುಮ್ನೆ ಬಿಟ್ಟಿರಾ ನೀವು? ಭಾರಿ ಭಯಸ್ತೇ ನೀನು. ಮತ್ತೆ ನನ್ನ ಗಂಡ ಬೀರಿನ ಹಂಗಲ್ಲ ಅನ್ನೋದಿದ್ರೆ ನಾನೇನು ಕೇಳಲ್ಲ, ಹೋಗಿ. ಅಯ್ಯೋ, ತಮಾಷೆಗದ್ದೆ ಕಣೆ, ಕೋಪ ಮಾಡ್ಕೋಬೇಡ. ಕೇಳು, ಅದೇನ್ ಕೇಳ್ತೀಯ ಕೇಳು. ನಾಚಿಕೆ ಬೇಡ, ಕೇಳ ಇರ್ಲಿ. ಅಜ್ಜರಿಟ್ಟಿ ನಾಟಕ ನೋಡೋಕೆ ನನ್ನ ಕರ್ಕೊಂಡು ಹೋಗ್ತೀರಾ? ಇಷ್ಟೇ ತಾನೇ? ಯಾವ ನಾಟಕನಂತೆ? ಅದೇ ಚಟ್ಟೋಡಿ ಕಣ್ಣಿನ ಟೋಪಿ ಹಾಕ್ತಾಳಲ್ಲ ಸದಾರಾಮೆ. ಅದಂತೆ ಬಿಡ್ತು ಅನ್ನು. ಹೋದ ವರ್ಷ ಆ ನಾಟಕದಾಗೆ ನಾನೇ ಸದಾರಾಮೆ ಪಾಲ್ಟ್ ಮಾಡಿದ್ದೆ. ಹೆಂಗಿದ್ದೆ ಗೊತ್ತಾ? ಒಳ್ಳೆ ರತಿ ಇದ್ದಂಗಿದ್ದೆ, ರತಿ ಇದ್ದಂಗೆ. ನಿನಗಿಂತ ಚೆಂದಾಗಿದ್ದೆ ಅಂದ್ರೆ ಹಾಗೆ ಮೀಸೆ ಗೀಸೆ ಇರ್ಲಿಲ್ಲ. ನಂಗೆ ಆ ನಾಟಕ ನೋಡ್ಬೇಕು ಅಂದ್ರೆ ಭಾರಿ ಇಷ್ಟ. ಅಷ್ಟೇ ತಾನೇ? ಕರ್ಕೊಂಡೋಯ್ತೀರಿ ಬಿಡು. ನೀವು ತುಂಬಾ ಒಳ್ಳೆಯವರು ಅಂದ್ರೆ. ನೀನು ತುಂಬಾ ಒಳ್ಳೆಯವಳು ಕಣೆ. ಸೋಮಣ್ಣ ಅಲ್ವಾ? ಹೌದು. ಎಲ್ಲಿಂದ ಬರ್ತಾ ಇದೀಯಾ? ಅಜ್ಜಿರೆಡ್ಡಿಯಿಂದ ಬರ್ತಾ ಇದ್ದೀನಪ್ಪ. ಅಂದಂಗೆ ಅಲ್ಲಿ ಯಾವ್ದಾನ ನಾಟಕ ಕಲ್ತವ್ರ? ಇಲ್ವಲ್ಲ. ಮತ್ತೆ ಪಕ್ಷಿ ತಿಂಗಳಾಗ ಸದಾರಾಮ ನಾಟಕ ಆಡ್ತವ್ರಂತೆ? ನಾಟಕನ ಇಲ್ಲ ಊರ್ನಾಗೆ ಸತ್ವಾಗಿ. ನಿಮ್ಮ ಅಪ್ರಾಣಿಗೂ ಅಂತೀನಿ.
ಸರಿ ನೀವು ಹೋಗು. ಇನ್ನೂ ಮರಳಿಲ್ಲ ಅದಕ್ಕೆ. ನಿಂಗೇನ್ ದಿನ ಹೇಳ್ಬೇಕಾ? ನೀನ್ ಬಂದು ಊಟ ಮಾಡೋಗಂತ ನಾನು ಕಾಯ್ತಿರ್ತೀನಿ ಅಂತ. ಇವತ್ತು ಯಾಕಣ್ಣ ಎಂದಿಲ್ದಷ್ಟಡ? ನಿಂಗೇನ್ ದಿನ ಹೇಳ್ಬೇಕಾ ಅದಕ್ಕೆ? ನಾನು ಅವತ್ತು ಹೇಳಿಲ್ವಾ ನಾಟಕದ ಪ್ರಾಕ್ಟೀಸ್ ನೋಡಕ್ ಹೋಗ್ತೀನಿ ಅಂತ? ನೀನೆಲ್ಲಾರ ಹೋಗು ಬಿಡು, ಹೇಳಕ್ ಇಷ್ಟ ಇಲ್ದಿದ್ರೆ ಕೇಳೋಕ್ ನಾ ಯಾರು ಅನ್ನು. ಅದ್ ಬಿಟ್ಟು ನಂಗೆ ಸುಳ್ಳೇಳದ? ಸುಳ್ಳೇಳದ್ನ ನಾನು ಯಾವತ್ತು? ಅದೇ ಅಜ್ಜಿ ರೀತಿ ನಾಟಕ ಆಗ್ತೈತೆ ಅಂದೆಲ್ಲ ಸುಳ್ಳಲ್ವಾ ಅದು? ಅಲ್ಲಿ ನಾಟಕದ ಹೆಸರೇ ಇಲ್ವಂತೆ. ಯಾರು ಹೇಳ್ದಂಗಂತ? ಇನ್ಯಾರು? ಅವರೇ ನಿಮ್ಮಣ್ಣ. ಹನುಮಣ್ಣನ? ಅವನವ್ರಿಗೆ ಯಾಕೆ ಬಂತೆ ಸುದ್ದಿ? ನಂಗೂ ನಾಟಕ ನೋಡೋಣ ಅಂತ ಅನ್ನಿಸ್ತು. ಅವ್ರಿಗೆ ಹೇಳಿದೆ, ಅವರು ಅಜ್ರಟ್ಟಿಯಾಗಿ ವಿಚಾರಿಸಿದ್ರಂತೆ, ಅಲ್ಲಿ ಯಾವ್ದು ನಾಟಕ ಇಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ನಾನ್ ನಿಮ್ ಕೇಳಿದ್ದು, ನಂಗೆ ಸುಳ್ಳು ಹೇಳಾರ ಅಂತ. ನಾನ್ ಸುಳ್ಳು ಹೇಳ್ತೇನಾ? ನಿನ್ಗೆಲ್ಲ ಹುಚ್ಚತ್ತಿಗೆ, ನಿನ್ ನಾಟಕ ಕರ್ಕೊಂಡು ಹೋಗ್ಬೇಕಾಗತ್ತಲ್ಲ ಅನ್ನೋ ಕೆಚ್ಚಿಗೆ ಹನುಮಣ್ಣ ನಿಂಗೆ ಸುಳ್ಳು ಹೇಳವನ ಅಷ್ಟೇ. ನನ್ಗಂದ ನಂಗೆ ಸುಳ್ಳು ಹೇಳಾರ? ಶಿವ ಶಿವ, ಅವರಂಗೆಂದು ಮಾಡೋಕಿಲ್ಲ. ಯಾಕೋ ಶಕುನ ಚೆಂದಾಗಿಲ್ಲ, ಅವರಿಗೆ ಹೇಳ್ಬೇಕು. ಮತಿ ಕೆಡಗು ಮಧುಪಾನದಲ್ಲಿ, ವರಸತಿ ಕೆಡಗು ಯೌವನದಲ್ಲಿ, ನೃಪ ಕೆಡಗು ದುರ್ಮಂತ್ರಿಯಲ್ಲಿ ಅರಸ ಕೇಳೆಂದ. ತಗೊಳಿಂದ್ರೆ ರಾಮೋಶ ಕೇಳಿದ್ರಾದ್ರೆ, ನಮ್ಮ ಕಣ್ಣು ಮುಂದಿನ ಹುಡುಗ ಬಾಯಿಲ್ ಬೆಟ್ಟಿಟ್ರೆ ಕಚ್ಚಕ್ ಬರ್ದವನಾಗಿದ್ದ. ಈಗ 24 ಗಂಟೆ ಇಸ್ಪೆಟ್ ಆಡ್ತಾನಂತೆ. ಹೆಂಗಸರು ಬೆನ್ನ ಹತ್ತಿ ಊರು ಕೇರಿ ಎಲ್ಲ ಸುತ್ತ ಇದ್ದಾನಂತೆ. ಹೀಗಾದ್ರೆ ಏನ್ ಗತಿ? ನೀವಾದ್ರೂ ಕೊಂಚ ಹೇಳ್ಬಾರ್ದೆ. ನನ್ ಕಿವಿಗೂ ಅವನ ವಿಷಯ ಸಾಕಾದಷ್ಟು ಬಿದ್ದಿದೆ. ಎಲ್ಲ ಸಹವಾಸ ದೋಷ ಪಾರ್ವತಿ, ಸಹವಾಸ ದೋಷ. ಗೊತ್ತಾಯ್ತು, ನಾನು ಬರ್ತೀನಿ ಕರೆಯಣ. ಅಲ್ಲಲ್ಲ, ಕಡೆ ಆಟ ಆಡ್ಬಿಟ್ಟು ಹೋಗಪ್ಪ ರಾಮಣ್ಣ. ಇಲ್ಲ ಕರೆಯಣ, ಅತ್ತಿಗೆ ನನಗೋಸ್ಕರ ಮನೆಯವಳು ಪಾಪ ಕಾಯ್ತಿರ್ತಾರೆ. ನಿಮ್ಮ ಅತ್ತಿಗೆ ತಾನೇ ಕಾದಿರೋದು, ನಿನ್ನ ಹೆಂಡ್ರಲ್ವಲ್ಲ ಮಂಕೆ. ಈ ವಯಸ್ಸಿನಾಗೆ ಹಿಂಗಾದ್ರೆ ಹೆಂಗೆ ಬಾಳಿ ಬದುಕೋರು? ಹಿಂಗಾಗ್ಬಹುದಾ? ಯಾರ ವಿಷಯ ಮಾತಾಡ್ತಾ ಇದೀಯ ಚೆನ್ನಿ? ರಾಮಯ್ಯನ ವಿಷಯನೇ. ನೀವಾರ ಒಂದ್ ಮಾತು ಹೇಳ್ಬಾರ್ದ? ಅವನಿಗೆ ಮನೆ ಕಂಡ್ರೇನೆ ಆಗ್ದಂಗ ಆಗೋಗೈತೆ. ಊಟ ತಿಂಡಿಗೂ ಹೊತ್ಕೊತಿಗೂ ಬರೋಲ್ಲ. ಎಲ್ಲೋಗ್ತಾನೋ, ಏನ್ ಮಾಡ್ತಾನೋ? ಹಂಗ ಯಾವತ್ತಿಂದ ಹಿಂಗೆ? 8 ತಿಂಗಳಾಯ್ತು. ಎಲ್ಲೋಗಿದ್ಯನ್ನ ಅಂದ್ರೆ ಏನಾರ ಒಂದ್ ಸುಳ್ಳು ಹೇಳ್ತಾನೆ. ಇದನ್ನ ಇಷ್ಟಿನ ಯಾಕೆ ಹೇಳಿಲ್ಲ? ಯಾರ ಮನೆ ಹಾಳಾದ್ರೆ ಏನಂತ ಸುಮ್ಮನೆ ಇದ್ಯಾ? ಅಯ್ಯೋ, ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ನಿಮ್ ಮನೆ ಬೇರೆ, ನನ್ ಮನೆ ಬೇರೆನ? ಹಾಗಾದ್ರೆ ಮೊದಲೇ ಯಾಕೆ ಬಗಳಿಲ್ಲ? ಅಣ್ಣನ್ ಮುಂದೆ ತಮ್ಮನ್ ಮೇಲೆ ಚಾಡಿ ಹೇಳೋಕೆ ನಂಗ್ ಬಾಯ್ ಬರ್ಲಿಲ್ಲ. ನನ್ನ ಹತ್ರ ಹೇಳ್ತಿದ್ರು ಹೋಗ್ಲಿ, ಅವನ ಹತ್ರ ಆದ್ರೂ ಹೇಳ್ಬಾರ್ದಾಗಿತ್ತು. ಸೊಸೆಯಾಗಿ ಬಂದೋಳು, ಮಗನ್ ಮೇಲೆ ದೂರ ಹೇಳಿದ್ರೆ ಅತ್ತೆ ಸುಮ್ಮನೆ ಇರ್ತಾರ? ಯಾರು ಯಾವ ಮಾತು ಹೇಳ್ಬೇಕು ಅವ್ರು ಅದನ್ನ ಹೇಳಿದ್ರೆ ಚಂದ. ಅದು ಅಲ್ದೆ ಇವತ್ತು ನಾಳೆನೂ ರಾಮಯ್ಯ ಸರಿಯಾಗಬಹುದು ಅಂತ ತಿಳ್ಕೊಂಡಿದ್ದೆ. ಈಗ ನೋಡಿದ್ರೆ ಯಾಕೋ ಲಕ್ಷಣನೆ ಕಾಣಿಸ್ತಿಲ್ಲ. ಈಗ ಅವನ ಮನೇಲಿ ಅವನ ಕೇಳಿ.
ಎಲ್ಲಾ ಕಡೆ ಹುಡುಕದ, ಯಾಕೆ ನೆಲನೂ ಅದಕ್ಕೆ ನೋಡ್ಬೇಕಾಗಿತ್ತು. ಹನುಮ ರಾಮ ಸಿಕ್ಕಿದ್ನೇನು? ಇಲ್ಲ ಅಪ್ಪಯ್ಯ, ಇವತ್ತು ಅವನ ಅದೃಷ್ಟ ಚೆನ್ನಾಗಿತ್ತು. ಅವನೇನಾರ ಕೈ ಸಿಕ್ಕಿದ ಮೈ ಚರ್ಮ ಸುಲಿದು ಬಿಡ್ತಿದ್ದೆ. ಬಟ್ಟೆಕ್ಕೆಲ್ಲ ಸೇರ್ಕೊಂಡು ಅವನು ಮಂಗಳಮಾಯ ಮಾಡಾಕ್ಬಿಟ್ರು. ಹೋಗ್ಲಿ ಬಿಡು, ಎಲ್ಲೂ ಹೋಗಿದ್ರು ಬೇಕಾರೆ ಇದ್ರೊಳಗೆ ಬಂದೇ ಬರ್ತಾನೆ. ಇವತ್ತು ಅವ್ನು ಬರಗಂಟ ನಾನು ಒಳಗೆ ಕಾಲಿ ಕಟ್ಟಿಲ್ಲ. ಯಾರು ಹೋಗೋದು ಬೇಡ, ಇಲ್ಲೇ ಕೂತ್ಕೊಂಡು ನೋಡವ. ಬರ್ಲಿ ಅವ. ಇನ್ನೂ ಈ ಮನೆಗೆ ಗೊತ್ತಿದ್ದೀನಿ ಕಣು. ರಾತ್ರಿ ಎಲ್ಲಿ ಹೋಗಿದ್ದೆ ರಾಮಣ್ಣ? ರಾಮಯ್ಯ ನಮ್ಮನೆ ಇದ್ದ ಅಮ್ಮ. ಯಾಕಂತೆ? ಅವನಿಗೇನು ಮನೆ ಮಠ ಏನು ಇರ್ಲಿಲ್ಲ. ಛೇ ಛೇ, ಹಾಗಂದನೆ ನಿನ್ನೆ ಸಂಜೆ ನಮ್ಮ ಮನೆಗೆ ಬಂದವನು, ಮಾತಾಡ್ತಾ ಮಾತಾಡ್ತಾ ತಲೆನೋವು ಉಂದ ನೋಡ್ದೆ, ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇತ್ತು. ನಾನೇ ತಲೆ ಪಟ್ಟ ಹಾಕಿ ಮಲಗಿಸ್ದೆ, ಈಗಲೇ ಅವನು ಕಂಡುಬಿಟ್ಟಿದ್ದು. ದಾರಿಯಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದಿತ್ತು ಅಂತ ಜೊತೆಯಲ್ಲಿ ಬಂದೆ. ಬಹಳ ಸಂತೋಷ ಪಟ್ರೆ, ನಿಮ್ಮ ಉಪಕಾರ ನಾವೆಂದಿಗೂ ಮರೆಯಕ್ಕಿಲ್ಲ. ನಮಸ್ಕಾರ. ನಮಸ್ಕಾರ ರಾಮಯ್ಯ, ನಾನು ಬರ್ತೀನಿ. ಲೇ ರಾಮ, ಒಳಕ್ ನಡಿಯೋ. ಯಾರೋ ಕೆಲಸ ಇಲ್ವೇ ನಾವು? ಎಲ್ಲಿ ಹೋಗಿದ್ದೆ? ನಿಜ ಹೇಳ್ತೀಯ ಇಲ್ಲ? ಭಟ್ರ ಮನೆಯಾಗಿದ್ದೆ. ಏ, ನನ್ನ ಮಗನ ಹುಟ್ಟಿ ಸುಳ್ಳು ಹೇಳ್ತೀಯನೋ? ನೀನು ಕೇಳೋ ಹಬ್ಬ ಬಂದ್ರೆ ಹೇಳ್ತೀರ? ಬಿಟ್ಬಿಡಪ್ಪಯ್ಯ. ಅಮ್ಮ, ನೀನೇ ಅವನ ಆಟ ಬರಕ್ಕೆ ಎಲ್ಲಾರು ಹೇಳಿದ್ರೆ ಹೇಳ್ತಾನಾಗಿ ನನ್ ಮಗ ಆ ಉಳಿದ ಬಾಯಿನ ಅಪ್ಪ ಅನ್ಕೊಂಡಿರೋ ನಾನೇ ಬಿಡಿಸ್ತೀನಿ. ಇವತ್ತು ನನ್ನ ಕೈಯಾಗಿಂದ ನೀನ್ ಸತ್ತು ಸಮ, ನಿನ್ನ ಬಾಯಾಗಿಂದಾನೇ ನಾನ್ ಸತ್ಯ ಮಾಡ್ತೀನಿ. ಶಿವ, ಆ ಜೀವನೇ ಬಂದ್ರು ಮಾಡ್ಕೊಡು. ಶಿವರಾಜು, ನೀನೇನ್ ಮನುಷ್ಯನ ಧನವೋ? ಶಿಕ್ಷೆ ಕೊಡೋಕೋಪ್ಪ, ಇಂಥ ಮಕ್ಕಳಿದ್ರೆ ಎಷ್ಟು ಸತ್ತ ಎಷ್ಟು. ಇವನೇನ್ ಮಾತಾಡ್ತಾನೆ ಗೊತ್ತು? ರಾಮು ತಪ್ಪಾಡ್ದ ನಿಜ, ಆದ್ರೆ ಅವನ್ ತಿದ್ದೋ ದಾರಿ ಹೀಗೆ ಹೊಡೆಯೋದಲ್ಲ. ರಾಮಣ್ಣ, ಒಳ್ಳೆಯವ್ರ ಹೊಟ್ಟೆಯಲ್ಲಿ ಹುಟ್ಟಿ ಹೀಗೆ ಕೆಚ್ಚಾಲಿ ಗಿಳಿಬೋದೆ, ನಂಗೆ ಯಾರು ಬುದ್ಧಿ ಹೇಳಬೇಕಾಗಿಲ್ಲ. ಅವನ್ ಎಷ್ಟು ಹೊಡೆದ್ರು ಹೊಡೆದು ಪ್ರಾಣ ತೆಗೆದ್ಬಿಡ್ಲಿ. ಹಾಗನ್ಬಾರದು ರಾಮಣ್ಣ, ನಿನಗೆ ಹೊಡೆದ್ರೆ ಶಿವನಂಜುಗ್ ಸಂತೋಷನೇ, ನಿನಗಾದ ನೋವಿನ ಹತ್ತರಷ್ಟು ಅವನಿಗಾಗತ್ತೆ. ಹೆತ್ತವರು ಹೊಟ್ಟೆ ಓಡಿಸಿದ್ರೆ ಹುಟ್ಟಿದ್ದಕ್ಕೆ ಏನ್ ಸಾರ್ಥಕ ಹೇಳು? ಅವ್ನು ನನ್ಗೆ ಅಪ್ಪನೂ ಅಲ್ಲ, ನಾನು ಅವನಿಗೆ ಮಗಳು ಅಲ್ಲ. ಏನಂದೆ? ಇಷ್ಟೊತ್ತು ಅಪ್ಪನ ಸರಿ ಆಯ್ತು, ಈಗ ನಿಂತು ಬರೀ ಕೈಯಾಗ ಕೊಡ್ತೀಯ. ಕೊಡ್ಲಿಲ್ಲ ಮುಂಚೆ ತಗೊಂಡು ಒಂದೇ ಸಲ ಹೊಡೆದು ಸಾಯಿಸ್ಬಿಡು. ಆಮೇಲೆ ಎಲ್ಲರೂ ಹಾಯಾಗಿರ್ಬಿಡ. ಎಲ್ರಿಗೂ ವಿರೋಧ ಆದ್ಮೇಲೆ ನಾನು ಈ ಮನೆಗೆ ಇದ್ರೆ ಏನು ತಪ್ಪೇ? ರಾಮಣ್ಣ, ಒಂಟೆ ಹೋದ ನರಪ್ಪ. ಸುಮ್ಮನೆ ಇರು ಶಿವನಂಜು, ಸಿಟ್ಟು ಬಂದಿದೆ ಹೋಗಿದೆ, ಇಳಿದ ಮೇಲೆ ಅವನೇ ಬರ್ತಾನೆ. ಅವನು ಬಹಳ ಹೊಡೆದು ಬಿಟ್ಟೆ ನರಪ್ಪ, ನನ್ನ ಕೋಪದಾಗಿ ನಾನೇ ತಪ್ಪೋಯ್ತು. ಚಿಕ್ಕವನಾಗಿದ್ದಾಗ ಮುದ್ದು ಮಾಡಿ ಕೆಡಿಸ್ದೆ, ಪ್ರಾಯಕ್ಕೆ ಬಂದ ಮೇಲೆ ಹೊಡೆದು ಕೆಡಿಸ್ತಾ ಇದೀಯ. ಅವನಿಗೆ ಬುದ್ಧಿ ಕಲಿಸೋದಕ್ಕೆ ಔಷಧಿ ಕೋಲಲ್ಲ, ಮದುವೆ. ಮದುವೆ? ರಾಮನ ಮದುವೆ? ಹೇಳ್ಬಾರ್ದು ತಾಯಿ. ಬೇಗ ಮಾಡ್ಬಿಡಿ. ಹೊಡಿ
ಹೊಡಿಯೋದು ಅಂದ್ರೆ ಹಿಂಗ ಹೊಡಿಯೋದು ಅಲ್ಲ, ನಿಮ್ಮ ಅಪ್ಪನ ಬುದ್ಧಿ ತಿಳಿದು ಅನುಮಯ ಹಿಂಗ್ ಚಾಡಿ ಹೇಳ್ಬೋದಾ? ಅವನ ಹೊಟ್ಟೆ ತಣ್ಣಗಿರ್ಲಿ, ಇನ್ಮೇಲೆ ನಂಗೆ ಆ ಮನೇನು ಬೇಡ, ಅವ್ರ ಸಾಮರ್ಥನೂ ಬೇಡ, ಈ ಸೀಮೆಯನ್ನ ಅವರೇ ಆಳ್ಕೊ ನಾಯಾಗಿ. ಹಾಗಂದ್ರೆ ಕೇಳೋ ನೀನೇ ರಾಮಯ್ಯ. ಅಲ್ಲ, ಗೌಡ್ರಂಗ್ ಬಡಿತಿದ್ರೆ ಅಲ್ಲಿರೋರು ಯಾರಾದ್ರೂ ಬಿಡಿಸ್ಕೋಬಾರ್ದಾಗಿತ್ತ? ಅವ್ರು ಯಾಕೆ ಬಿಡಿಸ್ಕೋತಾರೆ ಕರಿಯಪ್ಪ? ರಾಮಯ್ಯ ಸಾಯ್ತು ಅಂದ್ರೆ ಇರೋ ಆಸ್ತಿನೆಲ್ಲ ತಿಂದ್ ತೇಗ್ಬಹುದಲ್ಲ. ಹಂಗಂದ್ರೆ ಅವ್ರನ್ನ ಸುಮ್ಮನೆ ಬಿಟ್ಬಿಡಕ್ ಆಯ್ತದ? ಖಂಡಿತ ಬಿಡಬಾರ್ದು, ಅವರಿಗೆ ತಕ್ಕದ್ ಮಾಡ್ಬೇಕು. ಎರಡು ದಿನ ಸ್ವಲ್ಪ ನಾನು ಹೇಳ್ದಾಗ ರಾಮಯ್ಯ ಕೇಳಿ. ಹೌದೌದು, ಅವನ ಅದೇನ್ ಮಾಡ್ಬೇಕು ಹೇಳಿ ಬಟ್ರೆ. ಏನ್ ರಾಮಯ್ಯ, ನಿಮ್ಮಿಬ್ಬರನ್ನ ಬಿಟ್ರೆ ನನ್ಗೆ ಹೇಳಿ ನನ್ನವರು ಅಂತ ಇನ್ಯಾರ ಅವ್ರೆ? ಏನ್ ಮಾಡ್ಬೇಕು ಹೇಳಿ ನೋಡು. ಈ ವಿರೋಧವಾಗಿ ಏನು ಸಾಧಿಸೋಕಾಗಲ್ಲ, ಆ ಮನೇಲಿ ಇತ್ಕೊಂಡೆ ಮಸರತ್ ಮಾಡ್ಬೇಕು. ನಡಿ ಮನೆಗೆ ಹೋಗೋಣ. ತಿರುಗಿ ಆ ಮನೆಗ? ಹೌದು. ನೋಡ್ದಾ ನೋಡ್ದಾ ನೋಡ್ದಾ, ಈಗ ತಾನೇ ಹೇಳಿದೆ ಬಟ್ಟೆ ಅಂತ ಕೇಳ್ತೀನಿ ಅಂತ. ನೀ ಒಂದು ತಗೊಂಡೋಗ್ ಬಿಟ್ಟು ಬಂದ್ ಬೇಟ. ರಾಮಯ್ಯ ಬಾಪ. ರಾಮಣ್ಣ, ರಾಮಣ್ಣ, ರಾಮ ರಾಮಯ್ಯ ತಪ್ಪಾಯ್ತು ಅಂತ ತಂದೆ ಕಾಲ ನಮಸ್ಕಾರ ಮಾಡ್ತಾ? ಅಪ್ಪ ತಪ್ಪಾಯ್ತು, ಅಪ್ಪ ಇನ್ಮೇಲೆ ಯಾವತ್ತೂ ಹಿಂಗೆ ಮಾಡಲ್ಲ. ನಿನಗೋಸ್ಕರ ಎಲ್ಲಾರು ಕಾಯ್ಕೊಂಡು ಬಾರ ಮಗ. ಪುಟ್ಟಾಯಿ 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 ಪುಟ್ಟಾಯಿ, ನಿನ್ ಮಗ ಬಂದವನೆ, ರಾಮಣ್ಣ ಬಂದವನೆ. ಅವ್ವ ರಾಮಣ್ಣ, ಊಟ ಮಾಡುವಂತೆ ಬಾ ಮಗ. ನೀನಿಂದ ನಮ್ಗೆ ಯಾರಿಗೂ ಊಟನೇ ಸೇರಿಲ್ಲ ಕಣ್ಮಗ. ನಿಮ್ ದೈಯಿಂದ ನನ್ನ ಹೊಟ್ಟೆನಲ್ಲಿ ಮತ್ತೊಬ್ಬ ಮಗ ಹುಟ್ಟಂಗಾಯ್ತು. ನಿಮ್ಮ ಉಪಕಾರನ ಸಹಾಯ ಗಂಟ ಮರೆಯಕ್ಕಿಲ್ಲ. ಛೇ ಛೇ, ನಾನು ಮಾಡೋ ಸಣ್ಣ ಕೆಲಸಕ್ಕೆ ನೀವಿಷ್ಟು ದೊಡ್ಡ ಮಾತಾಡಬಾರ್ದು. ನನ್ನ ಮನೆ ದೀಪ ಹಚ್ಚದೋ ನೀವು ತಂದೆ ಮಕ್ಕಳು ಎಂಥದೋ ವಿಷಗಳಿಗೆಯಲ್ಲಿ ಮುನಿಸ್ಕೊಂಡ್ರೆ ಅದನ್ನು ಸರಿಪಡಿಸೋಕಾಗದಿದ ಮೇಲೆ ನೀವಿಟ್ಟು ಅನ್ನ ತಿನ್ನಿದ್ದಕ್ಕೆ ಏನು ಸಾರ್ಥಕ ಹೇಳಿ? ಅದು ನಿಮ್ಮ ನಿಯತ್ತು ನನ್ನ ಭಾಗ್ಯ. ಬಟ್ರೆ ನೀವು ಇಷ್ಟೊಂದು ಉಪಕಾರ ಮಾಡಿದ್ದೀರಾ, ಇನ್ನೊಂದು ಉಪಕಾರ ಮಾಡಿಬಿಡಿ ಮತ್ತೆ. ಏನ್ ಹೇಳಿ ಗೌಡ್ರೆ? ನನ್ನ ಮಗನಿಗೆ ಹಿಡಿದಿರೋ ಈ ಇಸ್ಪೀಟ್ ಆಡೋದು ಹುಚ್ಚಿನ ಬಿಡಿಸ್ಬಿಡ್ತೀರಾ? ಅವನ ಇಸ್ಪೀಟ್ ಆಡೋದೇ ಇಲ್ವಲ್ಲ. ನಿಮಗೆ ಗೊತ್ತಿಲ್ಲ ಬಟ್ರೆ, ಅವನ ಇಸ್ಪೀಟ್ ಆಡೋದನ್ನ ನಮ್ಮ ಹನುಮ ಕಣ್ಣಾರೆ ಕಂಡವನು. ಹಾಗೇನು ಬಿಡಿ, ನಾನ್ ಬುದ್ಧಿ ಹೇಳ್ತೇನೆ, ಆದ್ರೆ ನೀವೊಂದ್ ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕು? ಪ್ರಾಯಕ್ ಬಂದ ಹುಡುಗರನ್ನ ಒಂಟಿಯಾಗಿ ಬಿಡಬಾರ್ದು, ಆದಷ್ಟು ಬೇಗ ಮದುವೆ ಮಾಡ್ಬಿಡ್ಬೇಕು. ಹುಡುಗರು ದಾರಿ ಬರ್ಬೇಕಾದ್ರೆ ಹೆಂಡತಿ ಅನ್ನೋ ಮುಗ್ದರ ಬೀಳ್ಲೇಬೇಕು. ನಿಜ ಬಟ್ರೆ, ನರಹರಪ್ಪನು ಇದೇ ಮಾತು ಹೇಳ್ದ. ರಾಮಯ್ಯನ ಮದುವೆನು ಮಾಡ್ಬಿಡು ಆ ಬುಡಿ. ಸಂತೋಷ ಸಂತೋಷ. ಲಕ್ಷ್ಮಿ, ಲಕ್ಷ್ಮವ್ವ, ಹೇಳಕ್ಕಿನ್ನು ಒತ್ತಾಗ್ಲಿಲ್ವವ್ವ? ಲಕ್ಷ್ಮಿ, ಲಕ್ಷ್ಮಿ, ಅವ್ವ ಏನೋ ಕರೀತಾವಳು ನೋಡು. ಅಯ್ಯೋ, ಇನ್ನೂ ಹೀಗೆ ಕಣ್ಣು ಮುಚ್ಚಲಿಲ್ಲ, ಆಗ್ಲೇ ಶುರುವಾಯ್ತು ಗೋಳು. ಹಂಗನ್ಬೇಡ ಲಕ್ಷ್ಮಿ, ಈಗೇನು ಓದ್ ಕಡಿಮೆ ಆಗಿಲ್ಲ, ಎದ್ದು ಅವ್ವ ಯಾಕೆ ಕರೀತಾವಳು ನೋಡೋದು. ಏನ್ ಸುಖ ಸುರ್ಕೊಳ್ಳಿ ಕರೀತಾರೋ. ಚನಿ, ಇದೇನ್ ಚನಿ ತುಂಬಿದ್ ಮೈನಾಗೆ? ಈಗ ಹೊತ್ತು ಮುಂಚೆ ಎದ್ದು ದುಡಿದ್ರೆ ನಿನ್ ಮೈ ಏನಾಗ್ಬೇಕು ಹೇಳು? ಇದ್ಯಾವ ಮಹಾ ಕೆಲ್ಸ ಬಿಡಿ ಅಷ್ಟೇ. ಲಕ್ಷ್ಮಿ ಬರೋ ಗಂಟ ನಾನು ಕಾಯ್ಬೇಕಾಗಿತ್ತು. ಅವಳ್ಯಾಕ್ ಬೇಕಂತೆ? ನಂಗೆ ಮದುವೆಯಾದ ಹೊಸದರಲ್ಲಿ ನನ್ನ ಕೂಸು ನೀವು ಮನೆ ಕೆಲಸ ಎಲ್ಲ ಮಾಡಲಿಲ್ಲ,
ಹಂಗೆ ಈಗ ಅವಳು ಕೂರಿಸಿ ನಾನೆಲ್ಲ ಕೆಲಸ ಮಾಡ್ತೀನಿ. ನೀನ್ ಹಿಂಗೊಂದು ಒಂದು ಅವಳ ಮೈಗಳ್ತನ ಜಾಸ್ತಿ ಆಯ್ತು ಬಿಡು. ಇರ್ಲಿ ಬಿಡಿ, ಇದೇನ್ ಇಬ್ರು ಮಾಡೋ ಕೆಲ್ಸವ? ಹಂಗನ್ನ ನೀನ್ ಚೊಚ್ಚಲ್ ಬಸ್ರಿ, ನೀನ್ ದುಡಿಬೇಕು, ಅವಳ ಕೈ ಕಾಲು ಚಾಚ್ಕೊಂಡು ಮಲಗಿರೋದ? ಕೊಂಚ ಬಿರೀನ್ ಬರಕ್ ಆಗಕ್ಕಿಲ್ವ ಲಕ್ಷ್ಮವ್ವ? ತುಂಬಿದ್ ಬಸ್ರಿ, ಬಿಡುವಿಲ್ದೆ ದುಡಿತಾ ಇದ್ದಾಳೆ. ನೀನ್ ಕಣ್ ಕಾಣಕ್ಕಿಲ್ವ? ಅವಳಗೋಸಿ ಸಹಾಯ ಮಾಡಿದ್ರೆ ನಿನ್ ಕೈ ಸವ್ದೋಗ್ತೈತ. ಹೋಗಿ ಒಂದೆರಡು ಕೊಡ ನೀರ್ ತಗೊಂಬ ಹೋಗು. ಜಲ್ದ ಅಚ್ಚವ್ವ, ಜಲ್ದವ್ವ. ಬಾಲಕ್ಷ್ಮಕ್ಕ, ನೀ ಏಳ್ ಕರೆಸ್ತೇ ಅಂತ ತಿಪ್ಪಿ ಹೇಳಿದ್ಲು. ಹ್ಮ್, ನಿನ್ ಹತ್ರ ಬೇಕಾದಷ್ಟು ವಿಷಯ ಮಾತಾಡೋದಿತ್ತು. ಇದೇ ನಿನ್ನ ಅವಸ್ಥೆ, ತಲೆ ಮೇಲೊಂದು ಸೊಂಟದ ಮೇಲೊಂದು ಕೊಡ ಹೋಗ್ತಿದ್ಯಲ್ಲ. ಬಾಳಗೆ ಬಾಲಕ್ಷ್ಮಕ್ಕ. ಕುತ್ಕೋ. ವಿಷಯ ಏನಾರ ಇದ್ರೆ ಬಿರಿ ಅಂತ ತಿಳ್ಸವ, ತಡ ಆದ್ರೆ ಅತ್ತವ್ವ ಏನಾರ ಅಂತಾರೆ. ಇರ್ಲಿ ಬಿಡು, ನೀನೊಂದ್ ಗಳಿಗೆ ಇಲ್ಲಿ ಕೂತ್ ಹೋದ್ರೆ ಯಾವ ಪ್ರಪಂಚನೂ ಮುಳುಗೋಗಲ್ಲ. ಬಿಸಿಲು ಮಳೆ ಅಂತ ನೋಡ್ದೆ ದುಡಿಯೋದಕ್ಕೆ ನೀನೇನ್ ಮೃಗನ? ಈ ಊರ್ ಚಂಡಾಲ್ ಬಿಸ್ಲೋ, ನಿಂತ್ರೆ ಕಾಲು ನೆತ್ತಿ ಎರಡೂ ಸೀದೋಗುತ್ತೆ. ಸಂಸಾರ ಅಂತ ಕಟ್ಕೊಂಡ್ಮೇಲೆ ಬಿಸಿಲು ಮಳೆ ಅಂತ ನೋಡಕ್ಕಾಯ್ತದ ಜಲ್ದಾಕ್ಷವ? ಪಾಲಕ್ ಬಂದತ್ತೆ ಪಂಚಾಮೃತ. ಇದೆಂಥ ಮಾತು ಲಕ್ಷ್ಮಿ, ನೀನೊಬ್ಳೆ ಆ ಮನೆಗ್ ಸೊಸೆಯಾಗಿ ಬಂದಿರೋಳು. ದುಡ್ದು ಕಷ್ಟ ಪಡೋಳು ನೀನು, ಸುಖ ಪಡೋದು ಆ ಚೆನ್ನಿಂದ್ರೆ ಯಾವ ದೇವ್ರ ಹೋಗ್ತಾನೆ ಹೇಳು? ಅತ್ತೆ ಅನ್ನಿಸ್ಕೊಂಡಿರೋ ಪುಟ್ಟಾಯ್ಗಾದ್ರೂ ಕಣ್ಣಿಲ್ವಾ? ಇಲ್ಲಿಗ್ ಬಂದಾಗ ಒಳ್ಳೆ ರಸ್ತಾಳೆ ಕಬ್ಬನಾಗಿದ್ದವಳು, ನಾಲ್ಕ ದಿನದಲ್ಲಿ ಒಣಗಿದ ಬಿದ್ರ ಕಡ್ಡಿ ಆಗೋಗ್ಬಿಟ್ಟಿದ್ದೀಯಲ್ಲ. ಯಾರು ಏನ್ ಮಾಡ್ತಾರ ಜಲ್ದಾಕ್ಷಮ್ಮ? ನಾನ್ ಬರ್ತಿದ್ದಂಗೆ ನನ್ ತಲೆ ಮೇಲೆ ಮೆಣ್ಸರಿಯೋಕೆ ಆ ಚೆನ್ನಿ ಬಸರಾಗಿ ಕುಂತ್ಲಲ್ಲ, ಅದು ನನ್ ಗ್ರಾಚಾರ. ಚೆನ್ನಿ ಬಸ್ರಿನೇ ಇರ್ಬಹುದು, ಆದ್ರೆ ಕೆಲಸ ಮಾಡ್ಬಾರ್ದು ಅಂತ ಹೇಳಿದ್ಯೇನು? ಕುದುರೆ ಕಂಡ್ರೆ ಕಾಲ್ ನೋವು ಅಂದ ಹಾಗೆ ಇದೆಲ್ಲ ಕಳ್ಳಾಟ ಲಕ್ಷ್ಮಿ. ಯಾರ್ ಹೇಗಾದ್ರೂ ಇರ್ಲಿ, ನಿನ್ ಗಂಡನ್ಗೆ ಏನ್ ಕುರುಡೆ, ಹೆಂಡತಿಯನ್ನು ಅಕ್ರಮ ಆದ್ರೂ ಬೇಡ್ವೆ. ಆ ಚೆನ್ನಿ ಎಲ್ರಿಗೂ ಅದ್ ಏನ್ ಮಂಕುಬುದ್ಧಿ ಹಚ್ಚಿದಾಳೋ ನಾ ಬೇರೆ ಕಾಣೆ. ನೀನ್ ಹೀಗ್ ಕತ್ತೆ ಹಾಕ್ ದುಡಿಯೋದನ್ನ ನಾನ್ ನೋಡ್ಲಾರೆ ತಾಯಿ. ಹೋಗ್ಲಿ ಸುಮ್ನಿರವ್ವ, ನನ್ ಕಷ್ಟಕ್ಕೆ ನೀ ಯಾಕೆ ಕಣ್ಣೀರ್ ಹಾಕ್ತಿ? ಇಲ್ಲಿ ಕತೆ ಕೇಳ್ತಾ ಕುಂತ್ರೆ ಅಲ್ಲಿ ಅತ್ತೆವ್ವ ಊರು ಒಲಿಗೆಯರು ಒಂದ್ ಮಾಡ್ತಾರೆ, ಬರ್ತೀನವ್ವ ನಾನು. ಒಂದ್ ನಿಮಿಷ ತಾಳು, ಒಂದ್ ಲೋಟ ನೀರ್ ಮಜ್ಜಿಗೆ ಮಾಡ್ಕೊಂಡ್ ಬಂದ್ ಕೊಡ್ತೀನಿ, ಕುಡ್ದು ಹೊಟ್ಟೆ ತಂಪ್ ಮಾಡ್ಕೊಂಡು ಹೋಗು. ಪಾಪ ಪುಣ್ಯ ಆತ್ಕಿತ್ತಿ, ಈ ಊರಾಗ ನನಗೆ ಅಯ್ಯೋ ಅನ್ನೋಕೆ ನೀನ್ ಒಬ್ಳಾದ್ರೂ ಉಟ್ಕೊಂಡಲ್ಲ. ಇವತ್ತಾಕ ತುಂಬಾ ಹೊಟ್ಟೆ ಹೆಚ್ಚುತ್ತಾ ಇದೆ, ತಟ್ಟ ತಟ್ಟೆ ಹಾಕ್ಬಿಡು ಮತ್ತೆ. ಹಂಗೆ ಆಗ್ಲಿ ಮಗ. ಲಕ್ಷ್ಮಿ, ಹನುಮನ್ಗೊಂದ್ ತಪ್ಪಲೆ ನೀರ್ ತಗೊಂಡು ಕೊಡವ. ಯಾಕೋ ಇವತ್ ಬಹಳ ಹಸ್ತು ಬಂದವನೆ, ಅಷ್ಟಾಗ ನಾನು ಎಲೆ ಹಾಕಿರ್ತೀನಿ. ಈ ಮನೆಯಾಗಿ ಎಲ್ರಿಗೂ ಪರಿಚಾರಕ್ಕೆ ಮಾಡೋದೇ ನನ್ನ ಹಣೆ ಬರ ಆಗೋಯ್ತು. ಪಾತ್ರ ನೀರ್ ತರ ಗಿಲ ಎಲ್ಲ ಆಗ್ಬೇಕಾ? ಕಾಲಿಗೆ ಗರ ಬಡದೈತೆ. ನನ್ನ ಕಾಲಿಗೆ ಗರ ಬಡಿಬೇಕು? ತಣ್ಣ ಕುಂತ್ಕೊಂಡು ತಿಂತಾರಲ್ಲ ಅವ್ರಿಗೆ ಬಡಿಲಿ ಗರ. ಪಾತ್ರ ಮೆತ್ಗಡ ಕಾಯಕಿಲ್ವಾ? ನಿಮ್ಮಪ್ಪನ ಮನೆಯಿಂದ ತಂದಿದ್ದೀಯಾ? ನೀವ್ ಹೇಳ್ದ ಕೇಳಕ್ಕೆ ನಾನೇ ನೀವ್ ಇಟ್ಟು ಕೆಲಸ್ತಾ ಇರಲ್ಲ. ಕೊಂಚ ನಾಲ್ಗೆ ಬಿಗಿ ಇಟ್ಕೊಂಡು ಮಾತನಾಡು. ಹಿಂಗೆಲ್ಲ ಸೊಕ್ಕರ್ ಮಾತಾಡಿದ್ರೆ ನಿನ್ ಗತಿ ನೆಟ್ಗಾಗಕ್ಕಿಲ್ಲ. ಕಂಡವ್ರು ಎಂದ್ರ ಮೇಲೆ ಪೌರುಸ ತೋರಿಸ್ತಿರಲ್ಲ, ನಿಮ್ ಕೈ ಹಿಡ್ದವಳಿಲ್ವಾ ಸುಪ್ನಾತಿ? ನೀರ್ ತಂದು ಕೊಡೋಕೆ ಅವಳಿಗೇನಾಗಿದೆ ಹೊರಗು ಅಂತ ದಾಡಿ ಬಾಯಿ ಮುಚ್ಕೊಂಡಿದ್ರೆ ಬಾಗಲಗೂಟನು ದರ್ಬಾರ್ ಮಾಡೋದಕ್ ಬರುತ್ತೆ. ಯಾಕೆ ಕೈಯಾಳಿ, ನಾಲ್ಗೇನ್ ಬಾಳ ಅರಿಬಿಡ್ತೀಯ? ಈ ಮನೆಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡೇನು? ಹೆಚ್ಚಾಗಿ ಮಾತಾಡಿದ್ರೆ ಬರ್ಲಾಗ್ ಬಿದ್ದಾವು. ನಿಮ್ಮೆಲ್ಲರ ಕೈಯಾಗೆ ಬಾಯಿಗೆ ಬಂದಾಗ ಅನ್ಸ್ಕೊಂಡು ಓಡಿಸ್ಕೊಂಡಿರೋಕೆ ನಾನೇ ನಿಮ್ ಬಾಗ್ಲಲ್ಲಿ ಬಿದ್ದ ನಾಯಿ ಅಲ್ಲ. ನಂಗೆ ಏನು ಓದಿಸ್ತೀಯ? ಏನೋ ಅದ್ ಗದ್ಲ. ನೀನ್ ಹೆಂಡತಿ ಬಾಳ ದೊಡ್ಡದಾಗ್ಬಿಟ್ಟಿರು ರಾಮಣ್ಣ. ಹಂಗ ಏನೆ ಅವನಿಗೆ ಎದುರಾಗ್ತೀಯ? ಬುದ್ಧಿ ಇಲ್ಲ ನಿನ್ಗೆ? ಏನಾದ್ರು ತಪ್ಪಾದ್ರೆ ಬಾಯಿ ಮಾತನ್ನ ತಂಡಿಸ್ಬೇಕು. ಹೊಡೆಯೋದು ಅಂದ್ರೆ ಏನ? ನನಗಡಿ ಬೇಕಾದ ಸ್ವಲ್ಪ ಊಟ ಮಾಡೋಣ. ದೊಡ್ಡ ಮನುಷ್ಯ ನೀನವೇ ತಗೋ ಲಕ್ಷ್ಮಿ. ನನ್ ಬೇಡ.
ಎಲ್ಲಿ ತಗೋ ಲಕ್ಷ್ಮಿ, ತಪ್ಪಾಯ್ತು ಬಿಡು, ಇನ್ಮೇಲೆ ಹಂಗೆಲ್ಲ ಹೊಡಿ ಹಾಕಿಲ್ಲ. ನನ್ಗೆ ಮಾತೆಲ್ಲ ಬೇಡ, ನೀವು ನಾಳೆನೆ ನಮ್ಮ ತವ್ರ ಕಳಿಸ್ತಿದ್ರೆ ನಾನು ಎಲ್ಲಾರ ಹೋಗಿ ಉರ್ಲು ಹಾಕೊಂಡು ಪ್ರಾಣ ಬಿಡ್ತೀನಿ. ಪ್ರಾಣ ಬಿಡುವಂತದ್ದು ಏನೇ ಆಗಿದ್ದೀಗ ಬಿಡ್ರಿ. ಎಲ್ರಿಗೂ ಸದ್ರವಾಗಿ ಗಂಡನಿಗೂ ಬೇಡವಾಗಿ ಬಾಳೋಕ್ಕಿಂತ ಹಾಳು ಬಾವಿ ಲೇಸು. ಈ ಮನೆಗೆ ಅವ್ವ ಎಲ್ಲರಿಗಿಂತ ದೊಡ್ಡವಳು, ಅವಳೇನಾದ್ರು ಅಂದ್ರೆ ಅವಳ ಮ್ಯಾಗೆ ತಿರುಗಿಬಿಡೋದ ಲಕ್ಷ್ಮಿ. ಅತ್ತೆ ಅಂದ್ರೆ ಇಲ್ಲ, ನೀವು ಹೊಡೆದ್ರೆ ನಾನು ಸಾವು ಕೇಳ್ತಿದ್ನೆ. ಮತ್ತೆ ನಿನ್ ಯಾರು ಏನಂದ್ರೆ ಹೇಳ ಲಕ್ಷ್ಮಿ. ಇನ್ನಾರು ಅವರಲ್ಲ, ನಿಮ್ ಪ್ರೀತಿ ಅಣ್ಣ. ನೀರು ತಂದು ಕೊಡೋದು ಒಂದು ಗಳಿಗೆ ತಡವಾದಕ್ಕೆ ತಂಬಿಗೆ ನನ್ನ ತಲೆ ಮೇಲೆ ಕುಕ್ಕಿ ರಂಪರ್ ಅರ್ಧಾಂತ ಮಾಡೋದ. ಹನುಮಣ್ಣ ನಿನ್ನ ಕೈ ಮಾಡಿದ್ನ, ಇದನ್ನ ನಂಗೆ ಮೊದಲೇ ಯಾಕೆ ಹೇಳಿಲ್ಲ ಲಕ್ಷ್ಮಿ? ಹೇಳಕ್ಕೆ ನನಗೆ ಕೇಳ್ದವ್ರು ಎಲ್ರಿಗೂ ನಾನು ಹೊಡೆದು ಸಾಯಿಸೋಕೆ ಆತ್ರ. ಚೇತೆ ಗಂಡನಿಗೆ ಬೇಡವಾದ ಮೇಲೆ ಈ ಬಂಡವಾಳು ಬದುಕಬಾರ್ದು. ನಾನ್ ನಿನ್ ಬೇಡನ್ನ ಲಕ್ಷ್ಮಿ, ನೀನು ಅಂದ್ರೆ ನಂಗೆ ಪ್ರಾಣ. ಈ ಉಪಚಾರದ ಮಾತು ನನಗೆ ಬೇಕಿಲ್ಲ. ನನ್ನ ಕಂಡ್ರೆ ನಿಮ್ಗೆ ಅಷ್ಟೇ ಇಷ್ಟ ಇದ್ರೆ ಬೇಗ ಒಂದು ಬೇರೆ ಮನೆ ಮಾಡಿ. ಬೇರೆ ಮನೆ ಎಂಥ ಮಾತು ಲಕ್ಷ್ಮಿ? ಹಂಗಾರ ನನ್ನ ತವರು ಕಳಿಸ್ಬಿಡಿ. ನೀವು ಸರಿಯಾಗಿದ್ದಿದ್ರೆ ಕಂಡವ್ರು ನನ್ ಮೇಲೆ ಕೈ ಮಾಡ್ತಿದ್ರ. ಅವ್ರಿಗೆ ಅವ್ರ ಹೆಂಡ್ರು ಅಂದ್ರೆ ದೇವ್ರ ಸಮಾನ, ನಿಮ್ಗೆ ನಿಮ್ ಹೆಂಡ್ತಿ ಅಂದ್ರೆ ಕಾಲ್ ಕಸ. ಇಲ್ಲ ಲಕ್ಷ್ಮಿ ಇಲ್ಲ, ಇನ್ಮೇಲೆ ನಿನ್ನೂ ನಾನು ದೇವ್ರ ಸಮಾನ ಅಂತ ತಿಳ್ಕೊಂತೀನಿ. ನೀನ್ ಹೇಳ್ದೆ ಕೇಳ್ತೀನಿ. ಜಲದಾಕ್ಷಿ ಜಲದಾಕ್ಷಿ ಏನಂದ್ರೆ ಒಂದೊಡೆ ನೀರು ತಗೊಂಡ್ ಬಾ. ಬಂದೆ. ಕೂತ್ಕೊಳ ಮೇಡ. ತಗೊಳ್ಳಿ ತಗೋರ ಮೇಡ ಕುಡಿ. ಯಾಕೊಂದು ತರವಾಗಿದ್ದೀಯ ರಾಮಣ್ಣ? ಅದೇ ಹರವ ಲಕ್ಷ್ಮಿ ನೋಡಿದ ವಿಷಯ. ಅಯ್ಯೋ ಪಾಪ, ಲಕ್ಷ್ಮಿನ ಮನೆ ಜನ ಎಲ್ಲ ಸೇರ್ಕೊಂಡು ಹೀಗ್ ಉರಿದ್ ಮುಕ್ಕೋದು ಅನ್ಯಾಯ, ಪರಮ ಅನ್ಯಾಯ. ಅದರಲ್ಲೂ ಒಬ್ಬ ಗಂಡ್ಸು ಮತ್ತೊಬ್ಬರ ಹೆಂಡತಿ ಮೈ ಮುಟ್ಟೋಣ ಅಂದ್ರೆ ಏನು? ಪರಿಸ್ಥಿತಿ ಹೀಗೆ ಇದ್ರೆ ಆ ಹುಡುಗಿ ಯಾವ್ದಾದ್ರೂ ಕೆರೆಲೋ ಬಾವಿಲೋ ಬಿದ್ದು ಪ್ರಾಣ ಕಳ್ಕೊಳ್ತಾಳೆ ಅಷ್ಟೇ. ಹೌದು, ಈಗೇನ್ ಮಾಡೋದು ನೀವೇ ಹೇಳಿ. ಇದೆಲ್ಲ ನಿನ್ನ ಸಂಸಾರದ ವಿಷಯ, ನೀನು ನಿನ್ನ ಹೆಂಡತಿ ಸೇರಿ ಇತ್ಯರ್ಥ ಮಾಡ್ಕೋಬೇಕು ರಾಮಣ್ಣ. ಲಕ್ಷ್ಮಿ ಬೇರೆ ಮನೆ ಮಾಡಿ ಇಲ್ಲ ನಾನು ತವರ ಮನೆ ಕಳಿಸ್ಬಿಡಿ ಅಂತ ಒಂದೇ ಸಮನೆ ಕಾಡ್ತಾ ಅವಳೆ. ಅಂದ್ಮೇಲೆ ಸರಿ, ನಾವ್ ಹೇಳೋದು ಇನ್ನೇನಿದೆ ರಾಮಣ್ಣ? 24 ಗಂಟೆ ಆ ಮನೇಲಿ ದುಡಿಯವಳು ಲಕ್ಷ್ಮಿ. ಹೊರಗೆ ಸುತ್ತಾಡ್ಕೊಂಡು ಯಾವಾಗ್ಲೋ ಬರೋ ಗಂಡಸ್ಗೇನ್ ಗೊತ್ತ ಅವಳ ಕಷ್ಟ? ಗಂಡ ಅನ್ನಿಸ್ಕೊಂಡವನು ಹೆಂಡತಿ ಕಷ್ಟ ಸ್ವಲ್ಪ ನೋಡ್ಕೊಂಡಿದ್ಮೇಲೆ ಏನ್ ಸಾಕ್ತಾರಮ್ಮ? ಭಟ್ರೆ ಲಕ್ಷ್ಮವನ್ನ ಹನುಮಯ್ಯ ಬಾಯಿಗೆ ಬಂದಂಗ್ ಬೈದು ಅವಳು ಮರುವಾಗಬೇಕಂತೆ. ರಮಣ್ಣ ನೀನ್ ಇಲ್ಲೇ ಇದೀಯಾ? ಅಲ್ಲ ನಾ ಕೇಳಿದ್ದೆಲ್ಲ ತಿಟ್ಟುವ. ನೀನ್ ಎಂತ ಗಂಡ್ಸು ತಗೋ, ನನ್ನೆಂಟಿ ಮೈನ ಇನ್ ಯಾವನಾದ್ರೂ ಮುಟ್ಟಿದ್ದಿದ್ರೆ ಒಂದೇ ಕಿತ್ತ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತಿದ್ದೆ. ಅಣ್ಣ ಆಗಲಿ ಅಪ್ಪ ಆಗಲಿ ಮರುವಾದೆ ಇಲ್ಲದ ಕಡೆ ಒಂದ್ ಗಳಿಗೇನು ಇರಬಾರ್ದು. ಹೆಂಡತಿ ಸಹಿತ ಮಾರ್ಕೆಟ್ಗೆ ಉಪವಾಸ ಬಿದ್ದ ಸತ್ರು ಸರಿಯೇ, ಈ ಹಂಗಿನ ಕೂಳು ತಿನ್ಬಾರ್ದು. ಹಂಗಿನ ಕೂಳು ರಾಮಯ್ಯ ಏನ್ ಹನುಮಪ್ಪನ ಹಾಸ್ಟೆಲ್ ತಿಂತಿದಾನ? ಆಸ್ತಿಲ್ ರಾಮಯ್ಯನಿಗೂ ಪಾಲಿಲ್ವಾ? ಸರಿಯಾಗಿ ಹೇಳ್ಬೇಕಣ್ ನಮ್ಮವ್ವ, ಯಾವನೇ ದುಡ್ದು ಇವನ್ಗೂ ಇವನ್ ಹೆಂಡರ್ಗೂ ಆಗ್ಬೇಕಾಗಿಲ್ಲ ನೋಡು. ಅಲ್ಲ ಕಣಯ್ಯ, ನೀವ್ ಅಲ್ಲಿರೋದು ಅವ್ರಿಗೆ ಇಷ್ಟವಿಲ್ಲ ಅಂದ್ರೆ ನಿನ್ ಪಾಲ್ ಏನೈತ ಅದನ್ನ ಇಲ್ಲಿ ಇಟ್ಬಿಡು ಅಂತ ಕೇಳೋ ರಾಮಯ್ಯ. ಅನ್ಯೋನ್ಯವಾಗಿರೋ ತಂದೆ ಮಕ್ಕಳು ನೋಡಿಯೋ ಮಾತು, ನಾವ್ಯಾಕೆ ಆಡ್ಬೇಕು ಕರಿಯಪ್ಪ? ಪಾಪ ಧರ್ಮರಾಯ ಹೋಗ್ತಾ ಇವ್ರನ್ನೇ ಬಿಟ್ಟಾಗಿದ್ದ ಕರಿಯಪ್ಪ. ಗಂಡಕ್ಕೇನ್ ಗೊತ್ತು ಹೆಣ್ಣಿನ ಕಷ್ಟ? ಲಕ್ಷ್ಮಿ ಹೀಗೆ ಸೌದು ಸೌದು ಸತ್ತೋಗ್ಲಿ, ನೀವೆಲ್ಲ ಪುರಾಣ ಹೊತ್ತ ಕೂತ್ಕೊಳ್ಳಿ. ನಮ್ಮವ್ವ ಇಲ್ಲ ಜಲಜಾಕ್ಷ, ಇನ್ಮೇಲೆ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದಿಲ್ಲ. ಏನ್ ಮಾಡ್ಬೇಕು ಅದನ್ನೇ ಮಾಡ್ತೀನಿ. ರಾಮಣ್ಣ ಇದನ್ ಎಲ್ ಮಾಡ್ದೆ? ನಾನ್ ಬರ್ತೀನಿ ಕರಿಯಪ್ಪ, ಕೆಲ್ಸ ಆಯ್ತು. ಶಿವ ನಿನ್ಗ ಒಳ್ಳೇದ್ ಮಾಡಿ ಭಟ್ರೆ. ನಿಮ್ ಎಂಡ್ರ ಮಾತು ಅಂದ್ರೆ ಒತ್ತು ನೋಡಿ ಒಂದ್ ಅನಿ ತೊಟಕ್ ಅನ್ನಿಸ್ತಂಗೆ. ದೇವ್ರ ನಿಮ್ಮಿಬ್ರು ಚೆನ್ನಾಗ್ ಕಲಸವನೆ, ಆಯಸ್ ಮಾತ್ರ ಕೊಡ್ಬೇಕು. ಕಾಲ್ ಆಗಲೇಬೇಕು ಅಂತ ನಿರ್ಧಾರ ಮಾಡ್ಬೇಕಿಯ ರಾಮಣ್ಣ? ಹೌದು, ಯೋಚನೆ ಮಾಡು, ಬಹಳ ಯೋಚನೆ ಮಾಡು. ಕಾಲ್ ಆಗೋದು ಅಂದ್ರೆ ನೇಗಿಲ್ ಗೂಡಿರೋ ಎರಡೆತ್ತು ಬೇರೆ ಆದದ್ದು. ಅಪ್ಪಯ್ಯ ಹೇಳ್ದಂಗೆ ಕೇಳೋ ರಾಮ, ನೀವಿಬ್ರು ನನಗೆರಡ್ ಕಣ್ಣಿದ್ದಂಗೆ, ನಾನ್ ಬದುಕಿರೋ ಬರಗಾಲ ಜೊತೆಯಾಗಿ ನೀವೆಲ್ಲ ಸುಖವಾಗಿರೋದನ್ನ ನೋಡ್ಕೊಂಡು ನಗ್ಬೇಕು ಅಂತಿರೋ ಈ ಮುಕ್ತಿನ ಕಣ್ಣಾಗಿ ಕಣ್ಣೀರ್ ಹಾಕ್ಸೋದ್ ಮಗನ ನಿಮ್ ನ್ಯಾಯವಲ್ಲ ರಾಮಣ್ಣ. ನ್ಯಾಯ ನೀತಿನೆಲ್ಲ ನಾನು ಚೆನ್ನಾಗಿ ಯೋಚನೆ ಮಾಡಿದ್ದೀನಿ. ಒಂದ್ ಗಳಿಗೆ ಮನಸ್ಸು ಮುನೀತು ಅಂತ ಮನೇನೇ ಮುರಿಬಾರ್ದು ಮಗ. ಈ ಪುರಾಣ ಎಲ್ಲ ಕೇಳಿ ಕೇಳಿ ನಂಗೆ ಸಾಕಾಗೈತೆ. ನಿಮ್ ಮಗನಾಗ ನಾನು ಸುಖವಾಗಿರ್ಬೇಕು ಅಂತ ನಿಮ್ಗೆ ಇಷ್ಟ ಇದ್ರೆ ಆಸ್ತಿ ನನ್ಗೆ ಏನ್ ಪಾಲ್ ಕೊಡ್ತಾರೆ ಕೊಟ್ಬಿಡಿ.
ಬೇರೆ ಮಾತೇ ಬೇಡ. ಅಷ್ಟೇನ ಅಷ್ಟೇನ ರಾಮಯ್ಯ, ನಾನೊಂದು ಮಾತು ಹೇಳ್ತೀನಿ ಕೇಳು. ನೀನು ನಿನ್ನ ಹೆಂಡತಿ ಬೇಕಾದ್ರೆ ಈ ಮನೆಗೆ ಯಜಮಾನ ಹಾಕಿ. ನೀವಿಬ್ರು ಹೇಳ್ದಂಗೆ ನಾವೆಲ್ಲ ಕೇಳ್ಕೊಂಡು ಬಿದ್ದಿರ್ತೀವಿ, ಆದ್ರೆ ಪಾಲು ಅನ್ನೋ ಮಾತು ಮಾತ್ರ ಬಿಟ್ಬಿಡು ಮಗ. ನಾನಾಗ್ಲೇ ಒಂದ್ಸಲ ಹೇಳಿದ್ದೀನಿ, ಪಾಲಲ್ದೆ ಬೇರೆ ಮಾತೇ ಇಲ್ಲ ಅಂತ. ನೀವು 100 ಸಲ ಕೇಳಿದ್ರು ಅಷ್ಟೇ, ಕಾಲಿಗೆ ಬಿದ್ರು ಅಷ್ಟೇ. ರಾಮ, ಈ ಜುಜುಬಿ ಆಸ್ತಿಗಿಂತ ಮಾತಾಡಿದ್ರೆ ನಾಚಿಕೆ ಹಾಕಿಲ್ವ? ಅಪ್ಪಯ್ಯ ಅವ ನೀನ್ ಅಷ್ಟೊಂದು ಕೇಳ್ಕೋಬೇಕಾ? ಅಪ್ಪಯ್ಯ ನೀನ್ ಅವನ್ ಗೋಗರಿ ಬೇಡ, ಅವನದ ಏನ್ ಕೇಳ್ತಾನೋ ಕೊಟ್ಟು ಕಳಿಸು. ನಿನಗೊಂದು ತಿಳಿದು ಅನ್ಮಣ್ಣ, ನಾವು ಪಾಲಾದ್ರೆ ಮನೆ ಮರ್ಯಾದೇನೆ ಪಾಲಾದಂಗ್ ಕಾಣು. ಮತ್ತೆ ಇನ್ನು ಹೊಟ್ಟೆ ಲುಟ್ಟಿದ ನಮ್ಗೆ ಅಷ್ಟೊಂದು ಯೋಚನೆ ಬೇಡ, ಅವನದೇನ್ ಕೇಳ್ತಾನೆ ಬಿಸಾಕು. ರಾಮಯ್ಯ ನೀನ್ ಲಕ್ಷ್ಮಿ ಗಂಡ ಅನ್ನೋದು ಮಾತ್ರ ಜ್ಞಾಪಕ ಇಟ್ಕೋಬಿಡು, ನಮಗೂ ನಿನ್ ಮಗ ಅನ್ನೋದು ನೆನಪಿಡ್ಲು. ಹಡ್ದವ್ರು ನಯ್ಯೋ ಅನ್ಸಿದ್ರಿ, ಯಾರಿಗೂ ಒಳ್ಳೇದಾಗಲ್ಲ. ಈ ಕೆಟ್ಟ ಬೇಡ ರಾಮಯ್ಯ, ಬೇಡ ಮಗ. ಬರೀ ಪುರಾಣನೇ ಓದ್ತಿರ್ತೀರೋ ಇಲ್ಲ ನಾನು ಹೇಳ್ದಂಗೆ ಕೇಳ್ತೀರ? ಪಾಲ್ ಕೊಡೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೆಂಗ್ ತಗೊಂಡ್ಬೇಕು ಅನ್ನೋ ನಂಗೆ ಗೊತ್ತೈತೆ. ಏನದು ಕರಿಯಪ್ಪ ಕರೆತ್ನೋ ಈ ಮಾತನ್ನ ಯಾರ ಮುಂದೆ ಮಾತಾಡ್ತಿದ್ಯೋ? ಅಪ್ಪಯ್ಯ ಇನ್ನೇನು ಅವನ ಹತ್ರ ಮಾತಾಡ್ಬೇಡ, ಅವ್ನ್ ಏನಾಯ್ತು ಕೊಟ್ಟು ಕಳಿಸು. ಇನ್ಮೇಲೆ ಈ ಮನೆಯವ್ರಿಗೆ ಅವ್ನ ಗಾಳಿನೂ ಬೇಡ. ಬಿಡೋಣ, ಈ ಮಾತು ಅವನು ಇಲ್ಲ. ಅಪ್ಪಯ್ಯ ಅವನ್ ಮೈ ಮುಟ್ಟಿ ಇಲ್ಲಿ ಪಾಪ ಯಾಕೆ ತಂದ್ಕೊತೀರ? ಇವತ್ತಿನಿಂದ ನನಗೂ ನಿಮ್ಗೂ ಅವ್ನು ಮಾಡಿರಲ್ಲ. ನಮ್ಮ ಹೊಟ್ಟೆ ಬಿಟ್ಟಿದ್ ವೈ ಅವನೇನ್ ಕೇಳ್ತಾನು ಕೊಟ್ಟು ಹಾಡಿದಲ್ಲಿ ಕಳೆದ್ಬಿಡಿ. ಪುಟ್ಟಯ್ಯ ನೀನು ನೀನು ಹೊರಗೆ ಹೇಳ್ತೀಯ, ಹೋಗಿ ಎಲ್ರೂ ಎಂಗಾರ ಹಾಳಿ. ರಾಮಣ್ಣ ಹೇಳಿದ ಹಾಗೆ ಪಟ್ಟಿಯೆಲ್ಲ ಮಾಡಿದ್ದೀನಿ, ಸರಿಯಾಗಿದೆ ನೋಡು ಹನುಮಣ್ಣ. ರಾಮಣ್ಣ ಜೊತೆಗಿರಲಿ ಪಾಲಾಗ್ಲಿ, ಅವನ ತಮ್ಮ ನಾನು ದೊಡ್ಡವನಾಗಿ ಮನೆ ಬಿಟ್ಟು ಹೋಗ್ತಿರೋ ಅವನ ಸುಖದ ಯೋಚನೆ ಮಾಡಿದೆ, ನನ್ನ ಸುಖದ ಯೋಚನೆ ಮಾಡಲ. ಅವನಿಷ್ಟ ಬಂದಾಗಲಿ, ಅವನೇನು ಕೇಳಿದ್ರು ಕೊಟ್ಟುಬಿಡಿ, ನೀವೇನು ಅಡ್ಡ ಮಾತಾಡ್ಬಿಡಿ. ಹಾಗಂದ್ರೆ ನಿನ್ನ ಭಾಗಕ್ಕೆ ಬರೋದಿಲ್ಲ ಬರೀ ಕಲ್ಲು ಮರಳು. ಶಿವ ಕಂಡುಬಿಟ್ರೆ ಅದೇ ಬಂಗಾರದ ಗಣಿ ಆಯ್ತದೆ. ಸರಿ ನೀ ನೋಡು ಶಿವನಂಜು, ಶಿವನಂಜು ನೋಡು. ನಾನು ಏನು ಕೇಳ್ಬೇಡ ನಾರಾಯಣ, ಪ್ರಾಯಕ್ಕೆ ಬಂದಿರೋ ಮಕ್ಕಳು ಅವ್ರ ಬುದ್ಧಿಗೆ ಹೆಂಗ್ ಬರ್ತದೋ ಹಂಗ ನಡ್ಕ. ಎಲ್ಲ ಆದಾಗ ಆಯ್ತಲ್ಲ, ಗಳಿಗೊಂದ್ಸಲ ಎಲ್ಲ ಆಯ್ತು ಅಂತಿರಲ್ಲ ನರಾರಪ್ಪ, ಅದ್ಯಾಕೆ ಇಷ್ಟ ಆತ್ರ ನಿಮ್ಗೆ? ಇದೆಲ್ಲ ನಿಂಗೆ ಸಂತೋಷದ ವಿಷಯ ಇರಬಹುದು ರಾಮಯ್ಯ, ಆದ್ರೆ ನಮಗೆ ಇದು ಯಾವಾಗ ಮುಗಿಯಿತು ಅನ್ಸಿದೆ. ನರಾರತ್ನವ್ರ ಹಂಗ ಮಾತಾಡ್ಬಾರ್ದು. ರಾಮಯ್ಯ ಒಳಗೆ ಎಷ್ಟು ಸಂಕಟ ಪಡ್ತಾವನೇ ಅನ್ನೋದು ನಮಗ್ ಗೊತ್ತು. ಹೇಳ್ಬಟ್ರೆ ಅಲ್ವೇ ರಾಮಯ್ಯ ದುಃಖ ಇದೆ ಉಂಟೆ, ಆದ್ರೂ ಇದು ಆತ ನಾಳೆ ಮಕ್ಕಳು ಮರಿ ಬಾಳಿ ಬದುಕೋದು. ಇಂಥ ವಿಷಯದಲ್ಲಿ ಇವತ್ತು ಕೊಂಚ ದುಃಖ ಸಹಿಸ್ಕೊಂಡ್ರೆ ನಾಳೆ ಸಂತೋಷ. ಇದೆಲ್ಲ ತೋಟ ಬೆಳೆಸ್ದ ಹಾಗೆ, ಮೊದಲು ಕಷ್ಟ ಆಮೇಲೆ ಸುಖ. ನಮ್ಮ ಚಿನ್ನದಂತ ಗೌಡರಿಗೆ ಈ ವಿಷಯ ತಿಳಿದೆ. ಅರೆ ಈ ಗದ್ದಲದ ತೋಟದ ವಿಷಯನೂ ಚಿನ್ನದ ವಿಷಯನೂ ಮರ್ತೇ ಬಿಟ್ಟಿದ್ದೆ. ಚಿನ್ನ ತೋಟ ಯಾವ ತೋಟ ಯಾವ ಚಿನ್ನ ಇನ್ಯಾವ ತೋಟ? ಊರಿಗೆಲ್ಲ ಇರೋದು ಒಂದೇ ಒಂದು ನಮ್ಮ ಚಂದವಳ್ಳಿ ತೋಟ. ಇನ್ ಚಿನ್ನ ಅವನ ಮೈ ಮೇಲಿರೋ ಒಡವೆ. ಅವನು ಒಡವೆ ಅವಳಿರೋ ಹಂಗೆ ಅವಳು ಒಡವೆ ಪಾರ್ ಮಾಡಕ್ಕಾಗದು. ಇದೆಲ್ಲ ಗಂಟೆ ತಕ ಮಾತು. ಏನಂದೆ? ಇದೆಲ್ಲ ಗಂಟೆ ತಕ ಮಾತು ಅಂದೆ. ನಿಮಗೆ ತೋಟ ಒಡವೆ ಕೊಡಕ್ ಇಷ್ಟ ಇಲ್ಲ ಅಂದ್ರೆ ಹಂಗಂತ ಹೇಳ್ಬಿಡಿ, ಸುಮ್ನೆ ಯಾಕೆ ಅದು ಇದು ಅಂತ ಸುಳ್ಳು ಹೇಳ್ತೀರಾ? ನಮ್ಮನ್ನೆಲ್ಲ ಸುಳ್ಳು ಹೆಚ್ಚು ಕಡಿಮೆ ಆದ್ರೆ ಏನಂತೆ? ಅಲ್ಲ ತಕೋ ರಾಮಣ್ಣ. ತೋಟದ ವಿಷಯ ಆ ತೋಟ ಯಾರ್ದು ಅಲ್ಲ, ನರಪ್ಪಂದು. ಊರವರಿಗೆ ಅಂತ ಧರ್ಮಕ್ಕೆ ಬಿಟ್ಟಿರೋದು. ಹಂಗಂದ್ರೆ ಹಂಗೆ ಕರೆಯಣ ಶಾನ್ಭೋಗರ ಖಾತೆ ನೀನೇ ನೋಡಿದೆಯಲ್ಲ, ತೋಟ ಇರೋದು ಅಪ್ಪಯ್ಯನ ಹೆಸರಿನಾಗೆ, ವರ್ಷ ವರ್ಷ ಕಂದ ಕಟ್ತಾ ಇರೋದು ಅಪ್ಪಯ್ಯನೇ. ಅಂದ್ಮೇಲೆ ಆ ತೋಟ ನರಾರಪ್ಪನ ಹೆಂಗಾಗ್ತೈತೆ? ಆ ತೋಟಕ್ಕೋಸ್ಕರ ಅಪ್ಪಯ್ಯನಿಗೂ ನರಾರಪ್ಪನಿಗೂ ಜಮೀನು ಅದಲಾ ಬದಲಿ ಆಗಿದ್ದು ಯಾರಿಗೂ ಗೊತ್ತಿಲ್ವಾ? ಏನ್ ಬಟ್ರೆ, ನರಾರಪ್ಪನ ಜಮೀನು ಬೆಳೆಯ ಅನ್ನ ತಿಂತಿರಲ್ಲ, ನಿಮಗೂ ಅದು ಗೊತ್ತಿಲ್ಲ ಅಲ್ವಾ? ನೋಡ್ದೆ ರಾಮಯ್ಯ, ಇದಕ್ಕೆ ನಾನು ಈ ಮಾತಿಗೆಲ್ಲ ಬರಲ್ಲ ಅಂದದ್ದು. ಹೋಗ್ಲಿ ಬಿಡ್ರಿ, ನಾವು ಸತ್ಯ ಹೇಳಿದ್ದಕ್ಕೆ ನಮ್ಗೇನಾರಂದ್ರೆ ಅದು ಸತ್ಯಕ್ಕೆ ಅಂತಂಗೆ. ಹೌದೌದು, ಈ ಊರ್ನಾಗೆ ಸತ್ಯ ಬದುಕಿರೋದೇ ನಿಮ್ಮಿಬ್ಬರಿಂದ. ಬೇಡ ರಾಮಯ್ಯ ಬೇಡ,
ಆ ತೋಟ ದೇವರ ಸೊತ್ತು, ಅದರ ಮ್ಯಾಗೆ ನಿನ್ ಕಣ್ಬೇಡ, ಅದನ್ನ ಮುಟ್ಟೋರು ಯಾರು ಉಳಿಯಾಕಿಲ್ಲ. ರಾಮಯ್ಯ, ಆಸ್ತಿ ಆಸೆಗೋಸ್ಕರ ಅಪ್ಪಯ್ಯ ಬದುಕಿದ್ದಂಗೆ ಅವ್ನ ನಾಲ್ಗೆ ಮರ್ಯಾದೆ ಕಳೆಬೇಡ ಕಣೋ. ಹಂಗ ಸರಿ, ಆ ತೋಟಕ್ಕಷ್ಟು ಬೆಲೆ ಕಟ್ಸು, ಕೊಟ್ಟು ತಗೋತೀನಿ. ಏನಂತೋ ತೋಟಕ್ಕೆ ಬೆಲೆ ಕಟ್ತೀಯ ಮಗಳೇ? ಅದಕ್ಕೆ ಬೆಲೆ ನಂತರ ಇಲ್ಲದಿದ್ದಾರೆ. ಶಿವನಂಜು ಹೇಳೋಣ, ಶಿವನಂಜು ಆ ತೋಟ ನಂದೇ ತಾನೆ, ನಂದೇ ತಾನೆ. ಆಯ್ತು ರಾಮಯ್ಯ, ತೋಟ ನೀನೇ ತಗೋ, ಇವತ್ತೇ ನಿನ್ನ ಹೆಸರು ಕಾಲದ ಪತ್ರ ಮಾಡ್ಕೊಡ್ತೇನೆ. ಆದ್ರೆ ಆ ತೋಟಕ್ಕೆ ನಾನ್ ಕೇಳಿದಷ್ಟು ಬೆಲೆ ಕೊಡ್ತಿದ್ದಾನೆ. ಹಾಗಿದ್ರೆ ಆ ಒಡುಗಳ ಈ ಕಡೆ ಕೊಟ್ಟು ಆ ತೋಟ ತಗೋ. ಅವ್ರ ಮಾತಿಗೆ ಇಲ್ಲ ಅಂದಾರ್ದು ರಾಮಣ್ಣ. ಬೆಲೆ ಒಸಿ ಎಷ್ಟಾದ್ರೂ ಅದನ್ನ ಅನುಭವಿಸೋ ಗ್ರಾಮರು, ಕೊಟ್ಟು ಬಿಡು ತಗೊಳ್ಳಿ. ನನ್ನ ಇದ್ದಕ್ಕೆ ಬರೀ ಕುತ್ತಿಗೆ ಮೇಲಿರೋದನ್ನ ನಾನು ನೋಡ್ಲ. ತಗೋಪಟ್ಟಾಯಿ, ನೀನೇನಾದ್ರೂ ಮಾತಾಡಿದ್ರೆ ನನ್ನ ನಾನೇ ಅಣ್ಣ. ತಗೋ, ಇದೆಲ್ಲ ನೀನು ಹಾಕೊಳ್ಳೇಬೇಕು. ತಗೋ ತಗೋಮ್ಮ. ಪರವಾಗಿಲ್ಲ, ಗೌಡ್ರ ಮನೆಯಾಗ ಇಷ್ಟು ದೊಡ್ಡ ದೊಡ್ಡ ಪಾತ್ರೆ ಐತೆ ಅಂತ ಪಾಲಾಗೋಗಂಟ ನಮ್ಗೆ ಗೊತ್ತೇ ಆಗ್ಲಿಲ್ವಲ್ಲ. ಹ್ಮ್, ಬಯಲಿಗೆ ಬಂದಿದ್ದಿಷ್ಟು ಇನ್ನೂ ಒಳಗಡೆ ಏನೇನಿದೆಯೋ ಯಾರಿಗೆ ಗೊತ್ತು ಕರಿಯಪ್ಪ? ಎಷ್ಟು ಗಟ್ಟಿ ಗಡುವನಾಗಿದೆ ಅಂದ್ರೆ ಈ ಪಾತ್ರೆ ನಿನಗೆ ಬೇಕಾದಲ್ಲ ಕ್ಷಮ. ಚೇ, ನಿಮ್ಮ ಪಾತ್ರೆ ನನಗ್ಯಾತಕ್ಕೆ? ನಿಮ್ದು ಹೊಸ ಸಂಸಾರ, ಹೊಸ್ದಾಗಿ ಹೂಡ್ತಾ ಇರೋ ಮನೆ, ಇದೆಲ್ಲ ನಿಮ್ಮನೇ ಇರ್ಲಿ. ನೋಡ್ದಾಗ ನೋಡಿದ್ರೆ ಬಟ್ರೆ, ಇಷ್ಟಾದ್ರೂ ನಮ್ಮನೆ ಬೇರೆ ನಿಮ್ಮನೆ ಬೇರೆ ಅಂತ ಭೇದ ಮಾಡ್ತಿರಲ್ಲ, ಕೇಳ್ಬೇಕರೇಪ. ಅರೆ ಡಾಕ್ಟ್ರೆ, ಇಂಥ ಜುಜ್ಬಿ ಮಾತಾಡಿ ಆ ಗಂಡೆಂಡ್ರ ಮನಸ್ಸು ನೋಯಿಸ್ಬೇಡ್ರಿ. ಇವತ್ತಿನಿಂದ ಅವ್ರು ನಮ್ಮವ್ರು, ಇನ್ ಮ್ಯಾಕೆ ನಮ್ದೆಲ್ಲ ಅವ್ರದ್ದು ಅವ್ರದ್ದೆಲ್ಲ ನಮ್ದು ಅಲ್ವಾ ರಾಮಣ್ಣ? ಅಷ್ಟಲ್ದೆ ಮತ್ತಿನೇನು ತಗೋ ಜಯ ಕ್ಷಮ. ತಗೊಳ್ಳೆ ತಗೋ. ಇನ್ನನ್ ಕಾಲ ಮುಗೀತು ಕಣವ, ನೀನ್ ಕಣ್ಣಾಗ ನೀರೋದ್ ಬೇಡ ಚೆನ್ನವ. ತುಂಬಿದ ಬಸ್ರಿ ಕಣ್ಣಾಗ ನೀರಾಕಿದ್ರೆ ಒಟ್ಟಾಗಿರೋ ಮಗಳು ಕೊರತದೆ. ನೀವೆಲ್ಲ ಕಣ್ಣು ಮುಂದೆ ಇರೋವಾಗ್ಲೇ ಶಿವ ನನ್ ಕಣ್ಣು ಮುಚ್ಚಿಸ್ಬಿಟ್ರೆ ಸಾಕು. ಶಿವ, ಅವಳಿಗಿಂತ ಮುಂಚೆ ನೀನ್ ಪಾದಕ್ಕೆ ನನ್ ಸೇರಿಸ್ಕೊಂಡಂತೆ. ಅವಳು ಬಿಟ್ಟು ನಾನು ಬದುಕಲಾರೆ ಅಪ್ಪ, ಬದುಕಲಾರ್ನು. ನೀವ್ ಹಿಂಗ್ ವ್ಯಸನ ಪಡಬಾರದು. ಹಣೆ ತುಂಬಾ ಅರ್ಶನ ಕುಂಕುಮ ಇಟ್ಟು ಈ ಮನೆಗೆ ಬಂದಾಗ ನನ್ನ ಹೆಂಗ್ ಬಾ ಅಂದಿದ್ರು, ಹಂಗೆ ನನ್ ಕಳಿಸ್ಕೊಟ್ಬಿಡಿ. ನನ್ನಿಂದ ನಿಮ್ಗೇನ್ ಸುಖ ಆಗ್ಲಿಲ್ಲ. ನಾನು ಆಡಿದ ಮಕ್ಕಳು ನಿಮ್ಗೆ ಸಾಲೆ ಕಷ್ಟ ಕೊಟ್ಟು ಎಲ್ಲಾರು ಹಾಳಾಗ ಹೋಗ್ಲಿ. ನನ್ನ ಪಾಲಿಗೆ ನೀನು ಒಬ್ಬಳಿರು ಬಿಡ್ತಾಯಿ. ನೀನಿಲ್ದೆ ಹೆಂಗಿರ್ಲೆ ಈ ಮಸಾಣದಾಗೆ? ಮಕ್ಕಳು ಮರಿ ತುಂಬಿದ್ವಿ ಸಂಸಾರದ ಮನೇನ ಮಸಾಣ ಅನ್ಬಾರ್ದು. ಬಿಡ್ತಾಯಿ, ಆರೋಗ್ಯ ಬಹಳ ಕೆಟ್ಟ ಹೋಗಿದೆ. ನಾ ಚಿತ್ರದುರ್ಗಕ್ಕೆ ಹೋಗಿ ವೈದ್ಯರನ್ನು ಕರ್ಕೊಂಡ್ಬರ್ತೇನೆ. ನೀನು ಬನ್ನಿ, ನನ್ಗೆ ಬೇಕು ಬೇಕು. ರಾಮಣ್ಣ, ನಿನ್ನ ಅವಸ್ಥಿತಿ ಈಗ ಹಾಳಂದಂಗೈತೆ. ನಿನ್ನೇ ನಡೆಸ್ತಾರೆ ಅಂತ ಬಾ. ಏನ್ ಆಟ ಆಡ್ಬಿಟ್ಟು ಮೂರನೇ ಬೇಸ್ಬು ನಿನ್ನ ಈಗಲೇ ಕರ್ಕೊಂಡು ಬಂದ್ರು. ಮಗನಿಗಿಲ್ಲದ ಆಕ್ರೆ ಇವನ್ಗೆ ಬಂದೈತೆ ನೋಡು. ಪಕ್ಕನ ಕೇಳೋ ರಾಮಣ್ಣ. ರಾಮಣ್ಣ ಓಕೆ ಇಲ್ಲ ಅವಾಗೇ ನೀನಂದು ಏನ್ ಗಂಟು ಮುಳುಗೋದು? ಚೆನ್ನಿ ಹೊಟ್ಟೆ ನೀನು ಈ ದೀಪದ ಕುಡಿನ ಚಂದಾಗ ನೋಡ್ಕೊ ಮಗ, ಚಂದಾಗ ನೋಡ್ಕೊ. ಅಳ್ಬೇಡ ಅಣ್ಣ, ಅಳ್ಬೇಡ ಕಣ. ಚೆನ್ನ
ರಾಮ ಈ ಮನೆಗೆ ಬರಕ್ಕಿಲ್ಲ, ನನ್ನ ರಾಮ ನನ್ನ ಮನೆಗೆ ಬರಕ್ಕಿಲ್ಲ. ಅಪ್ಪಯ್ಯ, ಅಪ್ಪಯ್ಯ ಊಟಕ್ಕೆ ಕೇಳು. ಅಪ್ಪಯ್ಯ, 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 ಅಪ್ಪ ಯಾರು, ಯಾರು ಅಪ್ಪ? ಮಕ್ಕಳಾಗ್ಬಿಟ್ಟಿ ಮನೆ ದೀಪನೇ ಹಾಕ್ಸ್ಬಿಟ್ರು. ನೀವ್ ಯಾರು ಇಲ್ಲಿ ಕುಡ್ದು ನಾನಾಯ್ತು, ನನ್ ಪುಟ್ಟ ತಾಯಿ ಆಯ್ತು. ಏನು ಅತ್ತೆವ್ವನ ಓದು ಜೀವ ಮತ್ತೆ ಬರ್ತದ? ಹಂಗಲ್ಲ ಚಂದ, ಅವ್ವ ಹೋಗಿದ್ದು ಅಲ್ದೆ ಒಂದ್ ಮನೆ ಹೊಡೆದು ಮೂರ್ ಚೂರಾಗೋಯ್ತಲ್ಲ ಅಂತ ಮನಸ್ಸು ಕಷ್ಟ ಆಯ್ತು. ಹಿರೇರಿಲ್ಲದ ಮನೆ ನೀರಿಲ್ಲದ ಬಾವಿ ಅಂದಂಗಾಗೋಯ್ತು ನಂಬಾಡ್. ಎಲ್ಲ ನಾವು ಕೇಳ್ಕೊಂಡು ಬಂದಿದ್ದು ರಾತ್ರಿ ದುಡಿದರೆ ನಿಮ್ಮ ಮೈ ಏನಾಗ್ಬೇಕು? ಎರಡು ಹೊಟ್ಟೆ ತುಂಬಿಕೊಳ್ಳೋಕೆ ಇಷ್ಟೊಂದು ದುಡಿಬೇಕಾ? ನಮ್ಮಿಬ್ರಿಗೋಸ್ಕರ ಅಲ್ಲ ಚೆನ್ನಿ ನಾನು ಇಷ್ಟು ದುಡಿತಾ ಇರೋದು. ಅವ್ವ ಸಹಾಯವಾಗಿ ಹೇಳಿಲ್ಲ, ನಿನ್ನ ಹೊಟ್ಟೆ ಒಳಗಿರೋ ವಂಶದ ಕುಡಿನ ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಅಂತ ಅದಕ್ಕೋಸ್ಕರ ದುಡಿತಾ ಇದ್ದೀನಿ. ಚೆನ್ನಿ ಬೇಗ ಹೊಟ್ಟೆ ಹಸಿತಾ ಇದೆ. ಚೆನ್ನಿ, ಅಪ್ಪಯ್ಯ ಮನೆಗೆ ಬಂದಿದ್ನ? ಅವ್ವ ಹೋಗಿದ್ದೇ ಹೋಗಿದ್ದು, ಆ ನರಹರಪ್ಪ ಮನೆ ಬಿಟ್ಟು ಇಲ್ಲಿ ಕಾಲೆ ಹಾಕಿಲ್ಲ ಅಪ್ಪಯ್ಯ. ಅಪ್ಪಯ್ಯನ ಬಿಟ್ಟು ಊಟ ಮಾಡಬೇಕು ಅಂದ್ರೆ ಗಂಟ್ಲು ಹಂಗೆ ಹಿಡ್ಕೊಂಡಂಗೆ ಆಗ್ತದೆ. ಮೊಮ್ಮಗನ ಮುಖ ಆದ್ರೂ ನೋಡಕ್ ಬರ್ತಾನೋ ಇಲ್ವೋ? ಬಂದೇ ಬರ್ತಾರೆ, ನಮ್ಮ ಮಗ ಮಾವನವ್ರನ್ನ ಮನೆಗೆ ಕರೆಸೇ ಕರೆಸ್ತಾನೆ. ನಿನ್ನ ಬಾಯಿ ಹರಕೆನಾದ್ರೂ ನಿಜ ಆಗ್ಲಿ ಚೆನ್ನ.
ಕೇಳಲ್ಲ. ನರಪ್ಪ, ನನ್ನ ಮೊಮ್ಮಗ ಪುಟ್ಟ ಈ ತಂಗಿ ಅವನಲ್ಲ. ಹೌದು ಶಿವರಾಜು. ಏ ಮಗ ಅಪ್ಪ, ಪುಟ್ಟ ಈ ತಂಗಿ ಇರೋ ಇವಂಗೆ ಪುಟ್ಟ ಆತಾರೆ ಹೆಸ್ರಿ. ಲೇ ಪುಟ್ಟ ಅಲೇ ಅಲ್ಬೇಡ ಅಲೇ. ಬಿಡು ಶಿವನಂಗ, ಎಲ್ರೂ ಸಂತೋಷವಾಗಿರುವಾಗ ಕಣ್ಣಲ್ಲಿ ನೀರಕ್ಕೆ ಹಾಕ್ತೀಯ. ಈ ಸುಖ ನೋಡಿ ಸಂತೋಷ ಪಡೋಕೆ ಅವ ಈಗಿಲ್ವಲ್ಲ ನರಹರಪ್ಪ. ಸತ್ಸ್ವರ್ಗದಲ್ಲಿ ಹೂವಾಗಿರೋ ಪುಟ್ಟಾಯಿ ಅಲ್ಲಿಂದಲೇ ಇದನ್ನೆಲ್ಲ ನೋಡಿ ನಗ್ತಿರ್ತಾಳೆ. ನೀವು ನಗನಗ್ತಾ ಇರಬೇಕು. ಅವಳ ಹೆಸರು ಹೇಳಿ ಹೀಗೆಲ್ಲ ಕಣ್ಣೀರು ಹಾಕ್ಬಾರ್ದು ಹನುಮಪ್ಪ. ಹೌದೌದು, ನಾವು ಮಾಡೋದೆಲ್ಲ ಅವಳು ನೋಡ್ತಾನೆ ಇರ್ತಾಳೆ ಹನುಮ. ಕೈಯಾಗಿರೋ ಈ ಕಂದ ಸ್ವರ್ಗದಾಗಿರೋ ಅವಳು ಕಣ್ಣು. ನೋಡಿದ್ರಾ, ನಾ ಹೇಳಿಲ್ವಾ ನಿಮ್ ಮಗ ಅವ್ರ ಅಜ್ಜನ ಮನೆಗೆ ಕರ್ಸ್ಕೋತಾನೆ ಅಂತ? ಹೌದೌದು, ಬೋ ಅದೃಷ್ಟ ಅಂತ. ನಿನ್ ಮಗ ಅಪ್ಪಯ್ಯ ಇಲ್ಲಿ ಆಳ್ ಬಡಿತಿದ್ ಮನೇನ ಮತ್ತೆ ನಂದಗೋಕುಲ ಮಾಡ್ದ ಅಲ್ಲ. ಹೇಳ್ತಿದ್ಯಾ ಕರಿಯಣ್ಣ? ಅದೇ ಹನುಮನ್ ವಿಷಯ. ಪಾಲಾದಾಗ ಎರಡೊತ್ತು ಅನ್ನ ಕಾಣದವನು ಈಗ ನಮ್ಮನ್ನೇ ಖರೀದಿ ಕೊಂಡ್ಕೊಡಂಗವನೇ. ಮಗ ಆದ್ಮೇಲಂತೂ ಬಹಳ ಬಡ್ಕಾಯಿಸ್ಕೊಂಡ್ಬಿಟ್ಟವನೇ. ನಾವು ಬಡ್ಕಾಯಿಸ್ಬೋದು ಕರಿಯಣ್ಣ, ಕಳ್ಳಗಂಟು ಅಂತ ಅವನು ಸಿಕ್ಕಿದ್ರೆ. ಕಳ್ಳಗಂಟ
ಕಳ್ಳಗಂಟೆಯಲ್ಲಿಂದ ಬಂತು ಭಟ್ರೆ, ಭೂಮಿಲೆಲ್ಲ ಬಂಗಾರ ಸಿಕ್ಕಿರ್ಬೇಕು. ಅಯ್ಯೋ, ಭೂಮಿಲಿ ಏನ್ ಸಿಕ್ಕುತ್ತೆ? ಅವನಿಗೆ ಸಿಕ್ಕಿದ್ದು ಮೊಮ್ಮಗನಿಗೋಸ್ಕರ ತಾತ ಬಚ್ಚಿಟ್ಟಿದ್ದ ಬಂಗಾರದ ಗಂಟು. ಇದು ನಿಜವಾ? ನಾನು ಸುಳ್ಳು ಹೇಳ್ತೀನ. ಪಾಲಾದ್ಮೇಲೆ ಗೌಡ್ರು ಆಗಾಗ ಹನುಮನ್ ಮನೆಗೆ ಹೋಗ್ತಾ ಇದ್ರೆ ಹೊರತು ನಿಮ್ಮನೆ ಕಡೆಗೇನಾದ್ರೂ ಬಂದಿದ್ದಾರಾ? ಹೌದಲ್ವಾ? ಗೌಡ್ರು ಇಷ್ಟು ದೊಡ್ಡ ಮನುಷ್ಯರಾಗಿ ಒಂದ್ ಕಣ್ಣಿ ಬೆಣ್ಣೆ ಒಂದ್ ಕಣ್ಣಿ ಸುಣ್ಣ ಮಾಡಬಾರ್ದು. ಅದನ್ನು ಸರಿಪಡಿಸೋದು ಎಷ್ಟೊತ್ತಲಿದೆ ಕರಿಯಣ್ಣ? ಈಗೇನ್ ಮಾಡ್ಬೇಕು ಹೇಳಿ ಬಿಟ್ರೆ. ಏನು ಇಲ್ಲ, ನಾಳೆ ಹನುಮ ಹೊಲದಲ್ಲಿ ಕೆಲಸ ಮಾಡ್ತಿರೋ ಸಮಯ ನೋಡಿ. ನಿಮ್ಮಪ್ಪನೋದ ನೀನ ಹೊಟ್ಟೆಗೆ ಅನ್ನ ತಿಂತೀಯ ಮಣ್ಣು ತಿಂತೀಯರೇ? ಒಳ್ಳೆ ಮಾತಿಂದ ಹೊರ್ಕೊಂಡೋದೇ ಸರಿ, ಇಲ್ಲ ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ. ಬಿಡ್ಬಿಡು, ನೀ ಕಾಲ್ ಮುರಿದ್ಬಿಟ್ಟು ಕೈ ಕೊಡತಕ್ಕ ನನ್ನ ಕೈ ಏನ್ ಕಳ್ಳಪುರಿ ಚಿಂತನೆ ಅಂತ ಕಂಡಿದ್ಯಾ? ಬಂದ್ಬಿಟ್ಟ ಜಮೀನು ಇವನಂತ, ಇವ್ರ ಹಾಕೊಂತ ಜಮೀನು ಮಗನೇ, ನಿನ್ನಂತ ಮಕ್ಕಳು ನಾಲ್ಕು ಜನ ಅವ್ರೆ ಕಣ ನನ್ಗೆ. ನಿಮ್ಮ ಅಪ್ಪಂದ ಜಮೀನಿನಲ್ಲಿ ಪ್ರವೇಶಿಸಲು ಅಡ್ಡಿಪಡಿಸಿ ಗುಂಪು ಕಟ್ಟಿಕೊಂಡು ಅವನನ್ನು ಹೊಡೆದ ಅಪರಾಧಕ್ಕಾಗಿ ನಿನಗೆ 3 ತಿಂಗಳ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ಮಗ ಹೆದರ್ಕೊಂತದೆ, ಹನುಮನ್ನ ಅನ್ಯಾಯವಾಗಿ ಜೈಲಿಗೆ ಕಳಿಸ್ದವರು ತಕ್ಕದನ್ನ ಅನುಭವಿಸ್ತಾರೆ. ನೀನ್ ಹಾಕೋ ಒಂದೊಂದು ಅದೇ ಕಣ್ಣೀರು ಸೀತಮ್ಮನವ್ರ ಕಣ್ಣೀರು ಲಂಕೇನೆ ಸುಟ್ಟಾಗದಂಗೆ ಆ ಅಣ್ಣನ ಮಕ್ಕಳ ಮನೇನೆ ಸುಟ್ಟಾಗ್ತದೆ. ಸಮಾಧಾನ ತಂದ್ಕೋ ತಾಯಿ, 3 ತಿಂಗಳು ಚಿಟಿಕೆ ಹೊಡೆದಂಗೆ ಬರ್ತದೆ, ಹನುಮ ಜೈಲಿಂದ ಬಂದು ಬಿಡ್ತಾನೆ. ಸಮಾಧಾನ ತಂದ್ಕೋಪ್ಪ. ನಿಂಬೆ ತಂದೆ ಈ ನೀತಿಗೆ
ಕುಸಿದೊಂದು ಬಾಳಿದೆವು ಅಂದು ತನುಗೆರಡು ಕುಸಿದೊಂದು ಬಾಳಿದೆವು ಅಂದು ಸೋದರನೆ ಕಳಿಸಿದನೆ ಸೆರೆಗೆ ನುಣ್ಣಗಿಂದು ಸೋದರನೆ ಕಳಿಸಿದನೆ ಸೆರೆಗೆ ನುಣ್ಣಗಿಂದು ಮಿತಿ ಇಲ್ಲ ಮಾನವನ ಮೆರೆದಾಟಕ್ಕೆಂದು ನಿಂದಿದುವೆನೊಂದು ಈ ನೀತಿ ಈ ನ್ಯಾಯ ಏನೆಂಬೆ ತಂದೆ ಬರಿದಾಯ್ತು ಪ್ರೇಮ ನಿಧಿ ತಾಯವಳ ಬಯಕೆ ಬರಿದಾಯ್ತು ಪ್ರೇಮ ನಿಧಿ ತಾಯವಳ ಬಯಕೆ ಕೊಡಲಿಯ ಕಾವದುವೆ ಸಾವಾಯ್ತೆ ಕುಲಕ್ಕೆ ಮರೆಯಾಯ್ತು ಶಾಂತಿಯದು ಸುಖವಿಲ್ಲ ಮನಕ್ಕೆ ಬೇಸರವು ಬದುಕೆ ಈ ನೀತಿ ಈ ನ್ಯಾಯ ಏನೆಂಬೆ ತಂದೆ ನಾನೊಂದೆ ಈ ಜಗದ ಅನ್ಯಾಯದಿಂದೆ ಈ ನೀತಿ ಈ ನ್ಯಾಯ ಏನೆಂಬೆ ತಂದೆ ಹನುಮಣ್ಣ ನಡಿ ಹೋಗೋಣ ಇವತ್ತು ನಿಮಗೆ ಶಿಕ್ಷೆ ಅವಧಿ ಮುಗೀತು ಹನುಮಣ್ಣ ನಡಿ ಮನೆಗೆ ಹೋಗಿ ಅಂತ ಚಂದಾಗಿ ಅವನು ಹಿಡಿದೋಗಿಲ್ಲ ನಾನಿಂದೆ ತುಂಬಾ ಕಷ್ಟ ಆಯ್ತು ಚೆನ್ನಿ ನಿಂಗೆ ಮನೆಯಾಗಿ ಹಾಯಾಗಿ ಊಟ ಮಾಡ್ಕೊಂಡಿದ್ದೋಳು ನಾನು ನಂಗೇನ್ ಕಷ್ಟ ನಿಮ್ಗೆ ತಾನೆ ಅಲ್ಲಿ ಜೈನಾಗಿ ಸುಖವಾಗಿದ್ದೆ ಚೆನ್ನಿ ಸುಖವಾಗಿದ್ದೆ ಅದೆಲ್ಲ ಆಮೇಲೆ ಈಗ ಅಧ್ಯಕ್ಷ ಆಗ್ಬೇಕಾದ ಕೆಲಸ ಒಂದೈತೆ ನಿಮ್ ರಾಮಾಯಣ ಯಾವಾಗ್ಲೂ ಇರೋದೆ ಬನ್ನಿ ನಿಜ ಚೆನ್ನಿ ಇದು ರಾಮಾಯಣನೇ ಅದರಾಗೂ ಲಂಕಾದಾನತಿ ಅಧ್ಯಾಯ ಹಾಗಾದ್ರೆ ಆ ಟೈಮಲ್ಲಿ ನೀನು ಹಳ್ಳಿಲಿರ್ಲಿಲ್ಲ ಅನ್ನಂಗಾಯ್ತು
ಹೌದು ಸೋಮಯ್ಯ. ಎಸ್ ಸರ್. ಆ ಕರಿಯಪ್ಪ ರಾಮಯ್ಯನ್ ಕರಿಯಪ್ಪ. ಹನುಮಯ್ಯನ್ ವಿಚಾರಿಸ್ತೇ ರಾಮಯ್ಯ, ನಿನ್ನ ರಾಗಿ ಮಧ್ಯೆ ಬೆಂಕಿ ಬಿದ್ದಾಗ ಅವನು ಊರಿಗೆ ಇರಲು ಅಂತಲ್ಲ, ಅದಕ್ಕೆ ತಕ್ಕ ಸಾಕ್ಷಿಗಳು ಇದ್ದಾರೆ. ಯಾನು ಮಾಡು ಸುಳ್ಳು ಹೇಳ್ತಾವನೇ ಬುದ್ಧಿ. ಇಂಥ ಮನೆಯಾಳ ಕೆಲಸ ಮಾಡೋದ್ರಾಗಿ ಇವ ಎತ್ತಿದ ಕೈ, ಇವನ್ ಕೈಯಾರ ಮೆದೆಗೆ ಬೆಂಕಿ ಇಟ್ಟಿದ್ದು ನಾನು ಕಣ್ಣಾರೆ ನೋಡಿವ್ನಿ. ಕಣ್ಣಾರೆ ಕಂಡ್ರ? ಹೌದು ಬುದ್ಧಿ. ಅಯ್ಯೋ ನಮ್ಮ ಅಪ್ರಾಣೆ ಇದು. ಓ ಹೋ ಏನ್ರಿ ಭಟ್ರೆ, ಇವ್ರ ಬಾಗಿ ಮೇಲೆ ಬೆಂಕಿ ಬಿದ್ದ ನೀವು ಜೊತೆಲಿದ್ರೇನ್ರಿ? ಇವ್ರ ಜೊತೆ ನಾನೆಲ್ಲಿದ್ದೆ ಸ್ವಾಮಿ? ನಿಜ ಹೇಳ್ಬೇಕು ಅಂದ್ರೆ ರಾಗಿ ಮೇಲೆ ಬೆಂಕಿ ಬಿದ್ದಿದ್ದ ನೋಡಿ ತಕ್ಷಣ ಓಡಿ ಹೋಗಿ ಇಸ್ಪೀಟ್ ಆಡ್ತಾ ಕೂತಿದ್ ಇವ್ರಿಗೆ ಹೇಳೋದು ನಾನೇ ಸ್ವಾಮಿ. ಏನ್ ರಮಣ ಸುಳ್ಳು ಹೇಳಿ ಸೇರ್ತಿಸ್ಕೋಬೇಕು ಅಂತೇನು? ಎಲ್ಲಾರ ಉಂಟಾ ಬುದ್ಧಿ. ಭಟ್ರೇಳೋದೆಲ್ಲ ಒಂದ್ ಬಾಗೆಯಿಂದ ನಿಜಾನಿ, ದೂರದಿಂದ ಮೆದೆಗೆ ಬೆಂಕಿ ಇಟ್ಟಲ್ಲ ಅವನ್ನೆಲ್ಲ ಹನುಮಯ್ಯ ಇದ್ದಂಗೆ ಇದ್ದ ನೋಡಿ. ಆ ಗಲಾಟೆ ಒಳಗೆ ಗೊತ್ತಾಗ್ಲಿಲ್ಲ ಏನೋ, ಈ ಕಿತ್ತ ಮಾಕ್ ಮಾಡ್ಬಿಡ್ಬೇಕು ನನ್ನಪ್ಪ. ಹೌದು ಬುದ್ಧಿ, ಹೋಗಿ ಇನ್ನು ಮೇಲೆ ಈ ತರ ದೂರ್ಗಿರ್ ತಂದು ಸುಮ್ಮನೆ ಅಲ್ಲ. ಹೋಗಿ ಆಗ್ಲಿ ಬಿಡಿ, ಹೋಗ್ಬಾರಮ್ಮಣ. ಅವ್ರ ಮಾತು ಕೇಳ್ಕೊಂಡು ಸುಮ್ಮನೆ ನಿನಗೆ ತೊಂದರೆ ಕೊಟ್ಟೆ, ಬರ್ತೀನಿ ಹೋಗ. ಲಕ್ಷ್ಮಿ ಲಕ್ಷ್ಮಿ, ಯಾಕೆ ಸುಮ್ಮನೆ ಯೋಚನೆ ಮಾಡ್ತೀಯ? ಅಲ್ಲ, ಬೆಂಕಿ ಹಚ್ಚಿ ನಿನ್ನ ಮನೆ ಹಾಳು ಮಾಡಿದವ್ರು ಸುಖ ಪಡೋದು ಅಷ್ಟಲ್ಲೇ ಇದೆ, ನೀನ್ ಯಾವಾಗ್ಲೂ ಸತ್ಯ ನ್ಯಾಯ ಅಂತ ಹೊಡ್ಕೊಳ್ತೀಯ. ಆ ಹಾಳಾದ ದೇವ್ರು ನಿನಗೆ ಕೊಡ್ಬೇಕೆ ಅಂತ ಕಷ್ಟನಾ? ಏನ್ ಮಾಡೋದು, ಎಲ್ಲ ನಾವು ಪಡ್ಕೊಂಡು ಬಂದಿದ್ದು. ಇದು ನೀವು ಪಡ್ಕೊಂಡು ಬಂದಿದ್ದಲ್ಲ ಲಕ್ಷ್ಮಿ, ಪಡೆಯೋ ಹಾಗ ಮಾಡಿರೋದು. ಹಾಗಂದ್ರೆ ಏನ್ ಜಲ್ಜಾಕ್ಷಮ್ಮ? ಆ ಚೆನ್ನಿ ಇದ್ದಾಳಲ್ಲ, ಅವಳು ನೀನ್ ಮಾಡಿದ್ ಯಾವ್ದು ಕೈ ಹತ್ತಬಾರ್ದು ಅಂತ ಮಾಟ ಬೇರೆ ಮಾಡ್ತಿದ್ದಾಳಂತೆ. ಅದು ಅಲ್ದೆ ಮಾತು ಮುಂಚೆ ನಿನ್ನ ಬಂಜೆ ಬಂಜೆ ಅಂತ ಬೇರೆ ಬೈತಾಳಂತೆ. ಏನು, ಆ ಚೆನ್ನಿ ನನ್ನ ಬಂಜೆ ಅಂತ ಕರ್ದ್ಲ? ಬರೀ ಬಂಜೆ ಅಂದಿದ್ರೆ ಪರವಾಗಿಲ್ಲ, ಇನ್ನು ಏನೇನೋ ಅಂದ್ಲಂತೆ. ಅದನ್ನ ಹೇಳೋಣ ಅಂದ್ರೆ ಬಾಯಲ್ಲಿ ಹೊಲಸಾಗುತ್ತೋ ಅಂತ ಭಯ. ಇನ್ನು ಏನೇನಂತಾಳ ಸುಪ್ನತ್? ಬಂಜೆ ಅಂದ್ರೆ ಸಾಲ್ದೆ ಲಕ್ಷ್ಮಿ, ಅವಳಗೊಂದು ಗಂಡು ಮಗು ಇದೆ ಅಂತ ಅದ್ ಏನ್ ಮೆರಿತಾಳೋ ಮಾರಾಯ್ತಿ. ನನಗೇನಾದ್ರೂ ಹಾಗಂದಿದ್ರೆ ಏನ್ ಮಾಡ್ತಿದ್ದೆ ಜಲ್ದಾಕ್ಷಮ್ಮ? ನಾ ಹೇಳಿದ್ರೆ ಮಾಡ್ತೀಯ? ಮಾಡ್ದೆ, ಹೇಳು ಏನ್ ಮಾಡ್ಬೇಕು ನೋಡು. ಯಾಕೆ ಹೀಗೆ ಎದುರ್ಕೊಳ್ತಿದ್ದೀಯಾ? ನಿನ್ಗೇನೂ ಆಗಲ್ಲ. ಹಾಗಾದ್ರೆ ನಾ ಬರ್ಲಾ? ಹೋಗ್ತಾ ಆ ತಿಪ್ಪಿನ ಕಳಿಸ್ಕೊಡು. ಸರಿ. ಯಾರಿಂದ? ಒಬ್ಬನೇ ಕೂತು ಬಿಟ್ಟಿದ್ದೆ ಯಾಕಂತ? ಎಲ್ಲ ನಿಮ್ಮವ್ವ ಎಲ್ಲದ್ಲು ಎಲ್ಲದ್ಲು ಕಂತ? ಏ ಚನ್ನಿ ಚನ್ನಿ, ಏನು ಇಲ್ಲಿ ಬಾಯಲ್ಲಿ? ಅಲ್ಲ ಪುಟ್ಟಿನ ಹಿಂಗಲ್ಲ ಒಂಟಿಯಾಗಿ ಬಿಟ್ರಿ ಬೇಡ ಅಂತ ಒಂದ್ ಸಾವಿರ ಸಲ ಹೇಳಿದ್ರು ಕೇಳಕ್ಕಿಲ್ವಲ್ಲ. ಅವಲ್ಲಿ ಯಾವಾಗ್ಲೂ ಕಂಕ್ಲಾಗೆ ಇಟ್ಕೊಂಡಿದ್ರೆ ಮನೆ ಕೆಲಸ ನಡಿಬೇಡ್ವಾ? ಪುಟ್ಟ ಎಲ್ಲರಿಗಿಂತ ದೊಡ್ಡವನು, ಅವನ್ ನಿಂಗ್ ಒಂಟಿಯಾಗಿ ಬಿಟ್ಬಿಟ್ಟು ನೀನ್ ಒಳಗಡೆನೆ ಕೂತ್ ಬಿಡ್ಬೇಡ. ಸಾಕ್ ಸುಮ್ಗಿರಿ, ಮಗನ್ ನೋಡ್ಕೊಳ್ಳೋದ್ ಹೆಂಗೆ ಅಂತ ತಾಯಿಗೆ ಹೇಳ್ಕೊಡಬೇಡಿ, ಅವನ್ ಇಲ್ಲಿ ಕೊಟ್ಟು ನೀವು ಹೊರಡಿ. ಆಗ್ಬೋದ್ರಿ, ಬರ್ತೀನಿ. ಏ ಕಳ್ಳ ನೋಡು, ಹುಷಾರ ಹುಷಾರಾಗಿ ನೋಡ್ಕೊ. ಅವ್ರ ಕೈಲಿ ನನ್ ಬಯಸೋಕೆ ಅಂತ ಹುಟ್ಟಿದ್ಯೇನು? ಇದನ್ನ ಹಾಕು, ಕೆಲಸ ಸುಲಭವಾಗಿ ಆಗುತ್ತೆ.
ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ಕಣವ್ವ. ಏನ್ ಬಂದೆ? ನರಾರಪ್ಪನ ಮನೆಗೆ ಅಕ್ಕಿ ಮಾಡೋದಿತ್ತು, ಹೋಗ್ತಾ ಇದ್ದೆ ಕಣವ್ವ. ಮತ್ತೆ ಬಾಯಾರಿಕಾಯ್ತು, ನೀನ್ ಕೇಳಿ ಒಂದೆರಡು ಅಡಕೆಯಲ್ಲಿ ಇಸ್ಕೊಂಡು ಹೋಗೋಣ ಅಂತ ಬಂದಿ. ಅಲೇನಿ, ನಮ್ ಪುಟ್ಟ ಅಲ್ವರ ತುಂಬಾ ಚೆನ್ನಾಗವನಲ್ಲ, ಒಳ್ಳೆ ಬಾಲಕೃಷ್ಣ ಇದ್ದಂಗ ಅವನ. ಏನ್ ಪುಟ್ಟಗವ್ರು, ನಿಮ್ ಕಾಲದಾಗಾರ ಓಸಿ ಸಹ ಆಯ್ತದೋ? ಚೆನ್ನವ್ವ, ತೇಟ್ ಪುಟ್ಟ ಎಕ್ಕ ಇದ್ದಂಗೆ ಅವನಲ್ಲ ನಿನ್ ಮಗ. ಬೋ ಅದೃಷ್ಟ ಉಂಟ ಇದ್ದಾನೆ ಕಣವ್ವ. ಇವನು ಹುಟ್ಟಿದ್ದೆಲ್ಲ ಬಂಗಾರ ಆಗ್ದಿದ್ದೆ, ನನ್ನ ಹೆಸರು ಬೇರೆ ಕರಿಯವ್ವ. ಸಾಕು ಬಿಡು ತಿಪ್ಪವ್ವ, ಅವನ್ನ ಅದಿನ್ನೆಷ್ಟು ಹೊಗಳ್ತೀಯ. ಮಕ್ಕಳ್ನ ಎಷ್ಟು ಹೊಗಳಿದ್ರು ತಾಯಿಗೆ ಸಂತೋಷ ಅಲ್ವೇನವ್ವ? ಅಂದಾಗೆ ಒತ್ತಾಯ್ತು, ಒಸಿ ಎಲ್ಲರಿಗೆ ಕೊಡವ ನಂಬತ್ತೀನಿ. ಓ ಮರ್ತೇ ಬಿಟ್ಟೆ, ಬಂದೆ ಮಾತಾಡಿ. ಮಗಿನ ಒಸಿ ಹುಷಾರ ನೋಡ್ಕೊಳವ್ವ. ಗೌರೇ ನಾನು ಇನ್ ಬರ್ತೀನಿ, ಬಡವ್ರ ಮ್ಯಾಗ ಒಸಿ ದಯ ಇಟ್ಟಿರಿ. ಪುಟ್ಟ ಓದ್ ಕೆಲಸ ಪೂರೈಸ್ತಾ ಪೂರೈಸ್ತಾ ಇರ್ತದ? ಓದೋ ತಿಪ್ಪ ಕಾಲ್ವೇನ್ರವ್ವ? ತುಮಕೇರ ಅಮ್ಮ, ಅಲ್ಬರಕ್ಕೂ ಮಗು ಬೇದಿ ಆಯ್ತದೆ, ಇದೆಲ್ಲ ಆಗಾದ ಮಾಡ್ಕೊಂಡು ಹಿಂಗೆಲ್ಲ ಆಡ್ಬಾರ್ದು. ಕುಂಕಿರು ಏನಾರ ಮಾಡಿ ನನ್ ಮಗು ಅಳು ನಿಂತವ್ವ. ಕೈಕಾಲ್ ಬರ್ಗ ಮಾಡ್ಬೇಡ. ಅಯ್ಯೋ ಇವನ್ ಅರಳೋದನ್ನ ನೋಡ್ಲಾರೆ ನನ್ ಕೈ ಬಿತ್ತು ಬಂದಿದ್ದೆ. ಮಗು ಹೋಗಿರೋ ಬೇದಿ ನೋಡಿದ್ರೆ ಮಗುಗೆ ಏನಾದ್ರು ತಿನ್ನೋ ಕೊಟ್ಟಿಯ? ಹಾಲ್ ಬಿಟ್ಟು ಬೇರೆ ಏನು ತಗೊಂಡಿಲ್ಲವ ಮಗ. ನೀನ್ ಕಾಡ್ದಾಗ ಏನೋ ತಿಂದವನ, ನೀನು ಪುಟ್ಟಿನ ಒಂಟಿ ಆಗ್ಬಿಟ್ಟಿರೋದು ಹೆಚ್ಚು. ಒಟ್ಟಾರೆ ಹಿಂದೆ ಕಂಕ್ಲೈಲಿದ್ದ ಕೂಸು ಕೆಳಗಡೆನೇ ಇಲ್ಲ. ನಿಮ್ಷ ಎತ್ಕೊಂಡಿದ್ದಾಗ್ಲೇ ನನ್ ಕೈಗೆ ಬಿಡು. ತಿಪ್ಪಿ ತಿಪ್ಪಿ ಎತ್ಕೊಂಡಿದ್ಲ ಮಗುನ. ಬೇಡ, ಹೋಗ್ತಾರೆ.
ನೆಮ್ಮದಿಯಾಗಿದ್ದ ಒಂದು ಗ್ರಾಮದಲ್ಲಿ ದ್ವೇಷ ಅಸೂಯೆಗಳ ಕಿಚ್ಚನ್ನು ಹಚ್ಚಿ ಒಂದು ಸುಂದರವಾದ ಸಂಸಾರವನ್ನೇ ನಿನ್ನಾಮವಾಗಿಸಲು ಕಾರಣರಾಗಿ ಸಮಾಜ ದ್ರೋಹಿಗಳಾದ ಕರಿಯಪ್ಪ, ಸುಬ್ಬಾ ಭಟ್ಟ, ಜಲಜಾಕ್ಷಮ್ಮ, ತಿಪ್ಪವ್ವ ಇವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಅಲ್ಲದೆ ಅವರುಗಳ ಅಕೃತಿಯಿಂದ ಉಂಟಾದ ಕೋಪದ ಉದ್ವೇಗದಲ್ಲಿ ತನ್ನನ್ನು ತಾನೇ ಮರೆತು ರಾಮನನ್ನು ಕುಡುಗೋಲಿನಿಂದ ಹೊಡೆದು ಕೊಲೆ ಮಾಡಿದ ಅಪರಾಧಕ್ಕಾಗಿಯೂ, ಲಕ್ಷ್ಮೀ ಸಾವಿಗೆ ಕಾರಣವಾದ ಅಪರಾಧಕ್ಕಾಗಿಯೂ ಹನುಮನಿಗೆ ಜೀವಾವಧಿ ಕಾರಾಗೃಹವಾಸವನ್ನು ವಿಧಿಸಲಾಗಿದೆ. ನಿನಗೆ ಜೀವಾವಧಿ ಶಿಕ್ಷಣ. ಅಶು, ನನ್ನ ವಂಶ ನಿರ್ವಂಶವಾಗೋಯ್ತು ರಾಧಪ್ಪ, ನಿರ್ವಂಶವಾಗೋಯ್ತು. ಸಮಾಧಾನ ಮಾಡ್ಕೋ ಶಿವನಂಜು, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ ಶಿವನಂಜು. ತಗೊಮ್ಮ ಚೆನ್ನಿ, ಸ್ವಲ್ಪ ಹಾಲು ಕುಡಿ ಹೇಳಮ್ಮ. ಬೇಡ ಪಾರ್ವತಕ್ಕ, ಬೇಡ. ಅವ್ರ ಮನೆಗೆ ಬರೋ ಗಂಟ ನಾನೇನು ಅಲ್ಲ. ಬಾರ್ದಮ್ಮ, ಹನುಮ ಮನೆಗೆ ಬರೋವರೆಗಾದ್ರೂ ನಿನ್ ಪ್ರಾಣ ಇರ್ಬೇಡ್ವಾ ಚೆನ್ನಿ? ಹೇಳಮ್ಮ, ಒಂದ್ ಸ್ವಲ್ಪ ಹಾಲು ಕುಡಿ ಹೇಳಮ್ಮ. ಬಂದ್ರ ಬಂದ್ರ ಏನಾಯ್ತು ಕೋಟ್ಲಾಗಿ? ಏನಾಯ್ತು ಧೈರ್ಯವಾಗಿರು ಚೆನ್ನಿ, ಹನುಮಣ್ಣಂಗೆ ಫಾಸಿ ಶಿಕ್ಷೆ ಆಗಿಲ್ಲ. ಮತ್ತೆ ಬಿಟ್ಬಿಟ್ರ ಅವ್ರನ್ನ? ಏನು ಏನು ಜೀವಾವಧಿ ಶಿಕ್ಷೆ ವಿಧಿಸ್ಬಿಟ್ರು. ಅಂದ್ರೆ ಅಂದ್ರೆ ಸಾಯೋಗಂತ ದೇಲ ಸಾಯೋಗಂತ ದೇಲ ಹುಚ್ಚರು ಇಲ್ಲ ಪಾಲ್ ಕೇಳ್ತಿರೋ ನೀವ? ಅಣ್ಣ ತಮ್ಮಂದಿರು ಒಂದಾಗಿದ್ರೆ ಮನೆ ಒಂದಾಗಿರ್ತದೆ, ಮನೆ ಮನೆ ಒಂದಾಗಿದ್ರೆ ಊರು ಒಂದಾಗಿರ್ತದೆ, ಊರು ಊರು ಒಂದಾಗಿದ್ರೆ ನಾಡು ಒಂದಾಗಿರ್ತದೆ, ನಾಡು ಒಂದಾಗಿದ್ರೆ ಯಾವ ಸತ್ತಿ ನಮ್ಮನ್ನು ಗೆಲ್ಲೋಕ್ಕಾಗೋಕಿಲ್ಲ. ಇದನ್ನ ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ರಪ್ಪ, ಚೆನ್ನಾಗಿ ತಿಳ್ಕೊಳ್ರಿ. ಈಗ ಹೇಳ್ರಪ್ಪ, ತಾಳಾಗ್ತೀರಾ ಇಲ್ಲ ಹಾಳಾಗ್ತೀರಾ? ಇಲ್ಲ ಇಲ್ಲ, ನಾವು ಪಾಲಾಗೋಕಿಲ್ಲ, ಯಾರು ಪಾಲಾಗೋದು ಬಿಡೋಕಿಲ್ಲ. ಶಾಬಾಸ್ ಶಾಬಾಸ್. ಗೌಡ್ರು ತಮ್ಮನೆ ಮುರ್ಕೊಂಡು ನಮ್ಮೆಲ್ರಿಗೂ ದೊಡ್ಡ ಪಾಠ ಕಲ್ಸವ್ರೆ. ನಿಮ್ಮಂತೆ ಎಲ್ರೂ ತಿಳ್ಕೊಂಡು ಬಿಟ್ರೆ ಆ ಗೌಡ್ರು ಮಾಡಿದ ತ್ಯಾಗಕ್ಕೂ ಸಾರ್ಥಕ. ಹೋಗಿ ಬನ್ನಿ ಸ್ವಾಮಿ ಹನುಮಪ್ಪ, ನಿಮ್ಮೆಲ್ರಿಗೂ ಒಳ್ಳೇದು ಮಾಡಿ, ಎಲ್ರಿಗೂ ಒಳ್ಳೇದು ಮಾಡಿ. Share and subscribe to TVNXT Kannada.